ಅವರ ಸಂಸ್ಥೆ ನಾಮಂದ ಸೆವೆನ್ ಡಿಪ್ಪಿಂಗ್ಸ್ ನೋಡಿದ್ರಿ ಅದರ ಸೊ ನಾಮನ್ ಸೆವೆನ್ ಡಿಪ್ಪಿಂಗ್ಸಲ್ಲಿ ಏನು ನೋಡಿದ್ರಿ ಅಂದರೆ ನಾಮನಿಗಿದ್ದಂಥ ಒಂದು ಕುಷ್ಠರೋಗ ಹೋಗ್ಬೇಕಾದ್ರೆ ಅವನೇನು ಮಾಡ್ಬೇಕಾಯ್ತು ಏಳು ಸತಿ ಸಂಪೂರ್ಣವಾಗಿ ಮುಳುಗಿ ಹೇಳಬೇಕಾಯಿತು ಅದರ ಸೊ ಅವನೇನು ಮಾಡ್ತಾನೆ ಏಳು ಸತಿ ಮುಗಿತಾನೆ ಹಾಂ ಸರಿ ಮುಳುಗ್ತಾನೆ ಅಂದ್ರೆ ಮುಳುಗ್ಬಿಟ್ಟು ಏನು ಮಾಡ್ತಾನೆ ಅವನು ಎದೇಳ್ತಾನೆ ಅದರ ಸೊ ಕುಷ್ಠರೋಗ ಅಂತಂದರೆ ಬೈಬಲಲ್ಲಿ ಏನಕ್ಕೆ ಛಾಯ ಏನಕ್ಕೆ ನೋಡಿದ್ರೆ ಶಾಪ ಪಾಪಕ್ಕೆ ಅದರ ಸೊ ನೋಡ್ಬೇಕ್ರೆ ಆ ಒಂದು ಪಾಪದ ಒಂದು ಸಂಬಳ ಮರಣ ಅದರ ಸೊ ಆ ಒಂದು ಪಾಪದಿಂದ ಬಿಡುಗಡೆ ಆಗಬೇಕಂದ್ರೆ ಏನು ಮಾಡಬೇಕು ನಾವು ಏಳು ಸ್ಟೆಪ್ಸ್ಗಳೇನು ಮಾಡಬೇಕು ತಗೊಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸತ್ಯ ತಿಳಿದ ಮೇಲೆ ಕಾನ್ಸಿಕ್ರೇಷನ್ ಮಾಡಿ ಏಳು ಸ್ಟೆಪ್ಗಳು ತೊಗೊಂಡ್ರೆ ನಮ್ಮಲ್ಲಿರೋ ಪಾಪ ಸಂಪೂರ್ಣವಾದ ಮೇಲೆ ಹೊರಡೆ ಹೋಗೋದಕ್ಕೆ ಸಾಧ್ಯ ಅದರ ಸೊ ಮೊದಲನೇ ಸ್ಟೆಪ್ ಏನದು ಯಾರ ಮೇಲೆ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಒಂದು ನಂಬಿಕೆ ಅಂದರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತಂದ್ಬಿಟ್ಟು ಫಸ್ಟ್ ಅಕ್ಸೆಪ್ಟ್ ಮಾಡೋದೆ ಫಸ್ಟ್ ಸ್ಟೆಪ್ಪು ಅದರ ಸೆಕೆಂಡ್ ಸ್ಟೆಪ್ಪು ಸತ್ಯದ ಮೇಲೆ ಏನಿರ್ಬೇಕು ಸತ್ಯದ ಮೇಲೆ ಏನಿರ್ಬೇಕು ನಮಗೆ ಏನಿರ್ಬಾರ್ದು ಹಾಂ ಏನಿರ್ಬೇಕು ಸತ್ಯ ಸತ್ಯ ಐತಲ್ಲ ನಾವು ಕಲಿತಿದ್ದಲ್ಲ ಸತ್ಯ ತಾನೆ ಈ ಸತ್ಯದ ಮೇಲೆ ನಮಗೆ ಏನಿರ್ಬೇಕು ಹಾಂ ಜ್ಞಾನನ ಆಸಕ್ತಿ ಇರಬೇಕು ಅಲ್ವರ ಆಮೇಲೆ ಪ್ರೀತಿ ಇರಬೇಕು ಅಲ್ವರ ಅಂದರೆ ಸತ್ಯನ ಕೇಳಬೇಕು ಸತ್ಯನ ತಿಳ್ಕೊಬೇಕು ಅಂತ ಏನಿರ್ಬೇಕು ಇನ್ನ ಆ ಕುತೂಹಲ ಇರಬೇಕು ಅಲ್ವರ ಅವಾಗ ಏನಾಗೋದು ದಾಹ ಇರಬೇಕು ಅವಾಗ ಏನಾಗೋದು ಇನ್ನೂ ಕೇಳಬೇಕು ಇನ್ನೂ ಬೆಳಿಬೇಕು ಅಂತ ಏನಾಗ್ತದೆ ನಮಗೆ ಒಂದು ಕ್ಯೂರಿಯಾಸಿಟಿ ಇರ್ತಾರೆ ಅಲ್ವರ ಇಲ್ಲ ಏನಾಗ್ತದೆ ಏನಂತ ಬೆಳೆಯೋದಕ್ಕೇನಿಲ್ಲ ಏನೇ ಒಂದು ಇದೇ ಇರಲ್ಲ ಒಂದು ಮೋಟಿವೇಶನ್ ಇರೋದಿಲ್ಲ ಅಲ್ಲ ಸುಮ್ಮನೆ ಬಂದು ಕೇಳ್ಕೊಂಡು ಹೋಗ್ತಾರೆ ಏನು ಪ್ರಯತ್ನ ಆಗ್ತದೆ ಅದರ ಏನು ಮಾಡಬೇಕು ಅದ್ರ ಪ್ರಕಾರ ನಾವು ಇನ್ನೂ ಕಲಿಬೇಕು ಇನ್ನೂ ನಾವು ತಿಳ್ಕೊಬೇಕು ಅಂತ ಏನಿರ್ಬೇಕು ನಮ್ಮಲ್ಲಿ ಒಂದು ಆಸಕ್ತಿ ಇರಬೇಕು ಅಲ್ವರ ಸರಿ ನೋಡ್ಬೇಕ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಅವನು ಏನು ಮಾಡ್ತಾನೆ ಯೇಸು ಕ್ರಿಸ್ತನ ಒಂದು ವಿಶ್ವಾಸ ಪಡ್ತಾನೆ ಸ್ವಂತ ರಕ್ಷಕ ಅಂತ ಎರಡನೇ ಒಂದು ಸ್ಟೆಪ್ಪಲ್ಲಿ ಕ್ರಿಸ್ತನ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಏನು ಮಾಡ್ತಾನೆ ಅಧಿಕವಾಗಿ ಏನು ಮಾಡ್ತಾನೆ ಅವನು ಪ್ರಯಾಸ ಪಡ್ತಾನೆ ಅಲ್ವರ ಸೊ ಅದೇ ಏನಂತಾರೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಅದರ ಸತ್ಯದ ಬಗ್ಗೆ ಇನ್ನೂ ಒಂದು ಕುತೂಹಲ ಇರೋದು ಸತ್ಯದ ಬಗ್ಗೆ ಏನು ಮಾಡೋದು ಓದೋದು ನೋಟ್ಸ್ಗಳು ಬರ್ಕೊಳೋದು ಅದನ್ನ ರಿವೈಸ್ ಮಾಡೋದು ಅದರ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಧ್ಯಾನ ಮಾಡೋದು ಅದರ ಸೊ ಇದು ಒಂದು ಸೆಕೆಂಡ್ ಸ್ಟೆಪ್ ಅದರ ಆಮೇಲೆ ತರ್ಡ್ ಸ್ಟೆಪ್ಪು ಏನು ಮೂರನೇ ಸ್ಟೆಪ್ ಏನು ದೇವರಿಗೆ ಒಪ್ಪಿಸ್ಕೊಡೋದು ಅದರ ಪಾರ್ಷಿಯಲ್ ಕಾನ್ಸಿಕ್ರೇಷನ್ ಅಂತ ಹೇಳ್ತಾ ಇದಾರೆ ಅಂದರೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದಲ್ಲ ಅಂದ್ರೆ ಏನಂತಾರೆ ಒಂದು ಒಂದು ಮೊಟ್ಟೆಗೆ ಏನು ಮಾಡ್ದ ಒಪ್ಪಿಸ್ಕೊಡೋದು ಹೆಂಗೆ ಉದಾಹರಣೆ ಯಾವ ಥರ ಏನು ಉದಾಹರಣೆ ಇವಾಗ ಬೈಬಲ್ ನಾವೇನು ಮಾಡ್ತೀರಿ ಫಸ್ಟು ಓದೋದಕ್ಕೆ ಶುರು ಮಾಡ್ತೀನಿ ಕಲಿಯೋದಕ್ಕೆ ಏನು ಮಾಡ್ತೀನಿ ನಾವು ಶುರು ಮಾಡ್ತೀವಿ ಅಂದ್ರೆ ಅವಾಗ ಕಲಿತಾ ಕಲಿತ ಏನಾಗ್ತದೆ ನಮ್ಮಲ್ಲಿರೋಂಥ ಅನೇಕ ಒಂದು ಕೊರತೆಗಳು ಬೈಬಲ್ ಏನು ಮಾಡ್ತಾನೆ ಕ್ಲೀನಾಗಿ ತೋರಿಸ್ತಾರೆ ಅವಾಗ ನಾವೇನು ಮಾಡಬೇಕು ಅಂದ್ರೆ ಬೈಬಲ್ ಪ್ರಕಾರ ನಾವು ತಿದ್ದುಪಾಡು ಮಾಡ್ಕೊಬೇಕು ನಮ್ಮಲ್ಲಿರೋಂತೆಲ್ಲ ಬಿಟ್ಬಿಟ್ಟು ಅದನ್ನೇ ಮಾಡೋ ಕ್ಲೀನಾಗಿ ವಾಕ್ಯದ ಪ್ರಕಾರ ಮಾಡೋಕ್ತಾವ ಸೆಟ್ರೇಟ್ ಮಾಡ್ಕೊಬೇಕು ಅಂದ್ರೆ ಸೊ ಅದು ನೋಡ್ಬೇಕಾದ್ರೆ ಇದೇ ಒಂದು ಏನಂತ ಮುಖ್ಯವಾದ ಸ್ಟೆಪ್ ಅಂದ್ರೆ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅದಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ವಾಕ್ಯ ಓದ್ತಾರಂದ್ರೆ ಥರ್ಡ್ ಸ್ಟೆಪ್ಪಲ್ಲಿ ಅದ್ರ ಪ್ರಕಾರ ಬಾಳಬೇಕು ಅಂತ ಏನು ಮಾಡ್ತಾವ ಅವನಿಗೆ ಅವನು ಮನಸ್ಸಿರ್ತದೆ ಅದರ ಇದು ಮೂರನೇ ಸ್ಟೆಪ್ಪು ಅದರ ನಾಲ್ಕನೇದು ನಾಲ್ಕನೇ ಏನು ನೋಡಿದ್ರೆ ಇನ್ನೂ ಎಷ್ಟಿದೆ ನಾಲ್ಕು ಐದು ಆರು ಏಳು ಅದರ ಹಾಂ ಏನ್ರಿ ಕಂಪ್ಲೀಟ್ ಕಾನ್ಸಿಕ್ರೇಷನ್ ಅಂದ್ರೆ ಅವನು ಇಷ್ಟು ಏನು ಮಾಡ್ತಾನೆ ಅಂದರೆ ತಮ್ಮಲ್ಲಿರೋಂಥ ಇದನ್ನ ಅವನು ಏನು ಮಾಡ್ತಾಯಿರ್ತಾನೆ ಹಾಂ ಅದರಲ್ಲಿ ಔಟ್ವರ್ಡಾಗಿ ಏನ್ತಾರೆ ಒಂದು ಏನ್ತಾರೆ ಒಂದು ಶುದ್ಧೀಕರಣ ಮಾಡ್ಕೊತಾ ಇರ್ತಾನೆ ಆದರೆ ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾಯಿದ್ರೆ ಯೇಸು ಕ್ರಿಸ್ತ ನಂಗೆ ಅಷ್ಟೊಂದೆಲ್ಲ ಮಾಡಿದಾರಲ್ಲ ಅಲ್ಲರ ನಾನೇನೋ ಮಾಡ್ಬೇಕು ಯೇಸು ಕ್ರಿಸ್ತನಿಗೆ ಅಂತ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ದೇವ್ರಿಗೋಸ್ಕರ ಏನು ಮಾಡ್ತಾನೆ ಕಂಪ್ಲೀಟಾಗಿ ಏನು ಮಾಡ್ತಾರೆ ಅವನು ಒಪ್ಪಿಸ್ಕೊಡ್ತಾನೆ ಅದರ ಸೊ ಅಂದರೆ ಕಂಪ್ಲೀಟ್ ಡಿವೋಷನ್ ಟು ಗಾಡ್ ಅದರ ಅದೇ ಅಂದರೆ ಬಿಲೀವರ್ಸ್ ಲೆವೆಲಿಂದ ಏನು ಲೆವೆಲ್ ಬಂದಾಗೆ ಫಾಲೋವರ್ಸ್ನವ್ರಿಗೆ ಏನು ಮಾಡಿದಾಗೆ ಅದು ಬಂದಂಗೆ ಅಲ್ವರ ಅಂದರೆ ತನ್ನ ತಾನೇ ಜೀವ ಬಲಿಯಾಗಿ ಸಂಪೂರ್ಣವಾಗಿ ಮಾಡೋದು ಕ್ರಿಸ್ತನ್ಗೆ ಅಲ್ಲಿ ಒಪ್ಪಿಸ್ಕೊಡೋದು ಅಲ್ಲ ಕಂಪ್ಲೀಟ್ ಕಾನ್ಸಿಕ್ರೇಷನ್ ಅಂಡ್ ಟು ಡೆತ್ ಅದರ ಏನಂತಾರೆ ಮರಣದವ್ರಿಗೆ ಏನು ಮಾಡೋದು ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನು ಮಾಡೋದು ಅಲ್ಲಿ ಕ್ರಿಸ್ತನ ಹಿಂದೆ ಹೋಗೋಂಥ ಒಂದು ಸ್ಟೆಪ್ನೇ ಮಾಡೋದು ಆ ದುಡವಾದ ಒಂದು ಸ್ಟೆಪ್ನೇ ಮಾಡೋದು ತೊಗೊಳೋದು ಅದರ ಆಮೇಲೆ ಇದು ಫೋರ್ತ್ ಫಿಫ್ತ್ ಒನ್ ಫಿಫ್ತ್ ಸ್ಟೆಪ್ ಏನು ಐದನೇ ಸ್ಟೆಪ್ ಏನು ಅಲ್ವರ ಇಷ್ಟು ದಿನ ಏನು ಬಿಟ್ಕೊಡ್ತಾ ಇದ್ರೆ ಕೆಟ್ಟದ್ದೇನು ಮಾಡ್ತಾ ಇದ್ದ ಫಸ್ಟ್ ಸ್ಟೆಪ್ಪಲ್ಲಿ ಬಿಟ್ಕೊಡ್ತಾ ಇದ್ದ ಅಲ್ವರ ಏನು ಕೆಟ್ಟದಂದ್ರೆ ಅಯ್ಯೋ ಇವೆಲ್ಲ ಏನು ಅಂತ ಇದ್ದಲ್ಲ ಅಯ್ಯೋ ಮಾಡ್ಬಾರ್ದು ಯಾಕಂದ್ರೆ ಯಾರಿಗೆ ಇಷ್ಟ ಇಲ್ಲ ದೇವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಕೆಟ್ಟದ್ದೆಲ್ಲ ಬಿಟ್ಕೊಡ್ತಾ ಇದ್ರು ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಅಲ್ವರ ಹಾಂ
ಅದರ ಈ ಥರ ಹೋಗ್ತಾ ಅಂತೆಲ್ಲ ಕೆಟ್ಟ ಕೆಲಸಗಳು ಅದರ ಇದನ್ನೇ ಮಾಡ್ತಾರೆ ಅಲ್ಲ, ಇದನ್ನ ಬಿಟ್ಕೊಬಿಡ್ತಾರೆ ಅದರ. ಆದರೆ ಇವಾಗ ಬಂದಿರೋದು ಮೇನ್ ಟೆಸ್ಟು ಅದರ. ಏನು ಬಿಟ್ಕೊಡ್ಬೇಕು ಫಿಫ್ತ್ ಸ್ಟೆಪ್ಪಲ್ಲಿ ಅಂದರೆ, ನಮಗೆ ಅಧಿಕವಾಗಿರೋದು ಏನ್ರಿ, ನಮಗೆ ರೈಟ್ಫುಲ್ ಆಗಿರೋದು, ನಮಗೆ ಬರಬೇಕಾಗಿರೋದನ್ನ ಏನು ಮಾಡೋದು ಕಂಪ್ಲೀಟಾಗಿ ಯಾರಿಗೆ ಬಿಟ್ಕೊಡೋದು? ಹಾಂ, ದೇವ್ರಿಗೋಸ್ಕರ ಬಿಟ್ಕೊಡೋದು. ಅದಕ್ಕೆ ಈಗ ಎಕ್ಸಾಂಪಲ್ ಇದೆಯಾ, ಬಿಡ್ತಾರೆ ಏನು ಎಕ್ಸಾಂಪಲ್ ಹೇಳಿದ್ರಾ? ಹಾಂ, ಅದರ ಒಬ್ಬ ಇಬ್ಬರಿಗೆ ಕಂಪ್ಯಾರಿಸನ್ ಹೇಳಿದ್ರಾ? ಇಬ್ಬರು ಥರ ವ್ಯಕ್ತಿಗಳಿಗೆ ಕಂಪ್ಯಾರಿಸನು, ನೀತಿವಂತನಿಗೋ ಆಮೇಲೆ ಒಳ್ಳೆ ಮನುಷ್ಯನಿಗೆ ವ್ಯತ್ಯಾಸ ಹೇಳಿದ್ರಾ? ಹೇಳಿಲ್ವಾ? ಹಾಂ, ಬೈಬಲಲ್ಲಿ ನೀತಿವಂತನಿಗೂ ಮತ್ತು ಒಳ್ಳೆ ಮನುಷ್ಯನಿಗೆ ಇದೆ ವ್ಯತ್ಯಾಸ ಇದೆ, ನೋಡಿದಿರಾ? ಹಾಂ, ನೋಡಿ ವಚನ ಹೇಳ್ತಾರೆ ರೋಮಾಪುರದಲ್ಲಿ ಬಿದ್ದ ಐದನೇ ಅಧ್ಯಾಯ ರೋಮಾಪುರದಲ್ಲಿ ಐದನೇ ಅಧ್ಯಾಯದಲ್ಲಿ ಸೆವೆಂತ್ ವರ್ಸ್ ಬ್ರದರ್. ನೋಡಿ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದು ಅಪರೂಪ. ಮಾಡಾನು ಉಪಕಾರಿಗೋಸ್ಕರ ಏನ್ರಿ, ಯಾರೋ ಒಬ್ರು ಏನ್ರಿ ಅವನ ಜೀವ ಕೊಡಕ್ಕೆ ಮಾಡ್ತಾರೆ, ಧೈರ್ಯ ಮಾಡ್ದು ಮಾಡ್ತಾರಂತೆ. ಆದರೆ ನೀತಿವಂತನಿಗೆ ಕೊಡೋದೇನಂತೆ ಅಪರೂಪ ಅಂತ. ಅಂದರೆ ನೀತಿವಂತನಿಗೂ ಮತ್ತು ಒಳ್ಳೆ ಮನುಷ್ಯನಿಗೆ ಏನು ಮಾಡ್ತಾ ಇಲ್ಲಿ ವ್ಯತ್ಯಾಸ ನೋಡಿ ಸರ್. ಅದ್ರ ಅಂದರೆ ಒಳ್ಳೆ ಮನುಷ್ಯನಿಗೆ ಕೊಟ್ಟರೂ ಕೊಡ್ತಾರಂತೆ, ಆದರೆ ನೀತಿವಂತರಿಗೆ ಏನ್ರಿ ಕೊಡೋದೇ ಡೌಟ್ ಅಂದ್ಬಿಟ್ರು. ಅದ್ರ ಅಂದರೆ ನೀತಿವಂತನಿಗೂ ಒಳ್ಳೆ ಮನುಷ್ಯನಿಗೆ ಏನು ವ್ಯತ್ಯಾಸ? ನೀತಿವಂತನ ಏನು, ನೀತಿವಂತನ ಯಾರು, ನೀತಿವಂತನ ಏನು, ಯಾವ ಥರ ಇರ್ಬೋದು ನೀತಿವಂತ ಅಂದರೆ? ಸತ್ಯವಾಗಿ ನಡೆಯೋದು. ಅದರ ಹಂಗಾದ್ರೆ ನೀತಿ ನ್ಯಾಯ ಪ್ರಕಾರ ಕರೆಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋಗೋಂಥ ಮನುಷ್ಯನ ಏನ್ರಿ ನೀತಿವಂತ ಅಲ್ವರ? ಒಳ್ಳೆ ಮನುಷ್ಯ ಅಂದರೆ ಅವನಿಗೆ ನೀನು ವ್ಯತ್ಯಾಸ. ಅವನು ಇದಕ್ಕಿಂತ ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗಿರ್ತಾರೆ. ಹೆಂಗೆ ಅಂದರೆ ಉದಾಹರಣೆ ಹೇಳ್ಬೇಕಂದ್ರೆ, ಇವಾಗ ಇವಾಗ ನೀತಿವಂತನೇ ರೂಲ್ಸ್ ಪ್ರಕಾರ ಕರೆಕ್ಟ್ ನಡೀಬೇಕು ಅಲ್ವರ? ಇವಾಗ ಒಬ್ಬರ ಹತ್ರ ಸಾಲ ಇಸ್ಕೊಂಡು ಇದ್ದಾರ, ನೀತಿವಂತನ ಏನು ಮಾಡ್ತಾನೆ, ನೋಡಪ್ಪ ಸಾಲ ನೀನು ತೀರಿಸ್ಬೇಕು, ಇಂಥ ಡೇಟ್ ಕರೆಕ್ಟಾಗಿ ಹೇಳಿದ ತಕ್ಷಣ ಏನು ಮಾಡಿ ಸಾಲ ತೀರಿಸ್ಬಿಡ್ಬೇಕು. ಅಂದರೆ ಅವ ನೀತಿವಂತನ ಏನು ಮಾಡ್ತಾನೆ, ನೋಡಪ್ಪ 10ನೇ ತಾರೀಕು ಹೇಳಿದೆ ನೀನು ಸಾಲ ಕೊಡ್ತೀಯ ಅಂತಂದ್ಬಿಟ್ಟು, ಅಂದರೆ 10ನೇ ತಾರೀಕು ಏನೇ ಮಾಡಿದೆ ನನಗೆ ನಾನು ಕೊಡು ಅಂತ ಏನು ಮಾಡ್ತಾನೆ, ಕರೆಕ್ಟಾಗಿ ಅವನು ಕೂತ್ಕೊಂತಾನೆ. ಅಂದ್ರೆ ಅವಾಗ ಸರ್ ಇಲ್ಲ ಸರ್ ದಯವಿಟ್ಟು ಸಿಮಿಸ್ಬಿಟ್ಟು ಒಂದು 2 ದಿನ ಟೈಮ್ ಕೊಡಿ, ಇನ್ನೊಂದ್ಸಿ ಕೊಡ್ತೀನಿ ಅಂತಂದ್ರೆ ಅವ್ನೇನು ಮಾಡ್ತಾನೆ, ಆಯ್ತಪ್ಪ ಕೇಳಿದ್ಯಲ್ಲ ಅಂದ್ಬಿಟ್ಟು ಇನ್ನೊಂದು 2 ದಿನ ಟೈಮ್ ಕೊಡ್ತಾನೆ. 2 ದಿನ ಆಮೇಲೆ ಕರೆಕ್ಟಾಗಿ ನಾವು ಕೊಡ್ದಿರಿದ್ರೆ ಅವ್ನೇನು ಮಾಡ್ತಾನೆ ರೂಲ್ಸ್ ಪ್ರಕಾರ ಸೀದಾ ತೊಗೊಂಡು ಏನು ಮಾಡ್ತಾನೆ, ಇವಾಗ ಕಂಪ್ಲೇಂಟ್ ಕೊಟ್ಟು ರೂಲ್ಸ್ ಪ್ರಕಾರ ಏನೇನು ಮಾಡಬೇಕು, ನ್ಯಾಯವಾಗಿ ಏನೇನು ಮಾಡಬೇಕು ಅದೆಲ್ಲೇ ಮಾಡೋನು ಏನ್ರಿ ಅವನೇ ನೀತಿವಂತ. ಆದರೆ ಒಳ್ಳೆ ಮನುಷ್ಯ ಸರಿ ಕೊಡಲಿಲ್ವ, ಆಯ್ತು ಇನ್ನೊಂದು ಏನು ಮಾಡೋ, ಇನ್ನೊಂದು 2 ದಿನ ತಗೋ ಅಲ್ಲ ಇನ್ನೊಂದು ವಾರ ತಗೋ, ಅದನ್ನೇನ್ರಿ ಒಳ್ಳೆ ಮನುಷ್ಯನಿಗೂ ನೀತಿವಂತನಿಗಿರೋಂಥ ವ್ಯತ್ಯಾಸ. ಅದೇ ನೋಡಿ, ಇಂಥ ನೀತಿವಂತರಿಗೆ ಯಾರೋ ಸಾಯೋದೇ ತುಂಬ ಕಷ್ಟ ಅಂದ್ಬಿಟ್ರಂತೆ. ಒಳ್ಳೆ ಮನುಷ್ಯನಿಗೆ ಏನು ಮಾಡ್ತಾರೆ, ಅಟ್ಲೀಸ್ಟ್ ಸರಿಯಪ್ಪ ಒಳ್ಳೆ ಮನುಷ್ಯನ ಏನು ಮಾಡೋಣ ಅಂತ ಮುಂದೆ ಬರ್ತಾರೆ. ಆದರೆ ನೀತಿವಂತನಿಗೆ ಬರೋದೇ ಕಷ್ಟ ಅಂತ ಅಂದ್ರೆ ಯೋಚನೆ ಮಾಡಿರಿ, ನೀತಿವಂತರು ರಕ್ಷಣೆ ಹೊಂದೋದೇ ತುಂಬ ಕಷ್ಟ ಅಂತೆ, ಹಂಗೆ ಒಳ್ಳೆ ಮನುಷ್ಯನ ಗತಿ ಹೆಂಗಿರ್ಬೇಕು? ಸರಿ, ಒಳ್ಳೆ ಮನುಷ್ಯ ರಕ್ಷಣೆ ಹೊಂದೋದೇ ಕಷ್ಟ ಅಂತೆ, ಹಾಗೆ ನೀತಿವಂತರ ಗತಿ ಏನಾಗಿರ್ಬೇಕು ಅಲ್ವರ? ಅದಕ್ಕೆ ಬರೀ ನೀತಿವಂತರಾಗಿದ್ರೆ ಸಾಲಲ್ಲ, ಒಂದು ಸ್ಟೆಪ್ ಅಹೆಡ್ ಆಗಿರ್ಬೇಕು. ಸ್ಟ್ರಿಕ್ಟ್ ಆಗಿರ್ಬಾರ್ದು, ಸ್ಟ್ರಿಕ್ಟ್ ಆಗಿದೆ ಏನು ಪ್ರಯೋಜನ ಇಲ್ಲ. ಅದನ್ನ ಅದ್ ಹೇಳ್ತಾರದು, ಸ್ಟ್ರಿಕ್ಟ್ ಆಗಿರೋದು ಮಾತ್ರ ಅಲ್ಲ, ಒಂದು ಸ್ಟೆಪ್ಪು ಏನಾಗಿರ್ಬೇಕು ಮುಂದಕ್ಕೆ ಹೋಗಿ ಒಳ್ಳೆಯವರಾಗಿರ್ಬೇಕು ಅಂತ ಹೇಳ್ತಾರೆ. ಆ ಒಳ್ಳೆಯವ್ರ ರಕ್ಷಣೆ ಹೊಂದೋದೇ ಕಷ್ಟ ಅಂತಂದ್ಬಿಟ್ರು ಬೈಬಲಲ್ಲಿ ಅಲ್ವರ? ಈ ಒಳ್ಳೆಯವರ ರಕ್ಷಣೆ ಹೊಂದೋದು ಕಷ್ಟ ಅಂತಂದ್ರೆ ಈ ನೀತಿವಂತರ ಗತಿ ಎಲ್ಲಿದೆ ಅಲ್ವರ? ಅದೇ ನೋಡ್ಬೇಕಾರೆ ಏನ್ರಿ, ಬರೀ ನಾವು ನೀತಿವಂತರಾಗಿದ್ರೇನಿಲ್ಲ, ನಾವು ಸಾಧ್ಯವಿಲ್ಲ. ಅದ್ರ ಹೆಂಗಿರ್ಬೇಕು, ಒಳ್ಳೆ ವ್ಯಕ್ತಿಗಳಾಗಿರ್ಬೇಕಂದ್ರೆ ಏನಂದ್ರೆ ಕಾನ್ಸಿಕ್ರೇಷನ್ನಲ್ಲಿ ಕ್ರಿಸ್ತನ್ಗಾಗಿ ಸತ್ಯಕ್ಕಾಗಿ ಏನು ಮಾಡಬೇಕು, ಎಲ್ಲ ಬಿಟ್ಕೊಡೋಂಥ ಮನೋಭಾವ ಯಾರಿಗಿರ್ಬೇಕು, ನಮಗಿರ್ಬೇಕು ಅಲ್ವರ? ನೋಡಿ ಒಂದು ವಚನ ಹೇಳ್ತಾರೆ ಪೀಟ್ರಲ್ಲಿ, ಫಸ್ಟ್ ಪೀಟರು 4:18 ಓದಿ ನೋಡೋಣ. ಫಸ್ಟ್ ಪೀಟರ್ 4:18 ನೋಡ್ರ, ನೀತಿವಂತನು ರಕ್ಷಣೆ ಹೊಂದೋದೇನಂತೆ ಕಷ್ಟ ಅಂತೆ ನೋಡ್ರ. ಆಗ ರಕ್ಷಣೆ ಏನು ಈಜಿಯಾಗಿ ಹೊಂದ್ಬೋದಾ? ಹಾ, ಅವನು ರಕ್ಷಣೆ ಹೊಂದೋದೇ ತುಂಬಾ ಕಷ್ಟ ಅಂತೆ. ಹಾ, ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಭಕ್ತಿಹೀನನು ಪಾಪಿಷ್ಟ ನಿಲ್ಲುವುದು ಹೇಗೆ ಅಲ್ವರ? ಹಾಗಾದ್ರೆ ನಾವೆಲ್ಲ ಸುಮ್ಮನೆ ಹಂಗಿದ್ರೆ ಸಲ್ಲಲ್ಲ. ಅಂದ್ರೆ ಒಂದು ಸ್ಟೆಪ್ ಏನಾಗಬೇಕು, ಒಳ್ಳೆ ಹೊರ್ತಾ ಇರ್ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡೋಂಗಿರ್ಬೇಕು. ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಕೆಟ್ಟದ್ದನ್ನೆಲ್ಲ ಬಿಡೋದು. ಅಂದ್ರೆ ನಮ್ಮ ಹತ್ತಿರದೇ ಮಾಡೋದು ಒಳ್ಳೆದನ್ನ, ಒಳ್ಳೆದನ್ನು ಕೊಡಬೇಕು. ಅಂದ್ರೆ ಇವಾಗ ಯಾರೋ ಒಬ್ಬ ಭಿಕ್ಷಕ ಬಂದ್ಬಿಟ್ಟು, ಅಯ್ಯೋ ಅಮ್ಮ ತಾಯಿ ಕರುಣೆ ನೋಡಿಸೋ ದಯವಿಟ್ಟು ನಾವು ಊಟ ತಿನ್ನಂಗೆ ದಿವಸ ಆಯ್ತು ಅಂದರೆ
ನಾವೇನು ಕೊಡ್ತೀರಿ? ಒಂದು ರೂಪಾಯಿ ಕೊಡ್ತೀನಿ, ಪಾಕೆಟಲ್ಲಿ ಒಂದು ರೂಪಾಯಿ ನೋಟ್ ಇದೆ ಅಂತ ಬಿಡಿ ಅದರ ಸರಿ, ಒಂದು ರೂಪಾಯಿ ಕಾಯಿನು, ಅದು ಬಿಟ್ಟರೆ 1000 ರೂಪಾಯಿ ನೋಟ್ ಇದೆಯಪ್ಪ, ಇದು ಬಿಕ್ಕಿನ ಏನಿಲ್ಲ ನಮ್ಮ ಹತ್ರ. ಅದರ ಇವಾಗ ಭಿಕ್ಷಿಕ ಬಂದು ಈ ಥರ ಕೇಳ್ತಾರೆ, ಅಯ್ಯೋ ಅಮ್ಮ ಹೊಟ್ಟೆ ಸೇತಮ್ಮ ದಯವಿಟ್ಟು ಕಣ್ಣೆ ನೋಡಿಸೋ, ದಯವಿಟ್ಟು ನೀವು ನನಗೆ ಸಹಾಯ ಮಾಡಂತಂದರೆ ನಾವೇನಾಗ್ತೀರಿ? 1 ರೂಪಾಯಿ ಕಾಯಿನ್ ಹಾಕ್ತೀರಾ, 1000 ರೂಪಾಯಿ ನೋಟ್ ಕೊಡ್ತೀರಾ? ಹಾಂ, ಒಂದು ಊಟ ಕೊಡಿಸ್ತೀರಾ ಅವಾಗೆ? ಹಾಂ, ಅಮ್ಮ ಮುಂದೆ ಬಾಪ ಊಟ ಕೊಡಿಸಿ, ಊಟ ಕೊಡಿಸೋಕೆ ಹೋಗ್ತೀರಾ, ಇಲ್ಲ ನಾವೇನಾಗ್ತೀರಿ? ನಿಜ ಹೇಳ್ರಿ, ಸುಳ್ಳು ಇಲ್ಲ ಬಿಡಿ, ಊಟ ಕೊಡ್ತೀರಿ. ಹಾಂ, ಕಲ್ವರ ಜನ್ರಲಾಗಿ ಆಟಿಟ್ಯೂಡ್ ಏನಾದರೆ ನಮ್ಮ ಹತ್ತಿರ 1 ರೂಪಾಯಿ ಹಾಕ್ತೀರಿ ಅಲ್ವ, ಅಯ್ಯೋ ದಯವಿಟ್ಟು ಏನಮ್ಮ 1 ರೂಪಾಯಿ ಹಾಕ್ರೆ ಹೆಂಗೆ ಅಂತ ನಾವೇನಂತೀರಿ, ಚಿಲ್ಲರೆ ಇಲ್ಲಪ್ಪ ಅಂತ ಹೇಳ್ತಾರಲ್ವ. ಆದರೆ ದೇವ್ರ ಮಕ್ಕಳು ಹೆಂಗಿರ್ಬೇಕು ಅಂತಂದರೆ, ದೇವ್ರ ವಿಚಾರದಲ್ಲಿ ಬರೀ ಏನ್ರೆ ಇಷ್ಟು ಮಾಡೋದಲ್ಲ, ಇನ್ನೂ ಒಂದು ಸ್ಟೆಪ್ಪು ಅಹೆಡ್ ಆಗಿರ್ಬೇಕು ಅಲ್ವ. ದೇವ್ರು ಏನು ಮಾಡಿದ್ರೆ ನಮಗೆ, ನಾವು ನಮಗೆ ಆದ ಮುಖಾಂತರ ಮಣ್ಣದಿಂದ ಬಂದಿರಬೇಕಾದ್ರೆ ದೇವ್ರ ಹತ್ರ ಇದಂತ 1 ರೂಪಾಯಿ ಚಿಲ್ಲರೆ ಮಾಡಲ್ಲ, ನಮಗೆ ಬಿಸಾಕಿಲ್ಲ. ಅವ್ರ ಹತ್ರ ಇದ್ದು 1000 ರೂಪಾಯಿ ನೋಟ್ ಯಾರಾದರೆ ಯೇಸು ಕ್ರಿಸ್ತನ ಕೊಟ್ಟು ನಮ್ಗೆ ಏನು ಮಾಡಿದ್ರೆ ವಿಮೋಚನೆ ಮಾಡ. ಅದೇ ಅಂತ ನೀತಿವಂತರಲ್ಲ ದೇವ್ರು ಎಂಥವ್ರಂತೆ, ಒಳ್ಳೆಯವರು ಅದು ಹೇಳ್ತಾರೆ ಯೇಸು ಕ್ರಿಸ್ತು. ಅದರ ಯಾರು ಒಳ್ಳೆಯವರು ಅಂತ ಕೇಳ್ಬೇಕಾರೆ, ನನ್ನನ್ನು ಯಾಕೆ ಒಳ್ಳೆಯವ್ರು ಅಂತ ಕರಿತೀಯಾ? ಇಸ್ ಓನ್ಲಿ ಒನ್ ಇಸ್ ಗುಡ್ ಇಸ್ ಮೈ ಫಾದರ್ ಇನ್ ಹೆವೆನ್ ಅಂತ ಹೇಳ್ತಾರ. ತಂದೆ ದೇವ್ರು ಬಿಟ್ಟರೆ ಒಬ್ಬರು ಒಳ್ಳೆಯವರು ಇಲ್ಲ ಅಂತಂದ್ಬಿಟ್ರೆ ಅದಕ್ಕೆ ಅರ್ಥ ಆಯ್ತಾರಾ? ಯಾಕಂದ್ರೆ ಅಂಥ ಒಂದು ಒಳ್ಳೆಯ ಗುಣ ಅದೇ ಅಂತಾರೆ, ಆ ಒಂದು ಪ್ರಾಕ್ಟಿಕಲ್ ವಾಕಿಂಗ್ ಆಫ್ ಕಾನ್ಸಿಡ್ರೇಷನ್ ಅಂದ್ರ. ಆಮೇಲೆ 6ನೇ ಸ್ಟೆಪ್ ಏನು? ಹೊಟ್ಟೆ ಕಿಚ್ಚ ಪಡ್ಬೇಕಾ? ಹೊಟ್ಟೆ ಕಿಚ್ಚ ಪಡ್ಬಾರ್ದು. ಹಂಗಾದ್ರೆ ಏನು ಇರ್ಬೇಕು ನಮ್ಮಲ್ಲಿ ಹೊಟ್ಟೆ ಕಿಚ್ಚ ಬರ್ಬಾರ್ದು ಅಂದ್ರೆ? ಅದು ನಮ್ಮಲ್ಲಿ ಏನಿರ್ಬೇಕು ಮುಖ್ಯವಾಗಿ? ಹಾಂ, ಏನಿರ್ಬೇಕು ನೋಡ್ರ, ಸ್ಟೆಪ್ಗಳಿಗೆ ಗೊತ್ತಿಲ್ಲ ಹಂಗಾರೆ ಎಲ್ಲಿ ಹೋಗ್ತೀರಾ? ಹಾಂ, ಹಳ್ಳಿಗೆ ಹೋಗ್ಬಿಡ್ತೀರಾ ಅಲ್ವರ? ಹಾಂ, ಬೆಟ್ಟ ಆಡ್ತಾ ಇರ್ಬೇಕಾರೆ ಮೆಟ್ಲು ಕರೆಕ್ಟಾಗಿ ಕಣ್ಕಾಣಿಸ್ಬೇಕು, ಇಲ್ಲ ಇಟ್ಟರೆ ಕಾಲು ಎಲ್ಲಿ ಹೋಗ್ತೀರಿ? ಹಾಂ, ಹಳ್ಳಿಗೆ ಹೋಗ್ಬಿದ್ದಿರ್ತೀರಿ ಅಲ್ವರ? 6ನೇ ಸ್ಟೆಪ್ ಏನು ಅಂತಂದರೆ ಪ್ರೀತಿ ಅಲ್ಲ. ನಾವೆಲ್ಲ ಡೆವಲಪ್ಮೆಂಟ್ ಆಗಿ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದರೆ ಏನಾಯ್ತಾ? ಹಾಂ, ವಿಧ ವಿಧ ಅಂತ ಭಾಷೆಯಲ್ಲಿ ಮಾತಾಡಿ ಏನ್ರಿ, ದೇವದೂತ್ರ ಭಾಷೆಯಲ್ಲಿ ಮಾತಾಡಿದ್ರು ಸರಿ, ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಏನು ಅಂದ್ಬಿಟ್ರಂತೆ? ಒಂದು ಏನಂದರೆ ಒಂದು ನಾದ ಕೊಡುವಂಥ ಕಂಚು ಕರೆಕ್ಟ, ಏನಕ್ಕೂ ಪ್ರಯೋಜನ ಇಲ್ಲ, ದೇವಸ್ಥಾನ ಕಟ್ಟಾಗ್ತಾ ಹೊಡಿತೀನಿ ಅದೇ ಥರ ಸುಮ್ಮನೆ ಹೊಡ್ಕೊತೈತೆ, ಅದು ಏನು ಹೊಡ್ಕೊತ ಅದೇನು ಅರ್ಥ ಗೊತ್ತಾ? ಅಷ್ಟೇ ಸೌಂಡ್ ಕೊಡಬೇಕು ಕೊಡ್ತದೆ ಅದರ ಇದೇ ಥರ ನೋಡ್ಬೇಕೇನ್ರಿ? ಹಾಂ, ಆ ಥರ ಆಗಿಬಿಡ್ತೀನಂತೆ ಅದರ ನಮ್ಮ ದೇಹನ ಸುಡೋದಿ ಕೊಟ್ಟರು ಸರಿ, ಅಯ್ಯೋ ನಾನು ಕ್ರಿಸ್ತನ್ಗಾಗಿ ಸಾಯ್ತೀನಿ ರಕ್ತ ಸಾಕ್ಷಿ ಸಾಯ್ತೀನಿ ಅಂತಂದರೆ ಆಗೋಯ್ತದ? ದೇವ್ರ ಪರ್ಲಕ್ಕೆ ಕೊಂಡ್ಬಿಡ್ತಾರಾ? ಇಲ್ಲ, ನಮ್ಮಲ್ಲಿ ಏನಿರಬೇಕು? ಪ್ರೀತಿ ಇರಬೇಕು. ನಾ ತಿರೋದೆಲ್ಲ ಧ್ಯಾನ ಮಾಡ್ಬಿಡ್ತೀನಪ್ಪ, ನಂಗೆ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತಂದರೆ ಕರೆಕ್ಟಾಗಿ ಹೋಗಿ ಎಲ್ಲ ಆಲಯಕ್ಕಾಗಿ 10% ಹಾಕ್ಬಿಟ್ಟು ದೇವ್ರು ಮೇಚ್ಬಿಡ್ತಾರಾ? ಹಾಂ, ನಮ್ಮ ದೇವನ ಏನು ಕೊಟ್ಟಿರ್ಬೇಕು ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ, ಕೊಂಡ್ಕೊಳಕ್ಕಾಗಲ್ಲ, ಏನು ತಿರ್ತಿ ತಿಮ್ಮಪ್ಪ ಅಂತಾರಲ್ಲ, ಸಾಲನ ತೀರ್ಸಪ್ಪ ನೀವು ಹಿಂಗೆ ಇದಾಗ್ತೀರಿ ಫೇವರ್ ಕೊಡ್ತೀನಿ ಅಂದ್ಬಿಟ್ಟು. ಆದರೆ ನಮ್ಮ ದೇವ್ರ ಅದೆಲ್ಲ ಏನಿಲ್ಲ, ಅವರ ಇರೋದನ್ನೆಲ್ಲ ಕೊಟ್ಟರು ಸರಿ ಏನು ಮಾಡೋಕ್ಕಾಗಲ್ಲ ದೇವ್ರನ್ನ, ನಾವು ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದರ ಅದು ಹೆಂಗಿರ್ಬೇಕು? ಪ್ರೀತಿ ಇರಬೇಕು. ಅದೇ ಹೇಳ್ತಾರೆ ಪ್ರೀತಿ ಏನಂತ ಹೊಟ್ಟೆ ಕಿಚ್ಚು ಪಡೋದು. ಆಮೇಲೆ ಹಾಂ ಏನಂತಾರೆ, ಹೆಂಗೆ ನಡೆಯೋದಿಲ್ಲ, ಹಾಂ ಒಬ್ಬಿಕೊಳ್ಳುವುದಿಲ್ಲ ಅಂದ್ರೆ, ಹಾಂ ದಯ ತೋರಿಸ್ತದೆ, ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಅಲ್ವರ. ಆಮೇಲೆ ಏನ್ರಿ, ದ್ವೇಷ ಪಡೋದಿಲ್ಲ ಅದರ ಮರ್ಯಾದೆ ಕೆಟ್ಟು ನಡೆಯೋದಿಲ್ಲ ಅಲ್ವರ. ಹಾಂ, ಇದನ್ನೇ ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ. ಹಂಗಾರೆ ಓದಿತೀನಿ, ಎಷ್ಟು ಚೆನ್ನಾಗಿ ನೋಡೋದು ಅಂತೀನಿ. ಹಾಂ, ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ಲಿ ಅದರ ಮೊದಲನೇ ಕೊರಿಂಥಿಯಲ್ಲಿ 13ನೇ ಅಧ್ಯಾಯ ನೋಡಿರ್ತೀನಿ, 4ನೇ ವಚನ 4:8 ನೋಡ್ರ, ಪ್ರೀತಿ ಬಹು ತಾಳ್ಮೆ ಉಳ್ಳೋದು ಅಂದ್ರೆ ಹೆಂಗೆ ತಾಳ್ಮೆ ಇರಬೇಕು ಅಂದರೆ, ಅದೇ ಸಾಕ್ರೆಟಿಸ್ ಅಂತ ಒಬ್ಬ ಮನುಷ್ಯ ಇದ್ರಂತೆ, ಆ ಮನುಷ್ಯ ಹೇಳಿದ್ರು ಗೊತ್ತಾ ನಿಮಗೆ ಈಗ ಹೇಳಿಲ್ಲಲ್ಲ. ಹಾಂ, ಸಾಕ್ರೆಟಿಸ್ ಅಂತ ಒಬ್ಬ ಮನುಷ್ಯ ಇದ್ರಂತೆ ಅಂದ್ರೆ, ಏನಂದರೆ ಅವರು ಏನು ಇದು ಈಸ್ ಆಸ್ ಎ ಕ್ರಿಶ್ಚಿಯನ್ ಅದರ ಒಳ್ಳೆ ಬುಕ್ಕಲ್ಲಿ ಬರ್ತಾರೆ. ಏನಂದರೆ ತುಂಬ ತಾಳ್ಮೆ ಇದೆ ಮನುಷ್ಯನಿಗೆ ಅದರ. ಒಂದಿನ ಏನು ಮಾಡ್ದೆ ಅಂತಂದರೆ, ಅವ ಅಮ್ಮ ಅವ್ರಿಗೆ ಮದುವೆ ಆಗಿತ್ತು ಅಂತ ಮಿಸ್ಸಸ್ ಇದ್ದಂತೆ, ಅಡುಗೆ ಮೇಲೆ ಏನು ಅಡುಗೆ ಮಾಡಿದೆ ಇವಪ್ಪ ಮಾಡಿ ಗುರು ಬೈಬಲ್ ಓದ್ತಾ ಇದ್ರಂತೆ ಅದರ. ಹಾಂ, ಹೇಳಿದ್ರ ಆ ಅಮ್ಮ ಗಡ 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 ಅಂತ ಏಯ್ ಏನ್ರಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರೆ, ಇವ್ನು ಸುಮ್ಮನೆ ಕೂತಿದ್ದಂತೆ, ಕೂತಿದ್ಬಿಟ್ಟು ಅಲ್ಲ ರೀ ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಸುಮ್ಮನೆ ಕೂತಿರ್ಲಿ ಕಲ್ತಾರ ಅಂತಬಿಟ್ಟು ಇವ್ರು ಏನು ಮಾಡಂತೆ ಬಾತ್ರೂಮಿಂದ ಹೋಗ್ಬಿಟ್ಟು ಒಂದು ಬಕೆಟ್ ತಂದ್ಬಿಟ್ಟು ನೀರು ತಂದ್ಬಿಟ್ಟು ಹಾಕ್ಬಿಡಂತೆ ತಲೆ ಮೇಲೆ. ಇವನೇನು ಹೇಳಿದಂತೆ ಅಷ್ಟೊತ್ತಿಗೆ ಇಷ್ಟೊತ್ತು ಗುಡುಕ್ತಾ ಇತ್ತು ಮಿಂಚ್ತಾ ಇತ್ತು, ಇವಾಗೇನು ಮಳೆ ಬೀಳಕ್ಕೆ ಏನಾಯ್ತು ಎರಡು ಶುರು ಆಗ್ಬಿಡ್ತು ಅಂತಂದ್ಬಿಟ್ಟು ಅದು ವ್ಯವಸ್ಥೆ ಮಾಡಿರ್ತಾನೆ. ಯಾರು ತನ್ನ ಬಕೆಟ್ ನೀರು ಹಾಕಿದ್ರೆ ಏನು ಮಾಡ್ತಾರೆ ಅಲ್ವಾ? ಸೊ ನೋಡ್ಬೇಕು, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಆಮೇಲೆ ನೋಡ್ರ ಪ್ರೀತಿ ಏನ್ರಿ, ದಯೆ ತೋರಿಸುವಂಥದ್ದು. ಆಮೇಲೆ ನೋಡ್ರ ಪ್ರೀತಿ ಮಾಡಲ್ವಂತೆ, ಹೊಟ್ಟೆ ಕಿಚ್ಚು ಪಡೋದಂತೆ. ಅದಕ್ಕೆ ದೇವರು ಒಬ್ಬ ಮನುಷ್ಯನಿಗೆ ಪ್ರತ್ಯಕ್ಷ ಆಗ್ಬಿಟ್ಟು
ನನಗೆ ವರ ಕೊಡ್ತೀನಿ ಅಂತ ಹೇಳಂತೆ. ತುಂಬ ಜಪ ಮಾಡಿಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಹೇಳಿದಂತೆ, ಅಯ್ಯೋ ದೇವರೇ ನನಗೆ ದಯವಿಟ್ಟು ನೀನು ಪ್ರತ್ಯಕ್ಷ ಆಗಿಬಿಟ್ಟು ನನಗೆ ಒಂದು ವರ ಕೊಡು ಅಂತ. ಅದಕ್ಕೆ ದೇವರು ನನಗೆ ಕಾಣಿಸ್ಕೊಂಡ್ಬಿಟ್ಟು ಹೇಳ್ದಂತೆ, ಹೇಳಪ್ಪ ಏನು ಬೇಕು ಹೇಳು ವರ, ನಿಂಗೆ ಏನು ಬೇಕಾದ್ರೂ ಕೊಡ್ತೀನಿ ಅಂತ. ಅದಕ್ಕೆ ತುಂಬ ಖುಷಿಯಾಗೋಯ್ತಂತೆ. ಆದರೆ ಒಂದೇ ಒಂದು ವರ, ಏನು ಬೇಕಾದ್ರೆ ಕೇಳಿ ಕೊಡ್ತೀನಿ, ಆದರೆ ಏನೆಲ್ಲ ಕೇಳ್ತೀಯ ನೀನು ಎರಡರಷ್ಟು ನೀನು ಪಕ್ಕದ ಮನೆಯವ್ರಿಗೆ ಏನು ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿದೆ. ಇವನಿಗೆ ಏನಿದು ದೇವರು ಏನು ಹೇಳೋದು ಕೊಡ್ತೀನಿ ಅಂತಂದ್ರು, ನಾನು ಇವಾಗ ಏನು ಕೇಳಿದ್ರು ನನ್ನ ಪಕ್ಕದ ಮನೆಗೆ ಏನಾಗ್ತದೆ ಎರಡರಷ್ಟು ಕೊಡ್ತಾರೆ. ನಾನು ಒಂದು ಚಿಂಡದ ಮನೆ ಕೇಳಿದ್ರೆ ಅವಂಗೇನಾಗ್ಬಿಡ್ತಾರೆ, ಎರಡು ಬಂದ್ಬಿಡ್ತದೆ. ನಾನು ಒಂದು ಏರೋಪ್ಲೇನ್ ಕೇಳಿದ್ರೆ ಅವಂಗೇನಾಗ್ಬಿಡ್ತಾರೆ, ಎರಡು ಏರೋಪ್ಲೇನ್ ಬಂದ್ಬಿಡ್ತದೆ. ಅದರ ನಾನು ಇಷ್ಟೊಂದು ದುಡ್ಡು ಕೇಳಿದ್ರೆ ಅವಂಗೇನಂತಾರೆ ಎರಡರಷ್ಟು ಬಂದ್ಬಿಡ್ತಾರಲ್ಲ ಅಂತ ಏನೇನು ಮಾಡಂತ ಯೋಚನೆ ಮಾಡಿದೆ. ಅದಕ್ಕೆ ದೇವತೆ ಕೇಳಿದೆ, ದೇವರೇ ಒಂದಿನ ಟೈಮ್ ಕೊಡೋದು ಸರಿ ಆಯ್ತಪ್ಪ, ಒಂದಿನ ಟೈಮ್ ತೊಗೊಂಡು ಮನೆಗೆ ಹೋಗಿ ತುಂಬ ಚಿಂತೆ ಮಾಡಿದಂತೆ. ಯೋಚನೆ ಮಾಡಿ ಮಾಡಿ ಏನು ಕೇಳಲಿ ಏನು ಕೇಳಲಿ ಏನು ಕೇಳಿದ್ರೆ ಅವ್ನು ಏನಂತಾರೆ ಇವನಿಗೆ, ಅವ್ನು ಬಂದ್ಬಿಡ್ತಾನೆ. ಯಾಕಂದ್ರೆ ಇವನಿಗೆ ಅವ್ನು ಕಟ್ಟರೆ ಆಯ್ತಾ ಇರಲ್ಲ, ಅದರಿಂದನೇ ಇವನಿಗೆ ಪ್ರೇರ ಮಾಡಿಬಿಟ್ಟು ದೇವತೆ ಹೊರ ಕೇಳ್ತಾನೆ. ಸರಿ ಕೊನೆಗೆ ಏನು ಮಾಡ್ತಾನೆ, ಡಿಸೈಡ್ ಮಾಡ್ತಾನೆ. ನೆಕ್ಸ್ಟ್ ದಿನ ಬಂದು ದೇವ್ರು ಕೇಳ್ತಾರೆ, ಏನಪ್ಪ ಬೇಕೋ ಯೋಚನೆ ಮಾಡಿದೆ ಅಂತ. ಹ್ಞೂ ಸ್ವಾಮಿ ಯೋಚನೆ ಮಾಡಿದೆ. ಸರಿ ಏನು ಬೇಕು ಕೇಳು ಅಂತ, ನನಗೆ ದಯವಿಟ್ಟು ಒಂದು ಕಣ್ಣು ಕಿತ್ತಾಕ್ಬಿಡಿ ಅಂತ ಹೇಳಂತೆ. ನನಗೆ ಒಂದು ಕಣ್ಣು ಕಿತ್ತಾಕ್ರೆ ಅವನಿಗೇನಾಗ್ಬಿಡ್ತಾನೆ, ಎರಡು ಎರಡು ಹೋಗ್ಬಿಡ್ಲಿ ಅಂತ. ಸೊ ಈ ಥರ ಹೊಟ್ಟೆ ಕಿಚ್ಚಿದ್ರೆ ಅದು ಪ್ರೀತಿನೇ ಅಲ್ಲ. ಅಲ್ದ್ರೆ ಅಮ್ಮನ ನೆಕ್ಸ್ಟ್ ಹೇಳ್ತಾರೆ ಅಂತಾರೆ, ಹಾಂ ಏನಂತಾರೆ, ಹಾಂ ಪ್ರೀತಿ ಹೊಟ್ಟೆ ಕಿಚ್ಚು ಕೊಡುವುದಿಲ್ಲ, ಆಮೇಲೆ ಹಾಂ ಹೊಗಳಿ ಕೊಡುವುದಿಲ್ಲ. ಅಂದ್ರೆ ಏನ್ರಿ ತಮ್ಮ ಯಾವಾಗೋ ತಮ್ಮಗೇನೆ ಮಾಡಕ್ ಬಿಡ್ದ, ಹಾಂ ನಾನು ಹಿಂಗಿದ್ದೆ ಹಂಗಾಗೋಯ್ತು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಏನು ಮಾಡಕ್ಕೆ ಬಿಡ್ದ, ಇವೆಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ಅಪೋಸ್ತಲ ಪೌಲು ಎಷ್ಟು ಘನತೆ ಗೌರವ ದೇವ್ರಿಗೆ ಇಟ್ಟಿರು ಗೊತ್ತಾ, ಆರು ಕೂಡ ಅವರು ತನ್ನ ಬಗ್ಗೆ ಹೇಳ್ಕೊಬೇಕಾದ್ರೆ ಬೈಬಲ್ ಎಲ್ಲೂ ಸಾಕ್ಷಿ ಹೇಳಿಲ್ಲ. ಹೇಳ್ಬೇಕಾದ್ರೆ ಎಷ್ಟು ತಗಿಸ್ಕೊಂಡು ಹೇಳ್ತಾರಂದ್ರೆ 14 ವರ್ಷ ಮುಂಚೆ ನನಗೊಬ್ಬ ಮನುಷ್ಯ ಗೊತ್ತಿದ್ದರು, ಆ ಮನುಷ್ಯ ಯಾವ ರೀತಿ ಮೂರನೇ ಆಕಾಶಕ್ಕೆ ಹೋದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ತಾರೆ ಅವ್ರ ಬಗ್ಗೆನೇ, ದೇವ್ರಿಗೆ ಎಷ್ಟೊಂದು ಆಶೀರ್ವಾದ ಕೊಟ್ಟರು ಅಂದರೆ ಈ ಒಂದು ಪ್ರಕಟಣೆಯ ಪುಸ್ತಕದಲ್ಲಿರೋಂಥ ಎಲ್ಲ ದರ್ಶನಗಳ ಫಸ್ಟೇ ಯಾರಿಗೆ ನೋಡಿಸ್ಬಿಟ್ರು ಅಂದರೆ ಅಪೋಸ್ತಲ ಪೌಲ್ಗೆ ಏನು ಮಾಡಿಸ್ಬಿಟ್ರು. ಅದು ಕೂಡ ಅವ್ರು ಏನು ಮಾಡೋಕ್ಕಲ್ಲ, ಅಲ್ಲಿ ನಾನು ನೋಡೋದೆ ಅಂತ ಬಿಟ್ಟು ಏನು ಮಾಡೋಕ್ಕೋಗಿಲ್ಲ ಅಲ್ಲಿ ಹೇಳೋಕ್ಕಲ್ಲ. ಜಾನ್ ಏನು ಬರೀತಾರೆ ಬುಕ್ಕಲ್ಲಿ ಅದಕ್ಕಿಂತ 14 ಇಯರ್ಸ್ ಮುಂಚೆನೇ ನನಗೆ ಏನು ಮಾಡ್ಬಿಟ್ಟು ದೇವರು ರಿವ್ಯೂ ಮಾಡ್ಬಿಟ್ಟು ಇವೆಲ್ಲ ಏನು ರೀ ಜಜ್ಬಿ ಅಂತ ಬಿಟ್ಟು ಏನು ಮಾಡೋಕ್ಕೋಗಿಲ್ಲ ಹೇಳೋಕ್ಕೋಗಿಲ್ಲ, ಹೆಂಗೆ ತಗಿಸ್ಕೊಂಡು ಬರೀತಾರೆ ಅಂದ್ರೆ ಯೋಚನೆ ಮಾಡ್ರಿ ಅಂತಂದ್ರೆ ಆ ಥರ ಒಂದು ಕ್ಯಾರೆಕ್ಟರ್ ಇರಬೇಕು. ಅಲ್ಲ ಯಾವಾಗ ನಮ್ಮ ಬಗ್ಗೆ ಹೇಳ್ಕೊಡ್ತೀರಾ, ನಮ್ಮ ಬಗ್ಗೆ ಯಾರು ಹೇಳ್ಬೇಕು ಹೋಗಿ, ಎಸ್ ಬೇರೆಯವ್ರು ಹೇಳೋಂಗೆ ಇರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಹಾಂ ಏನಂತೆ, ಒಪ್ಪಿಕೊಳ್ಳುವುದಿಲ್ಲ. ಹಾಂ ನೋಡ್ರ ಏನಂತಾರೆ, ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಅದರ ಏನಂತಾರೆ, ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಅದರ ಏನಂದರೆ ಎಲ್ಲ ಬ್ರದರ್ಸು ಸಿಸ್ಟರ್ಸೇ. ಅದರ ಅಯ್ಯೋ ಬ್ರದರ್ಸು ಸಿಸ್ಟರ್ಸ್ ಅಂದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಬ್ರದರ್ ರೂಮಲ್ಲಿ ಕಬೋರ್ಡ್ ತೆಗ್ಬಿಟ್ಟು ಏನು ಬ್ರದರ್ಸ್ ಏನು ಬುಕ್ ಇಟ್ಟಿದ್ದೀರಾ ಕೊಡಿ ಬ್ರದರ್ ನಮಗೊಂದು ಬುಕ್ ಅಂತ ನೋಡೋಕೈತದ, ಅದೇನ್ರಿ ಮರ್ಯಾದೆಗೆಟ್ಟು ನಡೆಯೋಂಥದ್ದು ಅಲ್ದರ. ಅದಕ್ಕೆ ನೋಡ್ಬೇಕಾದ್ರೆ ಏನಂದ್ರೆ ಯೇಸು ಕ್ರಿಸ್ತ ಹಂಗೆ ಇದ್ರ ಲಾಜರಸ್ ಮನೆಗೆ ಹೋಗ್ತಾರೆ ಹೆಂಗಿದ್ರು ಗಂಭೀರವಾಗಿ ಗೌರವ ತಾನೆ ಇರ್ಬೇಕು. ಅಂದರೆ ನೋಡಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಆಮೇಲೆ ನೆಕ್ಸ್ಟು ಹ್ಞೂ ನೋಡಿ, ಸ್ವಪ್ರಯೋಜನವನ್ನು ಏನು ಮಾಡೋದಿಲ್ಲ, ಚಿಂತಿಸುವುದಿಲ್ಲ. ಹಾಂ ನೋಡ್ರಿ ಸಿಟ್ಟುಗೊಳ್ಳುವುದಿಲ್ಲ. ಯೇಸು ಕ್ರಿಸ್ತ ಏನು ಮಾಡೋದು, ಸಿಟ್ಟುಕೊಳ್ಳೋದ್ರೆ ಇಲ್ಲ ಸಿಟ್ಟೇ ಮಾಡ್ಕೊಳ್ಳೋದು. ಯೇಸು ಕ್ರಿಸ್ತ ಹಾಂ ಅಲ್ವರ ಎಷ್ಟು ಸತಿ, ಒಂದು ಸತಿನ ಎರಡು ಸತಿನ ಹಾಂ ಎರಡು ಸತಿ ಅಂದ್ರೆ ಅವ್ರ ಮಿನಿಸ್ಟ್ರಿ ಸ್ಟಾರ್ಟ್ ಹಾಂ ಹಾಂ ಆಮೇಲೆ ಎರಡು ಸತಿ ಮಾಡ್ತಾರೆ ಅವ್ರ ಮಿನಿಸ್ಟ್ರಿ ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ, ಮಿನಿಸ್ಟ್ರಿ ಎಂಡಲ್ಲಿ ಮಾಡ್ತಾರೆ ಇಲ್ಲ ಅಲ್ಲ, ಮಿನಿಸ್ಟ್ರಿ ಸ್ಟಾರ್ಟಿಂಗಲ್ಲಿ ಕೂಡ ಆಲಯಕ್ಕೆ ಹೋಗ್ಬಿಟ್ಟು ಇದೇ ಥರ ಏನಂತಾರೆ ಓಡಿಸ್ತಾರೆ, ಅದೇ ಥರ ಮಿನಿಸ್ಟ್ರಿ ಲಾಸ್ಟಲ್ಲಿ ಕೂಡ ಏನು ಮಾಡ್ತಾರೆ ಓಡಿಸ್ತಾರೆ. ಓಕೆನಾ, ಅದೆಲ್ಲ ಪಾಠ ಇದೆ ನೋಡೋಣ ದೇವಚಿತ್ರ ಅದರ ಸರಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಕೋಪಗೊಳ್ಬೋದಲ್ಲ. ನಾವೇನು ಮಾಡೋದು ಕೋಪಗೊಳ್ಬೇಕಂದ್ರೆ ಏನಂತಾರೆ ರೈಟಸ್ ಇಂಡಿಗ್ನೇಷನ್ಗೂ ಹಾಂ ಏನ್ರಿ ಯೇಸು ಕ್ರಿಸ್ತ ಕೋಪಗೊಳ್ಳೋದಕ್ಕೂ ನಾವು ಕೋಪಗೊಳ್ಳೋದಕ್ಕೆ ಹೆಂಗಿದೆ ಹಾಂ ವ್ಯತ್ಯಾಸ? ನಾವು ಕೋಪಗೊಂಡ್ರೆ ಏನು ಮಾಡ್ತೀರಿ ಹಾಂ ಸಂಸಾರನೇ ಹಾಳುಬಿಡ್ಬೇಕು. ಅಂದ್ರೆ ಇವ್ರದ್ದು ಏನು ಮಾಡಿದ್ರು ಯೇಸು ಕ್ರಿಸ್ತ ಕೋಪಗೊಂಡ ಹಾಂ ಯಾರನ್ನು ಹಾಳು ಮಾಡಿಲ್ಲ, ಅದೆಲ್ಲ ಓದ್ಬೇಕಾರೆ ವಚನದಲ್ಲಿ ಯೇಸು ಕ್ರಿಸ್ತ ಏನ್ರಿ ಅಲ್ಲಿ ಟೇಬಲ್ನಲ್ಲಿ ಮಾರ್ಕೆಟ್ ವ್ಯವಹಾರ ಮಾಡ್ತಾಯಿತ್ತಲ್ಲ ಅವ್ರಿಗೆ ಯಾರಿಗೂ ಹಿಂಸೆ ಕೊಟ್ಟಿಲ್ಲ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಸಿಂಪಲಾಗಿ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಬೋನಲ್ಲಿ ಇದ್ದಂಥ ಎಲ್ಲ ಪ್ರಾಣಿಗಳು ಬಿಟ್ಬಿಡ್ತಾರೆ. ಇಮ್ಯಾಜಿನ್ ಮಾಡಿ, ಬೋನಲ್ಲಿ ಇದ್ದ ಪ್ರಾಣಿಗಳು ಬಿಟ್ಟರೆ ಅದು ಹೆಂಗೆ ಹೋಯ್ತವೆ, ತಡ ಬುಡ ಅಂತ ಗಲಿ ಬಿಲಿ ಅಂತ ಎಲ್ಲ ಓಡೋಗಿ ಶುರು ಬಿಟ್ಟಿರ್ತಾರೆ. ಅದ್ರಲ್ಲಿ ಏನಾಗ್ಬಿಡ್ತ ಅದು ಮೇಜ್ ಮೇಲೆ ಬಿದ್ದಂತೆಲ್ಲ ನಾಣ್ಯಗಳೆಲ್ಲ ಹಂಗೆ ಎಲ್ಲ ಬಿಡ್ಬಿಡ್ತು. ಯಾವಾಗ ನಾಣ್ಯಗಳು ಬಿದ್ದೋಗ್ಬಿಡ್ತಾ ಇವ್ರು ಏನಾಗ್ಬಿಟ್ರು, ಹೀಗೆ ನನ್ನ ದುಡ್ಡು ನನ್ನ ದುಡ್ಡು ಏನು ಮಾಡೋಕೆ ಕಿತ್ತಲಕ್ಕೆ ಶುರು ಮಾಡ್ಬಿಟ್ರು. ಈ ಥರ ಯೇಸು ಕ್ರಿಸ್ತ ಮಾಡಿದ್ರೆ ಅಷ್ಟೇ ಹೊರತು ನಾವೇನು ಮಾಡ್ತೀರಿ ಹಾಂ ಇದು ಉಲ್ಟಾ ಮಾಡ್ಬಿಡ್ತೀರಿ ಅಲ್ವರ. ನೋಡಿ ತಲೆಗೆ ಹೇಳ್ತಾರೆ ಏನಂತಾರೆ, ಏನು ಮಾಡೋದಂತೆ ಸಿಟ್ಟು ಗೊಳ್ಳುವುದಿಲ್ಲ ಅಲ್ವರ. ರೈಟರ್ಸ್ ಇಂಡಿಗ್ನೇಷನ್ ಇರಬೇಕು, ನೀತಿ ನ್ಯಾಯಕ್ಕೆ ಕೋಪಗಳೆಲ್ಲ ಏನಿಲ್ಲ ಹಾಂ ತಪ್ಪೇ ಇಲ್ಲ ಅಂದ್ರೆ ಯಾರೋ ಸತ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಯ್ಯೋ ಸೈಸ್ ಸುಮ್ಮನೆ ಕೇಳ್ತಾ ಇರೋದು ಸರಿನಾ ಹಾಂ ಅಲ್ವರ. ನೋಡಿ ಆಮೇಲೆ ನೆಕ್ಸ್ಟು ಹ್ಞೂ
ಆಮೇಲೆ ನೋಡ್ರ ನೋಡ್ರ ಅದ ಹೇಳ್ತಾ ನೋಡಿ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ನೋಡ್ರ. ಅನ್ಯಾಯ ಗೊತ್ತಿರ್ತಾರೆ, ಪಾಸ್ಟ್ ಮಾತಾಡ್ತಾರಲ್ಲ ಸುಳ್ಳು ಅಂತಂದ್ಬಿಟ್ಟು, ಅದ್ರ ಆದ ಕೂಡ ಏನ್ ಮಾಡ್ತಾರದು, ಅಯ್ಯೋ ನಮ್ಮ ಪಾಸ್ಟರ್ ನಮ್ಮ ಬ್ರದರ್ ಅವ್ನು ಕೇಳ್ಕೊಂಡು ಸುಮ್ಮನೆ ಇದ್ರೆ ಅನ್ಯಾಯದಲ್ಲಿ ಏನ್ ಮಾಡಕ್ ಹೋಗ್ಬಿಡ್ದು, ಯಾವತ್ತು ಸಂತೋಷ ಪಡಕ್ ಹೋಗ್ಬಾರ್ದು, ತಪ್ಪನ್ನು ಮುಗಿತು ಫುಲ್ ಸ್ಟಾಪ್ ಅಷ್ಟೇ ಅಲ್ವರ. ಅದೇ ಮಾಡ್ಬೇಕಾರೆ ಏನ್ರಿ, ಯಾರಿದ್ರೆ ಅಂದ್ರೆ ಅದನ್ನ ಸಹಿಸ್ಕೊಂಡ್ಬಾರ್ದು. ಅದರ ಸತ್ಯದಲ್ಲಿ ಏನಾಗಿರ್ಬೇಕು, ಸತ್ಯ ಗೆಲ್ಲುವುದರಲ್ಲಿ ಸತ್ಯ ನಿಯಂತ್ರಣ ಮಾಡ್ಬೇಕು, ತುಂಬಾ ತುಂಬಾ ಸಂತೋಷ ಈ ವಿಚಾರದಲ್ಲಿ ಬರಬೇಕು. ಅದರ ಇದೇ ನಿಜವಾದ ಪ್ರೀತಿ ಅಲ್ವರ. ಆಮ್ ನೋಡಿ ನೆಕ್ಸ್ಟ್, ಆಮೇಲೆ ನೋಡ್ರ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಈ ತರ ಪ್ರೀತಿ ಎಂದಿಗೂ ಬಿದ್ದೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕು ಎಲ್ಲಕ್ಕಿಂತ ಶ್ರೇಷ್ಠವಾದ ಯಾವ್ದಂದ್ರೆ ಪ್ರೀತಿ ಅಂತಂದ್ಬಿಟ್ರು ಅಲ್ವರ. ಅದೇ ನೋಡ್ಬೇಕಾರೆ ಏನ್ರೇ ಇದು ಸಿಕ್ಸ್ತ್ ಸ್ಟೆಪ್, ಕೊನೆಯ ಸ್ಟೆಪ್ ಯಾವುದು ಅಂತಂದ್ರೆ ಯಾವ್ದು, ಆ ಸರಿ ನಾಮನ್ ಮುಳುಗ್ಬಿಡ್ತಾನೆ ಕೃಷ್ಣ ಕೊಟ್ಟಾಯ್ತಾ ಮರಣ. ಯೋಚನೆ ಮಾಡಿ ನಾಮನ್ ಆ ಸರ್ತಿ ಮುಳುಗೋಗ್ಬಿಟ್ಟ, ಅಯ್ಯೋ ಏನಪ್ಪ ಇದು, ಒಂದೇನು ಸ್ವಲ್ಪ ಕೂಡ ಹೋಗಿಲ್ವಲ್ಲ ಅಂತ ಏನ್ ಮಾಡೋದಿರೋದ ನಾಮನ ಹೋಗ್ಬಿಟ್ಟ. ನಾಮನ ನಾವು ಡಾಕ್ಟರ್ ತೊಗೊಂಡ್ರೆ ಡಾಕ್ಟರ್ ಹೇಳ್ತಾರೆ 10 ದಿನ ಮೆಡಿಸಿನ್ ತಿನ್ನು ಅಂತಂತಾರೆ, ನಾವೇನು ಮಾಡ್ತೀರಿ 9 ದಿನ ತಿನ್ಬಿಟ್ಟು, ಇದೇನಿದು ಸ್ವಲ್ಪ ಕೂಡ ರೆಡಿ ಆಗಿಲ್ವಲ್ಲ ಅಂತ ನಾವೇನು ಮಾಡ್ತೀರಿ, ಡಾಕ್ಟ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಡಾಕ್ಟ್ರ್ ಏನು ಮಾಡ್ತೀರಿ, ಡಾಕ್ಟ್ರೇ ಚೇಂಜ್ ಮಾಡ್ಬಿಡ್ತೀವಿ. ನಾಮನ್ ಏನು ಮಾಡ್ತಾನೆ ಅಲ್ಲ, ಹಾಗೆ ಆಯ್ತಾ ಮೊನ್ನೆ ನಾಮನ್ ಏನು ಮಾಡ್ತಾನೆ ಹೇಳಿ, ಹಂಗಲ್ಲ ಆರ್ಮಿ ಅವನು ಇದ್ದಿದ್ದು ಸೋಲ್ಜರ್ ಕರೆಕ್ಟ, ಓ 7 ಸತಿ ಮುಳುಗು ಅಂತಂದ್ರೆ ಕರೆಕ್ಟಾಗಿ ಮಾಡ್ತಾನೆ 7 ಸತಿ ಮುಳುಗ್ತಾವ. ಅದೇ ನೋಡ್ಬೇಕಾದ್ರೆ ನಾವು 6 ಸ್ಟೆಪ್ ಮಾಡಿಬಿಟ್ಟು ಅಯ್ಯೋ ಅಂತ ಲಾಸ್ಟಲ್ಲಿ ನೀನು 7ನೇ ಸ್ಟೆಪ್ ತಗೊಬೇಕು, ಅವ್ರು ಬಿಟ್ಬಿಟ್ಟೆ ಅಂದ್ರೆ ಏನು ಪ್ರಯೋಜನ. ಅದೇ ಏನಂತಾರೆ 7ನೇ ಸ್ಟೆಪ್ ಮರಣ ಮಾಡಿದ ನಂತರನೇ ಏನಂತಾರೆ ಟಕ್ ಅಂತ ದೇವ್ರು ಕೂಡ ನೂತನ ದೇಹ. ನಾಮನ್ 7ನೇ ಸತಿ ಮುಳುಗಿದ್ ಬರ್ಬೇಕಾದ ದೇಹ ಹೆಂಗಿತ್ತಂತೆ, ಬಾಲ್ಯಕ್ಕಿಂತಲೂ ಕೋಮಲ, ಮುಗ್ಧ ಮಧು ಮಗುಕ್ಕಿಂತ ಆಗಿತ್ತಂತೆ, ಕೋಮಲ ಆಗಿತ್ತಂತಲ್ಲ ವ್ಯವಸ್ಥೆ ಮಾಡಿರ್ತೇನೆ ಅದರ. ಒಂದು ಚಿಕ್ಕ ಮಗು ಹುಟ್ಟಿರಂಗಿರ್ತಾರೆ ಸಾಫ್ಟ್ ಆಗಿತ್ತು, ದೊಡ್ಡ ವ್ಯಕ್ತಿ ಮನುಷ್ಯನ ಒಂದು ದೇಹ ಆಗಿರ್ಬೇಕು ಅಂದರೆ ಅವ್ನು ಏನು ಸಂತೋಷ ಪಟ್ಟಿರ್ತಾನೆ. ಇದೇ ಥರ ದೇವ್ರು ನಮ್ಗೆ ಏನು ಮಾಡ್ತಾರೆ, ಈ ದೇಹ ಏನೂ ಇಲ್ಲ ರಿಸರ್ಕ್ಷನ್ನಲ್ಲಿ ಪುನರ್ತನದಲ್ಲಿ ಕೊಡೋಂಥ ದೇಹ ಹೆಂಗಿರ್ತಂತೆ, ಆತ್ಮಿಕತಿಗ ಸೂಪರ್ ಆಗಿರೋಂಥ ದೇಹ. ಅದರ ಇದೇ ನಾಮಂದಿರಂತ ಒಂದು 7 ಸ್ಟೆಪ್ಸ್ ನೋಡಿದೆ ಅಲ್ವರ. ಸೇವ್ ಏನು ಮಾಡೋದಂತಂದರೆ ಒಂದು ಚಿಕ್ಕದಾಗಿರೋ ಸಬ್ಜೆಕ್ಟು, ತುಂಬ ಇಂಪಾರ್ಟೆಂಟ್ ಇರೋ ಸಬ್ಜೆಕ್ಟ್ ನಾವು ಏನು ಮಾಡೋಣ ಅವರನ್ನು ಅಲ್ವರ. ಏನು ಅಂತಂದರೆ ನಾವು ಈ ಪಾಠನ ಓದಿದ್ದೀವಲ್ಲ, ಛಾಯೆ ಮತ್ತು ನಿಜ ಸ್ವರೂಪ ಅಂತಂದ್ಬಿಟ್ಟು ಅಂದ್ರೆ ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್ ಅಂತ ನಾವು ಓದಿದ್ದೀರಿ ಅಲ್ವರ. ಏನಪ್ಪ ಟೈಪ್ ಅಂತ ಆ್ಯಂಟಿ ಟೈಪ್ ಅಂತಂತಂದರೆ ಏನ್ರಿ, ಛಾಯೆ ಅಂದ್ರೆ ಏನು ನೋಡ್ರಿ, ಅದು ಒಂದು ಇಮೇಜ್ ಅಷ್ಟೇ ನೋಡಿ, ದರ್ಪಣದಲ್ಲಿ ನೋಡೋಂಥ ಒಂದು ಏನ್ರಿ ಒಂದು ಬಿಂಬ ಅಷ್ಟೇ, ಪ್ರತಿಬಿಂಬ ಅದು ಅದರ ಅರ್ಧದ್ದು. ಒರಿಜಿನಲ್ ಯಾವುದು ಅಂತಂದರೆ ಏನ್ರಿ ಅದು, ನಾನು ಕಾಣಿ ನೋಡ್ತಿರ್ತೀನಿ, ಕಾಣಿ ನೋಡೋದಲ್ಲ ಏನ್ರಿ ನಿಜನಾ, ಅದೇ ಏನ್ರಿ ನಮ್ಮ ಪ್ರತಿಬಿಂಬ ಅಷ್ಟೇ, ನಾವೇ ನಿಜ, ಅದು ನಮ್ಮ ಸ್ವರೂಪ. ಅದೇ ಥರ ಬೈಬಲ್ನಲ್ಲಿ ನಿಜ ಮತ್ತು ಸ್ವರೂಪ ಅಂತಂದ್ಬಿಟ್ಟು ನಾವು ಪಾಠ ಏನು ಮಾಡಿದ್ದೀವಿ, ನಾವು ಓದಿದ್ದೀರಿ ಅಲ್ವರ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನ್ರಿ ನಾವು ಅಬ್ರಹಾಮ್ ಬಗ್ಗೆನೇ ಓದಿದ್ದೀರಿ ಅಲ್ವರ. ಅಬ್ರಹಾಮ್ ಯಾರಿಗೆ ಛಾಯೆ, ಅಬ್ರಹಾಮ್ನ ಯಾರಿಗೆ ಹೋಲಿಸ್ಬೋದು, ಇವಾಗ ಛಾಯೆ ಸ್ವರೂಪ ಅಂತ ಅರ್ಥ ಆಯ್ತಾ ಅಂತ ಹೇಳ್ಬೇಕಂದ್ರೆ ಏನು ಅಂತಂದರೆ ನೀವೆಲ್ಲ ಹೋಲಿ ಕಂಪ್ಯಾರಿಸನ್ ನೀವು ಆ ಕ್ಲಾಸೆಲ್ಲ ಬಂದಿಲ್ಲ ಸರ್ ಅಲ್ವಾ. ಸರಿ, ಅದೇ ನೋಡ್ಬೇಕಾದ್ರೆ ಇವಾಗ ಒಂದು ಅಂಗಡಿಗೆ ಹೋಗ್ಬೇಕು, ಒಂದು ಮೊಬೈಲ್ ತೊಗೊಬೇಕು, ನಮ್ಗೆ ಯಾವ ಮೊಬೈಲ್ ಅಂತ ಗೊತ್ತಾಗಲ್ಲ, ಅವನ್ನೆಲ್ಲ ಮೊಬೈಲ್ ತಂದು ನೋಡಿಸ್ಬಿಡ್ತಾನೆ, ಕೊನೆಗೆ ಅವನೇ ಫಿಟ್ ಅಪ್ ಆಗ್ಬಿಡ್ತಾನೆ. ಸರ್ ನಿಮ್ಗೆ ಯಾವ ಥರ ಬೇಕು ಹೇಳಿ ಸರ್ ಕೊಡ್ತೀನಿ ಅಂತ ಹೇಳ್ತಾನೆ, ಯಾವ ಟೈಪ್ ಬೇಕು ಹೇಳಿ ಸರ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದರ ಅವಾಗೆ ಮೀನಿಂಗ್ ಯಾವ ಟೈಪನ್ನು ಏನರ್ಥ, ಯಾವ ಥರ ಏನರ್ಥ, ಒಂದು ಮಾಡಲ್ ಯಾವ್ದು ಬೇಕು ಹೇಳಿ ಸರ್ ಕರೆಕ್ಟಾಗಿ ಮಾಡ್ತೀನಿ ನಿಮಗೆ ಕೊಡ್ತೀನಿ ಅಂದ್ಬಿಟ್ಟು. ಇದೇ ಥರ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದೇದೆಲ್ಲ ಏನ್ರಿ ಒಂದು ಮಾಡಲ್, ಒಂದು ಸಾಂಪಲ್, ಒಂದು ಎಕ್ಸಾಂಪಲ್, ಒಂದು ಟೈಪ್. ಅದರ ರಿಯಲ್ ಫುಲ್ಫಿಲ್ಮೆಂಟ್ ಎಲ್ಲ ಎಲ್ಲಿ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಕರೆಕ್ಟ. ಅದಕ್ಕೆ ಈ ಬೈಬಲ್ ಅಂತ ಹಳೆ ಒಡಂಬಡಿಕೆ ಎಲ್ಲ ಕಥೆಗಳು ಮೆಜಾರಿಟಿ ಇದೆ. ಅದರ ಅದಕ್ಕೊಂದು ಎಕ್ಸಾಂಪಲ್ ನಾವು ಲಾಸ್ಟ್ ನೋಡಿದ್ರ, ಅಬ್ರಹಾಮ್ ತನ್ನ ಒಬ್ಬನೇ ಮಗನ ಏನು ಮಾಡ್ತಾನೆ ಅಲ್ಲಿ ಹೋಗಿ ಬಲಿ ಕೊಡ್ತಾನೆ ಕರೆಕ್ಟಾ. ತನ್ನ ತುಂಬ ಪ್ರೀತಿ ಮಾಡಿರೋಂಥ ಒಂದು ಮಗನ ಇಸಾಕ್ ಅಂತ ತೊಗೊಂಡೋಗಿ ಏನು ಮಾಡ್ತಾರೆ ಅಲ್ಲಿ ಬಲಿಯಾಗೆ ಅವರು ಕೊಡ್ತಾರೆ ಕರೆಕ್ಟಾ. ಈ ಆದರೆ ಇಸಾಕನ ಬಲಿ ಕೊಡ್ಬೇಕಾದ್ರೆ ದೇವ್ರು ಬಲಿ ತೊಗೊಂಬಿಟ್ರ ಇಸಾಕ್ ವಾಪಸ್ ಏನಾಗ್ತದೆ ಜೀವಂತಾಗೆ ಅವರ ಸಾಯಿಸ್ಬೇಕು ಅಂತಾನೆ ಹೋಗೋದು, ಹತ್ತೋಗ್ಬಿಟ್ರೆ ತಿಳ್ಕೊಂಬಿಡ್ತಾರೆ ವಾಪಸ್ ಜೀವಂತವಾಗಿ ಮಾಡ್ತಕ್ಕ ಅಲ್ಲಿ ಪಡ್ಕೊಂಬಿಡ್ತಾರೆ. ಇದು ಏನಕ್ಕೆ ಛಾಯೆ ಅಂದರೆ ತಂದೆಯ ದೇವರು ಎಸ್ ಯೇಸು ಸ್ವಾಮಿನ ಬಲಿ ಕೊಟ್ಟಿದ್ದೆ ಕರೆಕ್ಟಾ. ಅಬ್ರಹಾಮ್ ಯಾರಿಗೆ ಛಾಯೆ ಹಂಗಾರೆ ಎಸ್ ಬೈಬಲಲ್ಲಿ ಅಬ್ರಹಾಮ್ ಅಂತಂದ್ರೆ ಯಾರಂಗಿದೆ ಏನಂತಾರೆ ತಂದೆ ಆದ ದೇವರು ಅದರ ಯೇಸು ಕ್ರಿಸ್ತ ಅಂತಂದ್ರೆ ಯಾರು ಅಂತಂದ್ರೆ ಸರಿ ಇಸಾಕ್ ಅಂತಂದ್ರೆ ಯಾರಂದ್ರೆ ನಮ್ಮ ರಕ್ಷಕನಂತ ಯೇಸು ಸ್ವಾಮಿ ಅದರ. ಸೊ ಅದಕ್ಕೆ ಇದೊಂದು ಟೈಪ್ ಆ್ಯಂಡ್ ಟೈಪ್ ಅದರ. ಇವತ್ತು ಏನು ಮಾಡೋದೆ ಬೈಬಲ್ ಅಂತ ಒಂದು ಬ್ಯೂಟಿಫುಲ್ ಏನು ಮಾಡೋಣ ಒಂದು ಟೈಪ್ ಆ್ಯಂಡ್ ಟೈಪ್ ನೋಡೋಣ ಏನಾರ ಇನ್ನೊಂದು ಒಂದು ಚಿಕ್ಕದಾಗಿರೋದು ಅಷ್ಟೇ. ಏನಂತಂದರೆ
ನಾವೆಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂತೀರಿ ಡಾಟ ಒಂದು ಡಾಕ್ಯುಮೆಂಟ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂತೀರಿ. ಅದ್ರ ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊಳೋದು? ಇವಾಗ ಒಂದು ಮನೆಗೆ ನಂಬಿಕೆ ಗೆಳೆಯಕ್ಕೆ ಇಲ್ಲ ಏನು ಮಾಡ್ತಾರೆ ಮೋಸ ಹೋಗ್ಬಿಡ್ತಾರೆ ಅದರ ಅದರ ಏನಂತಾರೆ ಆರು ತಿಂಗಳು ಆಯ್ತಾರ ಮನೆ ಖಾಲಿ ಮಾಡಪ್ಪ ಅಂದ್ರೆ ಏನು ಸರ್ ಕಾಂಟ್ರಾಕ್ಟ್ ಇದ್ದೀನಿ ಎಷ್ಟು ದಿನಕ್ಕೆ ಒಂದು ವರ್ಷಕ್ಕೆ ತಾನೇ ಹೋಗಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಆಮೇಲೆ ಮನೆ ಬಿಡ್ಬೇಕಾದ್ರೆ ಏನು ಹೇಳ್ತಾರೆ ಮನೆ ಬಿಡ್ಬೇಕಾದ್ರೆ ವೈಟ್ ವಾಶ್ ಮಾಡಿಕೊಡು ಅದರ ಏನಿಲ್ಲ ಇತ್ತು ಹಂಗೆ ವಾಪಸ್ ಕೊಡು ಅದಕ್ಕೆ ಹೇಳ್ತಾರಲ್ಲ ಅದಕ್ಕೆ ಮಾಡ್ತಾರಲ್ಲ ಪೇಪರ್ದಲ್ಲಿ ಎಲ್ಲಿ ಸರ್ ಪೇಪರ್ದಲ್ಲಿ ಬರ್ತಿಲ್ಲ ಹೋಗಿ ಸರ್ ಅಂದ್ಬಿಟ್ರೆ ಅದಕ್ಕೆ ಮಾಡ್ತಾರೆ ಎಲ್ಲರೂ ಅವರು ಶ್ಯೂರಿಟಿಗಾಗಿ ಎಲ್ಲ ಏನು ಮಾಡ್ತಾರೆ ಕ್ಲೀನಾಗಿ ಬರ್ತಿಗೆ ಬಿಡ್ತಾರೆ ರೈತರು ನೋಡ್ಬೇಕಾದ್ರೆ ಇವತ್ತೇ ಮಾಡಿದ್ರೆ ಬೈಬಲ್ ಅಂತ ಅಗ್ರಿಮೆಂಟ್ ಅಲ್ವರ ದೇವ್ರ ಮಾಡಿ ಅಂತ ಒಡಂಬಡಿಕೆ ಬಗ್ಗೆ ಏನು ಮಾಡೋದು ನಾವು ನೋಡೋದು ಅದಕ್ಕೆ ಏನು ಹೇಳ್ತಾರೆ ಸರ್ ಅಂದರೆ ಇದು ಬಿಬ್ಲಿಕಲ್ ಲ್ಯಾಂಗ್ವೇಜಲ್ಲಿ ಈ ಅಗ್ರಿಮೆಂಟ್ಗಳಿಗೆ ಏನು ಅಂದರೆ ಒಡಂಬಡಿಕೆ ಅಲ್ವರ ನಾನು ಬೈಬಲ್ ಎಷ್ಟು ಓದಿದ್ದೆ ಒಡಂಬಡಿಕೆ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ದಾರಾ? ಯಾರ ಹತ್ರ ಮಾಡ್ಕೊಂಡ್ರು ದೇವ್ರ ಒಡಂಬಡಿಕೆಗಳು? ಅಬ್ರಹಾಮು, ಆಮೇಲೆ ಇಸಾಕನ ಹತ್ರ, ಆಮೇಲೆ ಅದಕ್ಕಿಂತ ಮುಂಚೆ ಯಾರ ಹತ್ರ ಮಾಡಿಲ್ವಾ? ಫಸ್ಟ್ ದೇವ್ರು ಮಾಡಿದ್ದು ಒಡಂಬಡಿಕೆ ಯಾವುದು? ನೋವನ ದೇವ್ರು ಮಾಡೋ ಫಸ್ಟ್ ಮಾಡಿದ್ದು ಒಡಂಬಡಿಕೆ ಯಾವುದು? ನೋವನ ಆದಮ್ ಹತ್ರ. ಆದಮ್ ಮತ್ತೆ ಏನು ಮಾಡಿದ್ರು? ಕಾಂಟ್ರಾಕ್ಟ್ ಮಾಡ್ಕೊಂಡ್ರ, ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಈಡೇ ದೊಡ್ಡ ನೋಡ್ಕೊಳಪ್ಪ ಅಂತಂದ್ಬಿಟ್ಟು. ಏನು ಕಾಂಟ್ರಾಕ್ಟು? ವೆರಿ ಗುಡ್, ಆದಮ್ ಹತ್ರ ಮಾಡಿದ್ದು ಏನಂತ ನೋಡೋದು. ಹೋಸಿಯ ಆರನೇ ಅಧ್ಯಾಯ ಏಳನೇ ವಚನ, ಹೋಸಿಯ 6:7, ಹೋಸಿಯ 6:7. ಹೋಸಿಯ 6:7 ನೋಡ್ರ, ಪ್ರಾಪಂಚಿಕರಂತೆ ನನ್ನ ನಿಬಂಧನೆ ಮೀರಿದ್ದಾರೆ. ತಮ್ಮ ಬಿಡಿಗೆ ಇಷ್ಟ ವಸನ ಪಾಕ್ಲ ಕ್ಲಿಯರ್ ನೋಡ್ತೀನಿ. ಆದಾಮ್ ಒಂಥರ ಒಡಂಬಡಿಕೆ ಏನ್ ಮಾಡ್ದಂತೆ ಮೀರಿದಂಗ್ರೆ ಆದಾಮ್ ಮತ್ತೆ ದೇವ್ರ ಮಾಡಿದ್ರು ಒಡಂಬಡಿಕೆ ಮಾಡ್ಕೊಂಡಿದ್ರು. ಆದಾಮ್ ಏನ್ ಮಾಡ್ದ? ಒಡಂಬಡಿಕೆನ ಮೀರ್ಬಿಟ್ಟ. ಏನ್ ಒಡಂಬಡಿಕೆ ಮಾಡ್ಕೊಂಡಿದ್ರು ಆದಾಮ್ ಹತ್ರ? ಏನ್ ಅಗ್ರಿಮೆಂಟ್ ಮಾಡಿದ್ರು ದೇವ್ರು? ಅಣ್ಣ ತಿನ್ಬಿಡ, ತಿಂದ್ರೆ ಇದ್ರೆ ಏನಂತ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾರೆ ಏನ್ ಮೀನಿಂಗ್? ಅದೇ ಒಂದು ಕಂಡೀಷನ್, ಒಂದು ಎಟರ್ನಲ್ ಲೈಫ್ ಕೊಡ್ತೀನಿ. ಅದೇನು ಕಂಡೀಷನು? ನಾನು ಹೇಳೋದು ಏನು ಮಾಡಿದ್ದೀನೋ ಕೇಳೋದು. ಇದೇ ದೇವ್ರು ಮಾಡಿದ್ದು ಫಸ್ಟ್ ಒಡಂಬಡಿಕೆ. ಆದಾಮ ಏನು ಮಾಡೋದು? ಪಾಪ ಮಾಡಿ ಆದ್ಯ ಮೇಲಿಂದ ಮಾಡೋದೇ ಹೋಗ್ಬಿಡ್ತದ್ರ. ಸರಿ, ನೆಕ್ಸ್ಟ್ ಒಡಂಬಡಿಕೆ ಯಾರ ಹತ್ರ ಮಾಡಿದ್ರು ದೇವರು? ನೆಕ್ಸ್ಟು ಆದಾಮ ಹತ್ರ ಆಯ್ತು ಒಡಂಬಡಿಕೆ. ನೆಕ್ಸ್ಟ್ ದೇವರು ಬೇರೆ ಯಾರ ಹತ್ರ ಒಡಂಬಡಿಕೆ ಮಾಡಿದ್ರು? ನೋವನ ಹತ್ರ ಒಡಂಬಡಿಕೆ ಮಾಡಿದ್ರು ಅಲ್ವರ. ಸೊ ನೋಡ್ಬೇಕಾದ್ರೆ ನೀವು ವಚನ ಬರ್ಕೊಳ್ತೀರಿ, ಓದೋದು ಬೇಕಾಗಿಲ್ಲ. ಆದಿಕಾಂಡ 9:11-13 ನೋಡ್ಬೇಕಾದ್ರೆ ಏನಂತಂದ್ರೆ, ಈ ಒಂದು ನಾವೆಯಿಂದ ಹೊರಗಡೆ ಬಂದ್ಮೇಲೆ ಅವಾಗ ಒಡಂಬಡಿಕೆ ಮಾಡ್ಕೊಂತಾರೆ, ಇನ್ಮೇಲೆ ಜಳೆ ಪಳೆಯದಲ್ಲಿ ಇಡೀ ಲೋಕನ ಏನ್ ಮಾಡೋಕ್ಕಾಗಲ್ಲ, ನೀ ಯಾವತ್ತು ಇದ್ರ ನಾಶ ಮಾಡಕ್ ಹೋಗಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಒಡಂಬಡಿಕೆ ಮಾಡ್ಕೊಂತಾರೆ ಅಲ್ವರ. ಅದಕ್ಕೆ ಒಂದು ಸೂಚನೆಯಾಗಿ ಆಕಾಶ ಏನ್ ಮಾಡ್ತಾರೆ, ಒಂದು ಮುಗಿಲ್ ಬಿಲ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇಡ್ತಾರೆ ಅಲ್ವರ. ಸರಿ, ಹಂಗಿರ್ಬೇಕಾದ್ರೆ ಏನಕ್ಕಪ್ಪ ಸುನಾಮಿ ಬಂತು? ಸುನಾಮಿ ಬೆನಿಗೆ ಬಂತ ಕಡೆ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಅಂದ್ರೆ ಸಂಪೂರ್ಣವಾಗಿ ಅಲ್ವರ. ಅವಾಗೇನಾಯ್ತು, ಒಂದೇ ಸತಿ ಇಡೀ ಲೋಕ ನಾಶ ಆಗ್ಬಿಡ್ತಾರೆ. ಆ ಥರ ಮಾಡಕ್ ಹೋಗಲ್ಲ, ಇನ್ ಯಾವತ್ತು ಮಾಡಕ್ ಹೋಗಲ್ಲ ಅಂತ ಮಾಡಿದ್ರು ದೇವ್ರ ಒಡಂಬಡಿಕೆ ಮಾಡ್ಕೊಂಡ್ರ. ಇದೇ ಒಂದು ಎರಡನೇ ಒಡಂಬಡಿಕೆ ಅದರ. ಆಮೇಲೆ ಮೂರನೇ ಒಡಂಬಡಿಕೆ ನೆಕ್ಸ್ಟ್ ಯಾರ ಥರ ಮಾಡ್ಕೊಂಡ್ರ? ದೇವ್ರು ಮಾಡಿದ ಮೂರನೇ ಒಡಂಬಡಿಕೆ ಯಾರಂತಂದ್ರೆ ಅಬ್ರಹಾಮ್ ಅಲ್ವರ. ಅಬ್ರಹಾಮ್ ಹತ್ರ ಒಂದು ಮುಖ್ಯವಾಗಿರೋ ಮಾಡಿದ ಒಡಂಬಡಿಕೆ ಮಾಡ್ಕೊಂತಾರೆ. ಆದಿಕಾಂಡ 22:16-18 ಓದಿ. ನೋಡ್ರ, ನಾನು ನಿನ್ನನ್ನು ಆಶೀರ್ವದಿಸುವೆ, ಆಶೀರ್ವದಿಸುವೆನೋ. ಆಮೇಲೆ ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ನಿನ್ನ ಸಂತತಿಯ ಮುಖಾಂತರ ಮಾಡ್ತೇನೆ, ಎಲ್ಲಾರನ್ನೂ ಆಶೀರ್ವಾದ ಮಾಡ್ತೇನೆ ಅಂದ್ಬಿಟ್ಟು ಎಂಬುದು ಹೇಳಿದ ಹಾಗೆ ನೋಡ್ರ. ಸದ್ರ ನೋಡಿ, ಇದೇ ದೇವ್ರ ಮಾಡಿದಂತ ಮೂರು ಒಡಂಬಡಿಕೆಗಳು ಅಲ್ವರ. ಸೊ ಇದು ಮೂರನೇ ಒಡಂಬಡಿಕೆ. ಇವತ್ತೇನು ಅಂದರೆ,
ಬೈಬಲ್ ಅಂತ ಮುಖ್ಯವಾಗಿರುವಂತಹ ಮೂರು ಒಡಂಬಡಿಕೆ ಮಾಡೋಣ ನಾವು ನೋಡೋಣ ಅದರ ಸರಿ ಅದರ ಸರಿಡಬೇಕಾದ್ರೆ ನಾವು ನೋಡೋಂತ ಒಂದು ಮೂರು ಮುಖ್ಯವಾದಂತಹ ಒಡಂಬಡಿಕೆಯಲ್ಲಿ ಏನ್ರಿ ಇದು ಒಂದು ಮುಖ್ಯವಾಗಿರುವಂತಹ ಒಂದು ಒಡಂಬಡಿಕೆ ಯಾರಂದ್ರೆ ಅಬ್ರಹಾಮ್ ಹತ್ರ ದೇವರು ಮಾಡಿದಂತ ಒಂದು ಒಡಂಬಡಿಕೆ ಅದರ ಅದಕ್ಕೆ ಅವರು ಹೇಳ್ತಾರೆ ದೇವರು ಏನಂತಾರೆ ಈ ಅಬ್ರಹಾಮ್ ಹೇಳಂತ ಒಂದು ವಾಗ್ದಾನದಲ್ಲಿ ಹಲವಾರು ಪಾಯಿಂಟ್ಸ್ಗಳಿದೆ ಅದರ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನಾನು ನಿನ್ನ ಒಂದು ಸದತಿ ಮುಖಾಂತರ ಎಲ್ಲಾ ಜನಗಳು ಏನ್ ಮಾಡ್ತೀನಿ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಮುಟ್ಟೆ ಮಾಡ್ತಾರೆ ತಲೆ ಮೇಲೆ ಏನ್ ಮಾಡ್ತಾರೆ ದೇವರ ಆಣೆ ಇಟ್ಕೊಂಡು ಹೇಳ್ತಾರೆ ಅಂದ್ರ ಇವಾಗ ಆಣೆ ಏನ್ ಕಿಟ್ಕೊಂಬ ದೇವ್ರ ಅಂದ್ರ ಅವ್ರೆ ಮಾಡೇ ಮಾಡ್ತೀನಿ ಅಂತ ಏನ್ ಕೇಳ್ಬೇಕು ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಬಿಟ್ಟ ಅಲ್ವರ ಆಮೇಲೆ ಇದು ಯಾರ ಹತ್ರ ಮಾಡ್ಕೊಂತಾರ ಒಡಂಬಡಿಕೆ ಇದ ಅಬ್ರಹಾಮ್ ಹತ್ರ ಮಾಡ್ಕೊಂಡಂತ ಒಡಂಬಡಿಕೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಒಡಂಬಡಿಕೆಗೆ ಎಷ್ಟೆಲ್ಲ ಹೆಸರು ಕೊಡ್ಬೋದು ನಾವೇ ಮಾಡೋ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಅದರ ಇದು ಎಂಥ ಒಡಂಬಡಿಕೆ ಅಂದರೆ ದೇವರ ಅಬ್ರಹಾಮ್ ಹತ್ರ ಮಾಡಿದಂಥ ಒಡಂಬಡಿಕೆ ಅದರ ಅದಕ್ಕೆ ಏನು ಹೆಸರು ಕೊಡ್ಬೋದು ಅಬ್ರಹಾಮಿನ ಒಡಂಬಡಿಕೆ ಅಂತ ಹೇಳೋದ್ರಿಂದ ಹೆಸರು ಕೊಡ್ಬೋದು ಅಲ್ಲರ ಎರಡನೇದು ಅಲ್ಲರ ಈ ಒಂದು ಒಡಂಬಡಿಕೆಗೆ ಇಲ್ಲಿ ದೇವ್ರ ಏನೋ ಕಂಡೀಷನ್ ಹಾಕಿದ್ರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಆದಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ರು ಅದರ ನಿನಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲರ ಆದರೆ ಆದಾಮ್ಗೆ ಏನು ಕಂಡೀಷನ್ ಹಾಕಿದ್ರ ಏನು ಕಂಡೀಷನ್ ಹಾಕಿದ್ರ ಅಣ್ಣ ಎಸ್ ಅಲ್ವರ ಅಂದರೆ ಆ ಒಂದು ಅಗ್ರಿಮೆಂಟ್ಗೆ ಒಂದು ಒಂದು ಕ್ಲಾಸ್ ಇತ್ತು ಕರೆಕ್ಟ್ ಒಂದು ಕಂಡೀಷನ್ ಇತ್ತು ಈ ಕಂಡೀಷನ್ ಇದ್ದರೆ ಮಾತ್ರ ನಿಮಗೆ ಆಫೀಸ್ ಹೇಳ್ತಾರಲ್ಲ ಸಂಬಳ ಯಾವಾಗ ಕೊಡ್ತಾರೆ ಕರೆಕ್ಟಾಗಿ ಅಟೆಂಡೆನ್ಸ್ ಬಂದು ನೀವು ಕರೆಕ್ಟಾಗಿ ಕೆಲಸಕ್ಕೆ ಬಂದರೆ ಹಿಂಗೆ ಮಾಡ್ತೀನಿ ಸಂಬಳ ಕೊಡ್ತೀನಿ ಕೆಲಸಕ್ಕೆ ಬರಲಿಲ್ಲ ಅಂದರೆ ಅದೇ ಥರ ನೋಡ್ಬೇಕಾದ್ರೆ ಒಂದು ಕಂಡೀಷನ್ ಇತ್ತು ಆದಾಮ್ಗೆ ಆದರೆ ಅಬ್ರಹಾಮ್ ಹತ್ರ ಮಾಡ್ಬೇಕಾದ್ರೆ ದೇವ್ರ ಏನು ಕಂಡೀಷನ್ ಹಾಕಿದ್ರಾ ಏನೋ ಕಂಡೀಷನ್ ಹಾಕಿದ್ರಾ ನೀನು ಹಿಂಗೆ ಮಾಡಿದ್ರೆ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರಾ ಏನು ಹೇಳಿದ್ರ ಹಾಂ ಆಲ್ರೆಡಿ ನಡ್ಕೊಂಡ್ಬಿಟ್ಟಿದ್ರು ಹಂಗಾರೆ ಏನು ಕಂಡೀಷನ್ ಇದೆಯಾ ನೋಡಪ್ಪ ಜನಗಳೆಲ್ಲ ನಾನು ನಂಬಿದ್ರೆ ನಾನು ಏನು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಏನು ಹೇಳಿದ್ರ ಹಾಂ ಇಲ್ಲ ಅಂದರೆ ಅವ್ರು ನಮ್ಮ ನಂಬಿಲ್ಲ ಅಂದರೆ ತೊಗೊಂಡಾಗ ಏನು ಮಾಡ್ತೀನಲ್ಲ ಆ ಕಡೆ ಬಿಸಾಕ್ಬಿಡ್ತೀನಿ ಏನು ಹೇಳಿದ್ರ ಮತ್ತೆ ಮಾಡೋದ್ರಲ್ಲಿ ಏನು ಕಂಡೀಷನ್ ಇದೆಯಾ ಅಲ್ಲಿ ನೋ ಕಂಡೀಷನ್ ಅಲ್ಲಿ ತೆಗೆದು ನೋಡಿದ್ರೆ ಹಾಂ ಅಲ್ಲ ನೀನು ನಂಬಿಕಸ್ಥನಾಗಿದ್ರು ಇರೋ ಇಲ್ದಿರೇ ಇರೋ ನೀನು ಮಾಡಿರೋಂಥ ಒಂದು ಕೆಲಸದಿಂದ ಎಲ್ಲಾರು ಏನು ಮಾಡ್ತೀನಿ ಇವಾಗ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತಂದ್ಬಿಟ್ರು ಹಂಗಾರೆ ಇದ್ರಲ್ಲಿ ಏನಿಲ್ಲ ಒಂದು ಕಂಡೀಷನೇ ಇಲ್ಲ ಇಟ್ ಈಸ್ ಅನ್ಕಂಡೀಷನಲ್ ಯಾವುದೇ ರೀತಿಯ ಒಂದು ನಿಬಂಧನೆ ಇಲ್ದಿರೋಂಥ ಒಂದು ಒಡಂಬಡಿಕೆ ಯಾವುದು ಈ ಒಡಂಬಡಿಕೆ ಅದರ ಇದಕ್ಕೆ ಇನ್ನೊಂದು ಹೆಸರು ಕೊಡ್ಬೋದು ಏನು ಅಂತಂದರೆ ಈ ನೋಡಿ ಇಷ್ಟೊಂದು ಒಡಂಬಡಿಕೆ ಇದಕ್ಕಿಂತ ಮುಂಚೆ ನಾವು ಎರಡು ಒಡಂಬಡಿಕೆ ನೋಡಿದ್ರಿ ಆದಾಮ್ ಹತ್ರ ಮಾಡಿದ್ದು ನೋವು ಹತ್ರ ಮಾಡಿದ್ದು ಇದೆಲ್ಲರ ಅಗ್ರಿಮೆಂಟ್ನ ಸೀಲ್ ಮಾಡಿದ್ದೀರಾ ಸೀಲನ್ನು ಏನು ಆಣೆ ಇಟ್ಬಿಟ್ಟು ಎಲ್ಲ ಇದು ಮಾಡಿದ್ದೀರಾ ಹಾಂ ಇದು ಒಂದಿಗೆ ಏನು ಮಾಡಿದ ಆಣೆ ಇಟ್ಬಿಟ್ಟು ಹಂಗಾದ್ರೆ ಆಣೆಯಿಂದ ಸ್ಥಿರಪಡಿಸಿದಂಥ ಒಡಂಬಡಿಕೆ ಮಾಡೋದು ಇವಾಗ ಇನ್ನೊಂದು ಹೆಸರು ಕೊಡ್ಬೋದು ಕರೆಕ್ಟಾ ಇದೇ ಥರ ಇನ್ನೊಂದು ಹೆಸರು ಕೊಡ್ಬೋದು ಏನಂತಂದರೆ ಕೃಪೆಯ ಒಡಂಬಡಿಕೆ ಯಾಕೆ ಕೃಪೆ ಅಂತಂದರೆ ಎಲ್ಲ ಜನಗಳನ್ನ ಆಶೀರ್ವಾದ ಮಾಡಲೇಬೇಕು ಅಂತದ್ದು ಏನು ರೂಲ್ಸ್ ಇದೆಯಾ ಹಾಂ ಪಾಪ ಕೊಡೋಂಥ ಸಂಬಳ ಮರಣ ಇವಾಗ ದೇವ್ರು ಕರೆಕ್ಟಾಗಿ ಕೊಡಬೇಕಾಗಿರೋಂಥ ಸಂಬಳ ಏನೋ ಮರಣ ಇದು ಬಿಟ್ಟು ಏನೋ ಎಷ್ಟು ಕೊಡಬೇಕು ಅಂತ ಏನಿದೆ ಕೂಲಿ ಇವಾಗ ನಾವೆಲ್ಲ ಕೆಲಸ ಮಾಡ್ತೀರಿ ಆಫೀಸಲ್ಲಿ ಅಂದ್ರೆ ನಮ್ಗೇನು ಕೊಡ್ಬೇಕು ಸಂಬಳ ಏನು ಫಿಕ್ಸ್ ಮಾಡಿದ್ದೆ ಆ ಸಂಬಳ ಕೊಡಬೇಕಾದ್ರೆ ಯಾರ ಜವಾಬ್ದಾರಿ ಅವನ್ನೋರ್ದು ಅಲ್ವರ ಇವಾಗ ನಮ್ಗೆ ಸಂಬಳ ಕೊಡ್ಬೇಕಾದ್ರೆ ಒಂದರ್ ಮುಟ್ಟ ತೊಗೊಳಪ್ಪ ಇಕ್ಕೊಳಪ್ಪ 10,000 ರೂಪಾಯಿ ಗಿಫ್ಟು ಅಂತಾರೆ ನಾವೇನು ಮಾಡ್ತೀರಿ ಏನು ಮಾಡ್ತೀರಾ 10,000 ರೂಪಾಯಿ ಗಿಫ್ಟು ಅಂತ ನಿಮ್ಮ ಸಂಬಳ ಕೊಟ್ಟರೆ ನೀವೇನು ಮಾಡ್ತೀರಾ ಹಾಂ ತೊಗೊಂತೀರ ಯಾವ ಬಾಸಿಗೆ ಬುದ್ಧಿ ಇಲ್ಲ ಏನು ಸಂಬಳ ಅಂತಂದ್ಬಿಟ್ಟು ಸಂಬಳ ಕೊಡೋದ್ಬಿಟ್ಲು ಗಿಫ್ಟ್ ಏನು ಮಾಡ್ರ ಹಾಂ ಅಡ್ವಾನ್ಸ್ ಕೊಟ್ಟರು ಅಂತ ಇಟ್ಕೊಂತೀರಾ ಹಾಂ ಬೋನಸ್ ಕೊಟ್ಟರು ಅಂತ ಇಟ್ಕೊಂತೀರಾ ಅದೇ ಬೋನಸ್ ಎಲ್ಲ ಅದು ಸಂಬಳನೇ ಅದು ಅಂದರೆ ನಿಮ್ಮ ಸಂಬಳನ ತೊಗೊಳಪ್ಪ ಗಿಫ್ಟು ನಿಮ್ಗೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಅಂತ ಅಂದೇಳಿದ್ರೆ ನೀವೇನು ಮಾಡ್ತೀರಾ ಹಾಂ ಖುಷಿ ಆಯ್ತದ ನಿಮಗೆ ನಿಮ್ಮ ಸಂಬಳ ಅಷ್ಟಾರಿ ಇವಾಗ ನಿಮ್ಗೆ ಸಂಬಳ ಒಂದು ಇದೆ 10,000 ರೂಪಾಯಿ ಅಂತ ಹೇಳಿ ಒಂದು ತಿಂಗಳೆಲ್ಲ ಕೆಲಸ ಮಾಡಿ ಮೇಲೆ ನಮ್ಮ ಯಜಮಾನ ಏನು ಮಾಡ್ಬೇಕು ಇವಾಗ ನಮಗೆ ನಮ್ಮ ಸಂಬಳ ಕೊಡಬೇಕು ಸಂಬಳ ಕೊಡಬೇಕಾದ್ರೆ ಆ ಸಂಬಳನ ಸಂಬಳ ಥರ ಕೊಡ್ತೀರಾ ತೊಗೊಳಪ್ಪ ಇದನ್ನ ಫ್ರೀಯಾಗಿ ನೀವು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತಂದರೆ ಅವ್ರು ನಾವೇನು ಹೇಳ್ತೀರಿ ಹಾಂ ವಿಚಾರ ಅಂತೀರಾ ಅಲ್ಲ ಸರ್ ನಾನು ಕಷ್ಟಪಟ್ಟು ಕೆಲಸ ನಾವು ಕೆಲಸ ಮಾಡೋದಕ್ಕೆ ನೀವೇನು ಕೊಡಿದ್ದೀರಾ ಹಾಂ ಸಂಬಳ ಕೊಡಿ ಇದನ್ನೇ ಗಿಫ್ಟ್ ಅಂತಂತ ಹೇಳ್ತೀರಾ ಅದರ ಓ ಅವಾಗ ಯಜಮಾನ ಅಯ್ಯೋ ಬೇಜಾರು ಮಾಡ್ಕೊಂಬಿಟ್ಟಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಮಂತು ನಿಮ್ಗೆ 10,000 ರೂಪಾಯಿ ಸಂಬಳ ಜೊತೆಗೆ ಇನ್ನೊಂದು 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವಾಗ ಹೆಂಗಿದೆ ಅದು ಅದು ಗಿಫ್ಟ್ ಕರೆಕ್ಟಾ ಅದು ಗಿಫ್ಟನೇ ಅದು ಬೋನಸ್ ಹಂಗೈತಾನೆ ಬರೋದು ಹಾಂ ಸಂಬಳ ಬರ್ತಾರೆ ಸಂಬಳ ಜೊತೆಗೆ ಏನು ಬರುತ್ತೆ ನೆಕ್ಸ್ಟ್ ಅದನ್ನೇನು ಹೇಳೋದು ಹಾಂ ಅದು ಎಕ್ಸ್ಟ್ರಾ ಇರಬೇಕು ನಮಗೆ ಬರಬೇಕಂತ ಕೂಲಿಗಿಂತ ಏನಾಗಬೇಕು ಎದ್ದಿಕ್ಕವಾಗಿರೋದು ಏನು ರೀ ಗಿಫ್ಟ್ ಕರೆಕ್ಟಾ ನೋಡಿ ರೋಮಪುರ ಹೇಳ್ತಾರೆ ರೋಮಪುರದಲ್ಲಿ 4ನೇ ಅಧ್ಯಾಯ ತೆಗಿರಿ ರೋಮನ್ಸ್ 4 ಚಾಪ್ಟರು ರೋಮನ್ಸ್ 4 ಚಾಪ್ಟ್ರಲ್ಲಿ 4ನೇ ವಚನ 4ನೇ ಅಧ್ಯಾಯ 4ನೇ ವಚನ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು
ದಯದಿಂದ ದೊರಕುವಂತದ್ದೆಂದು ಎಣಿಕೆ ಆಗುವುದಿಲ್ಲ. ನೋಡ್ರೆ ಏನ್ ಹೇಳ್ತಾರೆ, ನಿನ್ನ ಸೇವೆ ಓದಿದ್ರೆ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂತದ್ದೆಂದು ಎಣಿಕೆ ನೋಡ್ರ ಏನ್ರೆ ಬರ್ಬೇಕಾಗಿರೋ ಕೂಲಿ ಅಂದ್ಬಿಟ್ಟು ದಯ ಅಂತ ಹೇಳಕ್ಕಾಗಲ್ಲ ಯಾರು ಹೆಂಗ್ಸೋದಕ್ಕಾಗಲ್ಲ. ಇಸ್ಬಿಟ್ಟು ಅಯ್ಯೋ ಕಣ್ಣಿ ನೋಡ್ಸಕ್ಕೆ ತೊಳಪ್ಪ ಅನ್ಕೊಟ್ರೆ ನಾವೇನ್ ಮಾಡ್ತೀರಿ, ಏನ್ ಸರ್ ಕಣ್ಣೇ ನೋಡ್ಸೋದು, ಕಷ್ಟಪಟ್ಟು ಕೆಲಸ ಮಾಡಿ ಕೊಡ್ತಾ ಇದ್ದೀರಾ ಅಷ್ಟೇ. ಕರೆಕ್ಟಾ? ಇದೇ ಥರ ಲೋಕ್ತಂತ ಎಲ್ಲ ಮುಂಚೆ ಒಂದು ಕೆಲಸ ಮಾಡ್ತಾವ್ರು. ಏನು ಕೆಲಸ? ಪಾಪ. ಪಾಪ ಕೊಡೋದಕ್ಕೆ ಏನು ಸಂಬಳ? ಪಾಪ ಮಾಡೋ ಏನು ಸಂಬಳ? ಮರಣ. ದೇವ್ರು ಅಡ್ವಾನ್ಸಾಗಿ ಕೊಟ್ಬಿಡ್ತಾರೆ ಇದನ್ನ. ಅದರ ಚೆನ್ನಾಗಿ ಗೊತ್ತು, ಹೋಗಿ ಮೇಲೆ ಏನು ಮಾಡ್ತೀರಾ ಪಾಪ ಮಾಡೇ ಮಾಡ್ತೀರಾ ಅಂತಂದ್ಬಿಟ್ಟು ಅದಕ್ಕೆ ಅಡ್ವಾನ್ಸ್ ಪೇಮೆಂಟು ಅಲ್ವರ. ಸರಿ, ಈ ಪೇಮೆಂಟ್ ಬಿಟ್ಟು ಬೋನಸ್ ಕೊಡೋದು ನೆಸೆಸರಿ ಇದೆಯಾ? ಹಾಂ, ರೈತರು ಹೇಳೋದು ಪಾಪ ಕೊಡೋದು ಸಂಬಳ ಮರಣ. ಇದು ಪೇಮೆಂಟು, ಇದು ಪೇಮೆಂಟ್ ಸಂಬಳ ತಾನೆ? ಈ ಸಂಬಳ ನಾವೆಲ್ಲ ತೊಗೊತಾ ಇದ್ದೀರಿ. ಈ ಸಂಬಳ ಬಿಟ್ಟು ಬೇರೆ ಏನೋ ಬೋನಸ್ ಕೊಡ್ಬೇಕಾ ದೇವರು? ರೂಲ್ಸ್ ಇದೆಯಾ? ಏನೂ ಇಲ್ಲ. ಅದ್ರ ದೇವ್ರು ಕೊಡ್ತೀನಿ ಅಂತ ಹೇಳೋದೆ. ಅದಕ್ಕೆ ಹೇಳ್ತದೆ ಗ್ರೇಸ್. ಅದೇ ಹೇಳ್ತಲ್ಲ, ಅದು ದಯೆ ಅಂತಂದ್ಬಿಟ್ಟು ಎಣಿಸೋದು ಅಲ್ಲ, ಅದೇ ದಯೆ ಹೇಳ್ತಾರೆ ನೋಡಿ ರೋಮಾಪುರದಲ್ಲಿ 6:23 ರೋಮನ್ಸ್ 6:23 ನೋಡಿ. ನೋಡ್ರ ಉಚಿತಾರ್ಥ ವರವು ಗಿಫ್ಟ್ ನೋಡ್ರ. ಇದೊಂದು ಅಡಿಷನಲ್ ದೇವ್ರು ಕೊಡ್ತಾ ನಮ್ಗೆ ಗಿಫ್ಟ್, ಕ್ರಿಸ್ತ ಯೇಸು ಮುಖಾಂತರ ಬಂತ ನಿತ್ಯ ಜೀವ. ಅದಕ್ಕೆ ನೋಡ್ಬೇಕ್ರೆ ಇದು ಕೃಪೆ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಅದೇ ದೇವ್ರಿಗೆ ನೋಡ್ರ ಅಬ್ರಹಾಮಿಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬೇಕ್ರೆ ಅಂತ ಒಂದು ಕೃಪೆ. ಅದಕ್ಕೆ ಕೃಪೆ ಒಡಂಬಡಿಕೆ ಅಂತ ಹೇಳ್ಬೋದು ಅದರ. ಸೊ ಅದಕ್ಕೆ ಏನು ಮಾಡೋಣ, ಈ ಒಡಂಬಡಿಕೆ ಓದೋಕ್ಕಿಂತ ಮುಂಚೆ ನಾವು ಈ ಒಡಂಬಡಿಕೆ ಅಂತಂದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನು ಮಾಡೋಣ ನಾವು ತಿಳ್ಕೊಂಡ ಅದರ. ಏನಂತಂದ್ರೆ ನೋಡಿ, ಇವಾಗ ಇವಾಗ ದೇವರು ಏನಂತ ಹೇಳಿದ್ರು, ನಾನು ಇನ್ನೇನು ಮಾಡ್ತೀನಿ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಮಾಡೋದು ಅಬ್ರಹಾಮಿಗೆ ಅಲ್ಲಿ ಹೇಳಿದ್ರು. ಕರೆಕ್ಟಾ? ಇವಾಗ ದೇವರು ಯಾಕಪ್ಪ ಅದನ್ನ ಹೇಳ್ಬಿಟ್ರಲ್ಲ, ಸಾಕಾಗಿತ್ತಲ್ಲ, ಯಾಕಂತ ಒಡಂಬಡಿಕೆ ಮಾಡಿಕೊಂಡ್ರು ನೋಡಿ. ದೇವ್ರ ಒಂದು ಮಾತು ಹೇಳಿದ್ರು ಮುಗೀತು ಅದರ. ದೇವ್ರು ಹೇಳಿದ ಮೇಲೆ ಏನಾಯ್ತಾರೆ, ಖಂಡಿತ ಹೋಗೋದು ನಿರ್ವಹಣೆ ಮಾಡ್ತಾರೆ. ಯಾಕೆ ತಲೆ ಮೇಲೆ ಆಣೆ ಇಟ್ಕೊಂಡು ನಾವು ಒಡಂಬಡಿಕೆ ಮಾಡ್ಕೊತೀವಿ, ಸ್ಥಿರಪಡಿಸಿ ಇದೆಲ್ಲ ಹೇಳ್ಬೇಕಾಯ್ತು? ಸಿಂಪಲ್ ಹೇಳಿ ಮುಗಿಸ್ಬೋದಲ್ಲ. ಅದ್ರ ಯಾಕೆ ಇಷ್ಟೊಂದು ಫರ್ಮ್ ಆಗಿ ಹೇಳಿದ್ರು? ನಾವು ದೇವ್ರ ಮೇಲೆ ನಮ್ಗೆ ಅಧಿಕ ಏನಿಲ್ಲ, ನಂಬಿಕೆ ಇಲ್ಲ ಹೇಳ್ಬೇಕಾರೆ. ಅವ್ರು ಮರ್ತಾ ಬಿಡ್ತಾರೆ ಅಂತಾನ? ಹೌದ ಹೌದಾ? ನಾನು ನೋಡಿದಾಗೆಲ್ಲ ಮತ್ತೆ ಯಾರಿಗೆ ಮಾಡಿರ್ತದ? ನಮಗೆ. ಅದ್ರ ಯಾಕೆ ನಮ್ಗೆ ಅಷ್ಟೊಂದು ಡೌಟ್ ಆ ದೇವ್ರ ಮೇಲೆ? ಇದೆಲ್ಲ ಮಾಡಿದ್ರೆ ಯಾರಿಗೋಸ್ಕರ? ನಮಗೋಸ್ಕರ. ಕರೆಕ್ಟಾ? ಅದೇ ತರ ನೋಡಿದ್ರು ಅಲ್ಲ, ನೋವಂಗೆ ನೋಡಪ್ಪ ನೋಡಿದಾಗ ಏನು ನೆನ್ಸ್ಕೋ, ನಾನು ಇನ್ನು ಮರ್ತಿಲ್ಲ ಅಂತ ಅಂದ್ಬಿಟ್ಟು ಒಡಂಬಡಿಕೆ ನೆನ್ಸ್ಕೋ ಅಂದ್ಬಿಟ್ಟು ಏನು ಮಾಡಿದ್ರು ಇಟ್ರು ಅದರ. ಹಂಗಾರೆ ಇದು ಮಾಡಿರೋದು ಯಾರಿಗೋಸ್ಕರ? ನಮಗೋಸ್ಕರ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಏನು ಈ ಒಂದು ಅಗ್ರಿಮೆಂಟ್ ಅಂತ ಹೇಳ್ತಾರ, ಅಗ್ರಿಮೆಂಟು ಮತ್ತು ದೇವರಂತ ಮಾತುಕೇನಿದೆ, ಈ ಒಡಂಬಡಿಕೆಗೂ ಮತ್ತು ಮಾತುಗೂ ಏನು ವ್ಯತ್ಯಾಸ ಅಂತ ಮಾಡಿ ನಾವು ತಿಳ್ಕೊಬೇಕು. ಕರೆಕ್ಟಾ? ಇವಾಗ ಅಗ್ರಿಮೆಂಟ್ ಅನ್ನೇನು, ಒಡಂಬಡಿಕೆ ಏನಂದರೆ ಖಂಡಿತವಾಗೂ ಏನು ಮಾಡ್ಬೇಕು ಅದನ್ನ ನೆರವೇರಿಸಲೇ ಬೇಕು. ರೈಟಿಂಗ್ ನಂಬರ್ ಇದು, ರೈಟಿಂಗ್ ನಂಬರ್ ಬಿಟ್ಟು ಏನಾಯ್ತದೆ, ಖಚಿತವಾಗುವ ಮಾಡಲೇಬೇಕು. ಅದರ ಇವಾಗ ಮದುವೆ ಮಾಡ್ಕೊಬೇಕೆ ಮತ್ತು ಗೌರ್ಮೆಂಟ್ ರೂಲ್ಸ್ ಮಾಡ್ಬಿಟ್ರು, ಎಲ್ಲ ತೊಗೊಂಡು ಏನು ಮಾಡಬೇಕು ಮದುವೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಹ್ಞೂ, ಯಾಕಂದ್ರೆ ಏನು ಮಾಡ್ತಾರೆ ಹೇಳಿದ್ನ? ಹಾಂ, ಯಾಮರ್ಸ್ಬಿಟ್ರೆ ಅದರ ಅದೇ ಮಾಡ್ರಲ್ಲ, ಕಂಪಲ್ಸರಿ ರಿಜಿಸ್ಟರ್ ಆಗಿರಬೇಕು ಅಂತಂದ್ಬಿಟ್ರು. ಕರೆಕ್ಟಾ? ಅದೇ ತೊಗೊಳ್ಬೇಕಂದ್ರೆ ಇದು ಏನಕ್ಕೆ ಮಾಡಿದ್ರು ಅಂತಂದರೆ, ಮನುಷ್ಯನ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಏನ್ರಿ, ಎಲ್ಲ ಅಗ್ರಿಮೆಂಟು ಎಲ್ಲ ಪ್ರಾಮಿಸ್ಕೊಂಡಿದೆ, ವ್ಯತ್ಯಾಸ ಇದೆ. ಕರೆಕ್ಟಾ? ಇವರು ಓನರ್ ಹೇಳ್ತಾರೆ, ನೋಡಪ್ಪ ಈ ಮನೆ ನಿಮಗೆ 4 ವರ್ಷಕ್ಕೆ ಲೀಸ್ ಕೊಟ್ಬಿಡ್ತೀನಿ, ನೀನು 5 ಲಕ್ಷ ಕೊಟ್ಬಿಡು ಅಂತ ಏನು ಮಾಡ್ತಾರೆ ನಮ್ಗೆ ಹೇಳ್ತಾರೆ. ಸರಿ ಸರ್, ನೀವು ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನಾವು 5 ಲಕ್ಷ ತೊಗೊಂಡು ಕೊಟ್ಬಿಟ್ಟು ಸುಮ್ಮನೆ ಮನೆ ವಾಸ ಮಾಡಿಬಿಡ್ತೀರಾ? ಏನಕ್ಕೆ? ಯಾರ ಮೇಲೆ ನಂಬಿಕೆ ಇಲ್ಲ? ಓನರ್ ಮೇಲೆ ನಂಬಿಕೆ ಇಲ್ಲ ಅಲ್ವರ? ಯಾಕೆ ಅಂತಂದರೆ ಅವ್ನು ನಮ್ಗೆ ಯಾಮರ್ಸ್ಬಿಟ್ಟೋಗ್ಬಿಟ್ರೆ ಹಾಗಾದ್ರೆ ಮಾತ್ರ ಅವ್ನು ಹೇಳೋಂಥ ಎಲ್ಲ ವಾಗ್ದಾನ ನಂಬೋದ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅಲ್ವರ? ಅದಕ್ಕೆ ಮನುಷ್ಯನ ದೃಷ್ಟಿಯಲ್ಲಿ ಹೆಂಗಿದೆ ಅಂದರೆ, ಮನುಷ್ಯನಿಗೆ ಎಲ್ಲ ಮಾತುಗಳು ಒಡಂಬಡಿಕೆ ಅಲ್ಲ. ಕರೆಕ್ಟಾ? ಮಾತಾಡೋಂಥ ಎಲ್ಲ ಮಾತುಗಳು, ಎಲ್ಲ ವಾಗ್ದಾನಗಳು, ಎಲ್ಲ ಪ್ರಾಮಿಸ್ಗಳು ಅವನ ದೃಷ್ಟಿಯಲ್ಲಿ ಎಲ್ಲ ಒಡಂಬಡಿಕೆ ಅಲ್ಲ. ಕರೆಕ್ಟಾ? ಅರೆ ದೇವ್ರ ದೃಷ್ಟಿಯಲ್ಲಿ ದೇವ್ರಿಗೆ ಎರಡೂ ಒಂದೇ. ಮಾತು ನುಡಿದ್ಬಿಟ್ರು ಅಂದ್ರೆ ಏನು ಇವಾಗ ಅದು ಒಡಂಬಡಿಕೆನೆ, ಒಡಂಬಡಿಕೆ ಮಾಡಿಬಿಟ್ರು ಅಂದನೆ ಅದೇನ್ರಿ ಅದು ಏನಂತಾರೆ, ಮಾತಿಗೆ ಈಕ್ವಲ್. ಅದಕ್ಕೆ ನೋಡ್ಬೇಕಾದ್ರೆ ಇದನ್ನು ದೇವರು ದೃಷ್ಟಿಯಲ್ಲಿ ಎರಡೂ ಒಂದೇ, ಆದರೆ ಮನುಷ್ಯನ ದೃಷ್ಟಿಯಲ್ಲೇನಲ್ಲ ಇದು ಎರಡು ಒಂದಲ್ಲ, ಯಾಕಂದ್ರೆ ಮನುಷ್ಯನ ವೀಕ್ನೆಸ್ಸೇ ಅದು. ಅದಕ್ಕೆ ದೇವ್ರೇ ಮಾಡ್ಬಿಟ್ರು ಮನುಷ್ಯನಿಗೆ ನನ್ನ ಮೇಲೆ ಡೌಟೇ ಏರ್ಬಾರ್ದಪ್ಪ, ಯಾಕಪ್ಪ ಸುಮ್ಮನೆ ಅವನಿಗೆ ನನ್ನ ಮೇಲೆ ಏನಾಗಲಿ, ಅವನಿಗೆ ಸೂಪರಾಗೆ ನಂಬಿಕೆ ಇರಲಿ, ಕನ್ಫರ್ಮ್ ಆಗಿ ಆ ದುಡುವಾಗ ನಂಬಲಿ ಅಂತ ಮಾಡೋ ದೇವ್ರು. ಇವಾಗ ಒಡಂಬಡಿಕೆ ಮಾಡ್ಕೊಂಡು ಓದಿದ್ದೀನಿ ಹೀಬ್ರೂಸ್ 6:16
ಆರಲ್ಲಿ 16. ಇಬ್ರು ಎಬ್ರಾಯದಲ್ಲಿ 6:16. ಹೋದ್ರಿ 6:16. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. ನೋಡ್ರ ಅವಳಿಗೆ ಏನಂತ, ಒಂದ್ಸತಿ ಆಣೆ ಇಟ್ಟು ಸ್ಥಿರಪಡಿಸ್ಬಿಟ್ರೆ ಅದ್ರ ಮೇಲೆ ವಿವಾದನೇ ಇಲ್ವಂತೆ. ಅದರ ಇವಾಗ ಏನಿದೆ ಅರ್ಥ, ಆಣೆ ಇಡೋದ್ರಿ ಏನಕ್ಕೆ, ಎಂಡ್ ಆಫ್ ಆಲ್ ಥಿಂಗ್ಸ್ ಆರ್ಗ್ಯುಮೆಂಟ್. ಅದರ ಇವಾಗಿನ ಇಬ್ರು ಮೂರು ಜನ ಜಗಳ ಆಡ್ತಿರ್ತಾರೆ, ಅಯ್ಯೋ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಅಂದರೆ ಇವನೇನು ಮಾಡ್ತಾನೆ ಇವಾಗ, ಓ ಇವ್ನು ಪ್ರಾಮಿಸ್ ಆಗಿ ಹೇಳ್ತಾನೆ ಏನು, ಹೌದಪ್ಪ ನಂಬೋದು ಅಲ್ವರ. ಇವಾಗೆಲ್ಲ ಹೆಂಗಂದ್ರೆ ಈ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ನೋಡ್ತೀರಾ, ಅದರ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಬಗ್ಗೆ ಮಾಡಿದ್ರೆ ಹೊಡ್ಕೊಂಬಿಡ್ತಾರೆ, ಅವ್ರಿಗೆ ಹೊಡೆದಾಕೊಂಡ್ಬಿಡ್ತಾರೆ ಇವರ. ಇಮ್ಯಾಜಿನ್ ಮಾಡಿ ನಮ್ಮ ಮನೆ ಮಗು ಬಂದ್ಬಿಟ್ಟು ಪಕ್ಕ ಮನೆಗೆ ಹೊಡೆದ್ಬಿಡಿದೆ ಅಂದ್ಬಿಟ್ಟು, ಅಂದ್ರೆ ಹೊಡೆದ್ಬಿಟ್ಟು ಇವ್ನೇನು ಮಾಡ್ತಾರೆ ಎಲ್ಲ ಅವ್ರ ಕಡೆ ಅವಸ್ಕೊಂಬಿಟ್ಟ ಮನೇಲಿ. ಆಗ ಅವ್ರ ಅಮ್ಮ ಏನು ಮಾಡ್ತಾರೆ, ಹೊಡ್ಬೋತಾರೆ ಕರ್ಕೊಂಡು, ಏ ನೋಡ್ರಿ ನಿಮ್ಮ ಮಗ ಏನು ಮಾಡ್ತಾನೆ, ಮಗ ನೋಡ್ರಿ ಅರ್ಥ ಬರೋ ಏನು ಮಾಡ್ತಾನೆ, ಓಡ್ಬಿಟ್ಟಾನೆ ಅಂತ ಏನು ಮಾಡ್ತೀವಿ, ಇವರತ್ತ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಅವ್ರ ಅಮ್ಮ ಹೇಳ್ತಾರೆ, ರೀ ಅದು ಯಾಕೆ ಹಂಗಂತೀರಾ, ನಮ್ಮ ಮಗ ಎಲ್ಲ ಆ ಥರ ಅಲ್ಲರಿ, ಅವ್ನು ಸುಳ್ಳು ಹೇಳಲ್ಲ, ಕರೆಕ್ಟ್ ನೋಡ್ರಿ ಕೇಳ್ರಿ ಅಂತ ಬಿಟ್ಟು ಅವ್ನು ಕರ್ಕೊಂಡು ಕೇಳಿದ್ರೆ ಏನಾಗಿರ ಹೊಡ್ಬಿಟ್ಟಿದೆಯಲ್ಲ ಅಂತಂದ್ರೆ ಅವ್ನು ಹೇಳ್ತಾರೆ, ಅಯ್ಯೋ ಮದರ್ ಪ್ರಾಮಿಸ್ ಮಮ್ಮಿ ನಿನ್ನೇ ಹಣೆ ಇಟ್ಟು ಹೇಳ್ತೀನಿ, ನಾನೇನು ಮಾಡೋಕೆ ಹೋಗಿಲ್ಲ, ನಾನು ಮಾಡಲೇ ಇಲ್ಲ ಅಂತಾರೆ. ಅವ್ರ ಅಮ್ಮ ಯಾರು ನಂಬ್ತಾರೆ, ಮಗ ನಂಬ್ತಾರ ಇಲ್ಲ, ಯಾಕೆ ಅವ್ನು ಪ್ರಾಮಿಸ್ ಮಾಡ್ಬಿಟ್ಟಲ್ಲ, ಅವ್ರ ಅಮ್ಮ ಸುಮ್ಮ ಸುಮ್ಮನೆ ಹಣೆ ಇಡ್ತಾನ ಅದಕ್ಕೆ ಹೇಳ್ತಾರೆ ಅಂತಾರೆ. ಒಂದ್ಸತಿ ಅಂದರೆ ಪ್ರಾಮಿಸ್ ಮಾಡಿಬಿಟ್ರೆ ಎಲ್ಲ ಆರ್ಗ್ಯುಮೆಂಟ್ಗಳಿಗೆ ಅಂತೆ, ಎಂಟು ಇದಲ್ಲೇ ಇಲ್ಲ ನೆಕ್ಸ್ಟು, ಮಾತೇ ಇಲ್ಲ ದೇವ್ರ ಒಂದ್ಸತಿ ಪ್ರಾಮಿಸ್ ಮಾಡಿಬಿಟ್ರು ಅಂದರೆ ಇನ್ನೇನಿಲ್ಲ ನೆಕ್ಸ್ಟು ಆರ್ಗ್ಯುಮೆಂಟ್ ಇಲ್ಲ. ನೋಡಿ 13ನೇ ವಚನ ಓದಿ ನೆಕ್ಸ್ಟು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದರಿಂದ ತನ್ನಾಣೆ ಇಟ್ಟು. ನೋಡ್ರ ತನ್ನಾಣೆ ಇಟ್ಟರಂತೆ, ಇವಾಗ ಆಣೆ ಇಡ್ಬೇಕಾರೆ ಯಾರ ಮೇಲೆ ಆಣೆ ಇಡ್ತಾರೆ, ಇವಾಗ ಮಗು ಆಣೆ ಇಡ್ಬೇಕಾರೆ ಮಮ್ಮಿ ನಿಮ್ ಪ್ರಾಮಿಸ್ ಅಂತ ಹೇಳ್ತಾರೆ, ಅದೇ ನಮ್ಮ ಮಮ್ಮಿ ಅಲ್ಲಿ ಐತಲ್ಲ ಪಮರೆಂಡಾಗು ನಮ್ಮ ಮನೇಲಿ ಐತಲ್ಲ, ಅದು ಪ್ರಾಮಿಸ್ ಅಂದ್ರೆ ಅವ್ರ ಅಮ್ಮ ಏನು ಮಾಡ್ತಾರೆ, ಓಹೋ ಏನೋ ಡೌಟು ಅಲ್ವರ, ಏನೋ ಮಾಡೋನ ಕಿತಾಪತಿ ಅಂತ, ಅದೇ ಅವನಕಿಂತ ದೊಡ್ಡ ನೀನು ಆಣೆ ಇಟ್ಬಿಟ್ರೆ ಏನ್ರಿ ಅವನಿಗೆ ಅವ್ನ ದೃಷ್ಟಿಲಿ ಯಾರು ಫೈನಲ್ ಅಪ್ಪ ಇಲ್ಲ ಅಮ್ಮ, ಅದರ ಅವ್ನ ಮೇಲೆ ಆಣೆ ಇಟ್ಬಿಟ್ರೆ ಅವ್ನು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತರ, ದೇವ್ರಿಗಿಂತ ದೊಡ್ಡವ್ರು ಯಾರು ಇದ್ದಾರಾ, ಅದಕ್ಕೆ ನೋಡ್ಬೇಕಾ ಇವ್ರು ಏನು ಮಾಡ್ರೆ ತಂದಮೇಲೆ ಆಣೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದನ್ನು ಹೇಳಿದ್ರೆ ಯಾರಿಗೋಸ್ಕರ ಓದಿಂತೀನಿ ಇವಾಗ 17ರಿಂದ ಓದಿ ಬಿಡಲಿ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ಯಾರಿಗೆ ನೋಡ್ತಿದ್ದಾರೆ ಇವಾಗ, ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ. ಇವಾಗ ವಾಗ್ದಾನ ಫಲಕ್ಕೆ ಬಾಧ್ಯರಾಗೋರು ಯಾರೋ ದೇವ್ರ ಅಬ್ರಹ್ಮ ವಾಗ್ದಾನ ಮಾಡಿರ್ತೀನಿ, ಆ ವಾಗ್ದಾನಕ್ಕೆ ಪ್ರಾಮಿಸ್ ಯಾರಿಗೆ ಬರುತ್ತಂತೆ, ಒಬ್ರಿಗೆ ಬರ್ತಾ ಇದ್ದಂತೆ, ಆ ಪ್ರಾಮಿಸ್ ಯಾರಿಗೆ ಮಾಡೋರೋ ಅವ್ರ ನಂಬಿಕೆ ಫರ್ಮ್ ಆಗಿರ್ಬೇಕು ಅಂತ ದೇವ್ರಿಗೆ ಮಾಡಂತೆ ಅಲ್ವರ. ಅದು ವಾಗ್ದಾನಕ್ಕೆ ಬಾಧ್ಯರಾಗೋ ಯಾರು ಗೊತ್ತಾ, ನಾವೇ. ನೀವು ಹೇಳ್ದಲ್ಲ ನಮ್ಗೆ ಡೌಟು ಅಂತ, ನಮ್ಮ ಡೌಟ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ದೇವ್ರ ಮಾಡ ಅಬ್ರಹ್ಮ ಇವ್ರು ಹಾಕಲ್ಲಲ್ಲೇ ವಾಗ್ದಾನ ಮಾಡ್ಬಿಟ್ಟು ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ ಇದು ಒಡಂಬಡಿಕೆ ಒಂದು ಬ್ಯಾಕ್ಗ್ರೌಂಡ್ ಅಲ್ವರ. ಅದಕ್ಕೆ ಏನು ಮಾಡೋಣ, ಈ ದೇವ್ರ ಮಾಡೋ ಅಂತ ಒಡಂಬಡಿಕೆ ಅರ್ಥ ಮಾಡ್ಕೊಬೇಕಾದ್ರೆ ಏನು ಮಾಡೋಣ, ಒಂದು ಚಿಕ್ಕದಾಗಿರುತ್ತೆ ಒಂದು ಟೈಪ್ ಐಡೆಂಟಿ ಟೈಪ್ ಏನು ಮಾಡೋಣ ನಾವು ನೋಡೋದ ಅಲ್ವರ. ನಾವು ಆಲ್ರೆಡಿ ನೋಡಿದ್ದೀರಿ ಅದರ ಛಾಯೆ ಮತ್ತು ನಿಜ ಸ್ವರೂಪ ಯಾವ ಜೀವನದಲ್ಲಿ ಅಂದರೆ ಅಬ್ರಹಾಮ್ ಜೀವನದಲ್ಲಿ. ಅದರ ಅಬ್ರಹಾಮ್ ಏನು ಮಾಡ್ತಾರೆ, ತನ್ನ ಮಗನ ಹೋಗಿ ಏನು ಮಾಡ್ತಾರೆ ಬಲಿ ಕೊಡ್ತಾರೆ ಅದರ. ಇದಕ್ಕೆ ಅಂತ ನೋಡೋದಂದರೆ ಅಬ್ರಹಾಮ್ ಏನಾಗಿರ್ತಾನೆ, ಒಂದು ತುಂಬ ದೊಡ್ಡ ಶ್ರೀಮಂತ ಕರೆಕ್ಟ, ತುಂಬ ದೊಡ್ಡ ಶ್ರೀಮಂತನಾಗಿ ಅವ್ರಿಗೇನಾಗಿರ್ತದೆ ಎಲ್ಲ ಹೇಳುವಾಗ ಆಸ್ತಿ ಇರ್ತದೆ, ಒಂದು ಸುಂದರವಾಗಿರುತ್ತೆ ಹೆಂಡತಿ ಕೂಡ ಇರ್ತಾರೆ, ಆದರೆ ಅವ್ರಿಗೇನಾಗಿರಲ್ಲ ಒಂದು ಮಗು ಇರೋದಿಲ್ಲ, ಒಂದು ವಾಗ್ದಾನದ ಒಂದು ಪುತ್ರ ಏನಾಗಿರಲ್ಲ, ಒಂದು ಏನಂತಾರೆ ವಾರಸದಾರ ಏನಾಗಿಲ್ಲ ಅಲ್ಲಿ ಇರೋದಿಲ್ಲ. ಇವ್ರು ಏನು ಮಾಡ್ತಾರೆ, ಎಷ್ಟೋ ಸರಿ ಹಿಂಗೆ ಕಾಲ ಕಳೀತಾ ಇರಬೇಕು, ಎಷ್ಟೋ ವರ್ಷದ ಒಂದು ಸಂಬಂಧ ಆದರೂ ಸರಿ ಇಬ್ಬರಿಗೆಲ್ಲ ಮಕ್ಕಳೇ ಹುಟ್ಟೋದಿಲ್ಲ. ಕೆಲವೊಂದು ಸರಿ ಏನು ಮಾಡ್ತಾರೆ, ಅಬ್ರಹಾಮು ಐಗುಪ್ತ ದೇಶಕ್ಕೆ ಹೋಗ್ಬೇಕಾರೆ ನಾ ಸಾರನ್ನು ಏನು ತಂದ್ಬಿಡ್ತಾಯಿದ್ರು ನನ್ನ ತಂಗಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ಬಿಡ್ತಾರೆ. ಅವಾಗ ಏನಾಗ್ಬಿಡ್ತಾರೆ ಅಂದರೆ, ಓ ಏನೋ ಅಬ್ರಹಾಮು ಸಾರನ ಪ್ರೀತಿನೇ ಮಾಡ್ತಾಯಿಲ್ಲೇನೋ ಅಂತ ಅನ್ಸ್ಬಿಡ್ತಾರೆ ಅಲ್ವರ. ಈ ರೀತಿ ನೋಡ್ಬೇಕಾದ್ರೆ ಇದೇ ಥರ ಅಂತ ತುಂಬ ಟೈಮ್ ಆಗಿಬಿಡ್ತಾರೆ ಅಲ್ವರ. ಹಿಂಗೆ ಟೈಮ್ ಹೋಗ್ತಾರೆ ಏನು ಮಾಡ್ತಾರೆ, ಸಾರ ಅಯ್ಯೋ ವಯಸ್ಸಾಗೋಯ್ತಲ್ಲ ನೀವು ವಯಸ್ಸಾಗ್ಬಿಟ್ರೆ ಹಿಂಗೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಹಗಾರನ್ನ ತಂದುಬಿಟ್ಟು ಯಾರಿಗೆ ಮದುವೆ ಮಾಡ್ತಾರೆ, ಅಬ್ರಹಾಮ್ ಏನು ಮಾಡ್ತಾರೆ ಮದುವೆ ಮಾಡ್ತಾರೆ. ಅಬ್ರಹಾಮಿಗೆ ಮದುವೆ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಇಶ್ಮೇಲ್ ಅಂತ ಏನು ಮಾಡ್ತಾರೆ ಮಗು ಅಲ್ಲಿ ಹುಟ್ಟುಬಿಡ್ತಾರ. ಇಶ್ಮೇಲ್ ಅಂತ ಮಗು ಹುಟ್ಟಿದ ತಕ್ಷಣ ದೇವರು ಕೈ ಬಿಟ್ಬಿಟ್ರ ಅಥವಾ ದೇವ್ರು ಮರ್ತೋಗ್ಬಿಟ್ರ ಅಂತಂದರೆ ಇಲ್ಲ, ಮನುಷ್ಯರು ದೇವ್ರ ವಾಗ್ದಾನ ಮರ್ತೋದ್ರು ಸರಿ ದೇವರು ಆತನ ವಾಗ್ದಾನ ಮರಿಲಿಲ್ಲ. ದೇವ್ರು ಏನು ಮಾಡ್ತಾರೆ, ಅದನ್ನೇ ಒಂದು ಮಾತನ್ನ ಮಾಡ್ತಾರೆ, ಸಾರಾಗೆ ಹೇಳ್ತಾರೆ ಅಲ್ವರ, ನಿನ್ಗೆ ಏನು ಮಾಡ್ತೀನಿ 100 ವಯಸ್ಸಿಗೆ ನಾನು ನಿಮಗೆ ಮಗು ಕೊಡ್ತೀನಿ, 90 ವಯಸ್ಸಿಗೆ ಮಗು ಕೊಡ್ತೀನಿ ಅಂತ ಮಾಡ್ತಾರೆ ಹೇಳ್ತಾರೆ. ಆಗ ಸಾರ ಏನು ಮಾಡ್ತಾಳೆ, ಸಾರ ನಗ್ತಾಳೆ. ಸಾರ ಏನಕ್ಕೆ ತಕ್ಕದ್ಲು, ಗರ್ಭ ಸತ್ತೋಗ್ಬಿಟ್ಟಿದ್ದೆ ಅದ್ರ ಹಂಗೆ ನನಗೆ ಮಗು ಹುಡ್ತಾರೆ ಅಂದ್ಬಿಟ್ಟು ನಗದ್ರ,
ಅಂದ್ರೆ ಸಾರ ಏಜ್ ಆಗಿದೆ ಅಂತ ಅರ್ಥ. ಏನು ಆ ಸಾರಕ್ಕೆ ತುಂಬಾ ಡೌಟು ಅದರ ಸಾರ ಡೌಟ್ ಇದ್ದಲ್ಲ ನಕ್ಕದು ಅದರ ಸರಿ. ಆದಿಕಾಂಡ 18-12 ಓದಿ. ಆದಿಕಾಂಡದಲ್ಲಿ 18-12 ಎಂದು ತನ್ನೊಳಗೆ ನಕ್ಕಳು ಅಲ್ವರ. ಏನ್ ಮಾಡ ತನ್ನೊಳಗೆ ಅವಳು ನಕ್ಕಳಂತೆ ಅದರ ಏನಕ್ಕೆ ಏನಾಗಿದ್ದ ಅವಳಿಗೆ ವಿಶ್ವಾಸ ಡೌಟ್ ಡೌಟ್ ಅಲ್ವರ. ಸರಿ ಅಬ್ರಾಮು ಸಾರ ಹೇಳ್ತಾ ಸಾರ ನಕ್ ಬಿಡ್ತಾರ ಅಬ್ರಾಮು ಅವನಿಗ ಅಬ್ರಾಮ್ ಡೌಟ ಅಬ್ರಾಮ್ ನಗ್ತಾನೆ ಇಲ್ಲ ನಗ್ತಾನೆ ಅಲ್ವರ. ಅಬ್ರಾಮ್ ಏನಕ್ ನಗ್ತಾನೆ ಅಂತ ಅವನು ಡೌಟು. ಅಂದರೆ ಅಬ್ರಾಮು ವಿಶ್ವಾಸಕ್ಕೆ ತಂದೆ ಅಂತ ಹೇಳೋದಲ್ಲಿ ಏನಿಲ್ಲ. ಅರ್ಥ ಇದೆಯಾ? ಕಟ್ತಾನೆ ಅಬ್ರಾಮ್ ಏನಂತ ಹೆಸರು ಫ್ರೆಂಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಏನಕ್ಕೆ ಅವನು ನೀತಿವಂತನ ಆದರೂ ಯಾಕೆ ವಿಶ್ವಾಸನ ನೀತಿವಂತನ ಅಂತ ವಚನ ಓದ್ತಿರಲ್ವರ. ಹಾಗಾದ್ರೆ ಅಬ್ರಾಮ್ ನಕ್ಕದ್ನ ಇಲ್ಲ ನಗಿರ್ತಾನೆ ಹಾಗೆ ನಗ್ತಾನೆ. ಆದಿ ಕಂಡ 17-17 ಓದಿ. ಜೆನಿಸಿನ್ 17-17 ಅಬ್ರಾಮ್ ಹೆಂಗ್ ನಗ್ತಾರಂತೆ. ಅದಕ್ಕಿಂತ ಮೇಲೆ ಹೋದ್ರೆ ಎದ್ದು ಬಿದ್ದು ನಗ್ತಾನಂತೆ ಅಬ್ರಾಮ್ ಅವರ. ಇವು ಸಾರಾರ ಬರಲ್ಲ ಡಿಸೆಂಟ್ ಆಗಿ ಮನಸ್ಸಲ್ಲಿ ಮಾಡ್ತಾನೆ ನಕ್ಕೊಂತಾರಂತೆ. ಅವ್ರ ಅಬ್ರಾಮ್ ಏನ್ ಮಾಡ್ತಾನೆ ಎದ್ದು ಬಿದ್ದು ನಗ್ತಾನಂತೆ. ಯಾಕೆ ಅಂದ್ರೆ ಇವ್ರೇ ಇವರು ಸಂದೇಹದಿಂದ ನಕ್ಕೋದಿಲ್ಲ, ಸಂತೋಷದಿಂದ ಏನ್ ಮಾಡ್ತಾರೆ ನಗ್ತಾರೆ. ಅದೇ ಮಾಡ್ಬೇಕಾದ್ರೆ ಊಟ ಅಂತ ಮಗುಗೆ ಏನಂತ ಹೇಳ್ತಾನೆ ಇಸಾಕ್ ಅಂತ ಹೇಳ್ತಾರೆ. ಇಸಾಕನೇ ಪದ್ಧತಿ ಆಗ್ತಾನೆ ನಗೆ ಅಂತ ಅಂತಾರೆ. ಸರಿ ನೋಡ್ಬೇಕ್ರೆ ಈ ಥರ ಮಗು ಹುಡ್ತಾರೆ. ಆ ಮಗುಗೆ ಏನು ಮಾಡ್ತಾರೆ ಅಂತಂದರೆ ಹಾಲು ಕುಡಿಸುವಂತ ಒಂದು ಇದು ಮಾಡ್ತಾರೆ. ಅಂದರೆ ಹಾಲು ಕುಡಿಸೋದನ್ನ ಬಿಡೋದಕ್ಕೆ ಏನು ಮಾಡ್ತಾರೆ ಒಂದು ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನಲ್ಲಿ ಇಶ್ಮಾಯಿಲ್ ಏನು ಮಾಡ್ತಾನೆ ಅಂತಂದರೆ ಎಲ್ಲರ ಮುಂದೆ ಇಸಾಕನ ಏನು ಮಾಡ್ತಾರೆ ಗೆಲಿ ಮಾಡೋಕ್ಕೆ ಅಲ್ಲಿ ಶುರು ಮಾಡ್ತಾರೆ. ಇದು ಯಾರಿಗೆ ಇಷ್ಟ ಆಗಲ್ಲ? ಸಾರಾಗೆ ಇಷ್ಟ ಆಗೋದಿಲ್ಲ. ಅದರ ಸಾರ ಕೋಪ ಬಿಡ್ತದ್ರ ದಯವಿಟ್ಟು ಅವಾಗ ಅಬ್ರಾಮ್ನ ಕರೆದ್ಬಿಟ್ಟು ಏನು ಹೇಳ್ತಾ ಅಂದರೆ ದಯವಿಟ್ಟು ನೀ ಮಾಡೋ ಸಾರಾನ ಸರಿ ಇವಳ ಯಾರೋ ಹಗಾರ್ನ ನೀನು ಮನೆಯಿಂದ ಕಳಿಸ್ಬಿಡು ಅಂತ ಏನು ಮಾಡ್ತಾ ಅಲ್ಲಿ ಅದು ಕೇಳ್ಕೊತಾಳೆ. ಅಂದ್ರೆ ಅವಾಗ ಅಬ್ರಾಹಮ್ಗೆ ಏನಾಗ್ತಾರೆ ತುಂಬ ಕಷ್ಟವಾಗ್ತಾರೆ ಅದರ ಅಯ್ಯೋ ನಾನು ಕಳಿಸ್ಬೇಕಲ್ಲ ಅಂತಂದ್ಬಿಟ್ಟು. ಆದರೆ ಸಾರಾ ಹೇಳಿದಂಥ ಒಂದು ಮಾತಿಂದ ಅಬ್ರಾಹಮ್ ಏನು ಮಾಡ್ತಾರೆ ಹಗಾರು ಮತ್ತು ಇಶ್ಮಾಯಿಲ್ನ ಏನು ಆಸ್ತಿ ಕೊಡ್ದಿರಾ ಅದರ ಏನಂತ ಒಂದು ಸುಮ್ಮನೆ ಒಂದು ನೀರಿನ ಒಂದು ಬುಗ್ಗೆ ಸ್ವಲ್ಪ ರೊಟ್ಟಿ ಕಟ್ಬಿಟ್ಟು ಮಾಡ್ತಾರೆ ಕ್ಲೀನಾಗೆ ಅಲ್ಲಿ ಅರಣ್ಯಕ್ಕೆ ಕಳಿಸ್ಬಿಡ್ತಾರೆ. ಆವಾಗ ಅಮ್ಮ ಮತ್ತು ಮಗು ತೊಗೊಂಡೋಗ್ಬಿಟ್ಟು ಈ ಹಣದಲ್ಲಿ ಭಯಂಕರ ಕಷ್ಟಪಡ್ತಾರೆ. ಯಾವ ಥರ ಕಷ್ಟಪಡ್ತಾರೆ ಅಂದರೆ ಇನ್ನೇನು ಸಾಯಂಥ ಲೆವೆಲ್ಗೆ ಹೋಗ್ಬಿಡ್ತಾರೆ. ತನಗಿರೋಂಥ ನೀರು ರೊಟ್ಟಿ ಎಲ್ಲ ಖಾಲಿ ಆಗ್ಬಿಟ್ಟು ಏನ್ರಿ ಆ ಮಗು ಸಾಯಂಥ ಗತಿಗೆ ಹೋಗ್ಬಿಡ್ತಾರೆ ಆ ಸಾಯಂಥ ಸಿಚುವೇಶನಲ್ಲಿ. ಹಾಗಾದ್ರೆ ಏನು ಮಾಡ್ತಾರೆ ಅಂದರೆ ದೇವತೆ ಕಣ್ಣೀರು ಇಪ್ಪಟ್ಟೆ ಮಾಡ್ತಾರೆ ಕೇಳ್ಕೊತಾಳೆ. ಅಯ್ಯೋ ದೇವರೇ ನನ್ನ ಮಗುನೇ ಮಾಡೋ ನೀನು ಕಾಪಾಡು. ಆದಷ್ಟು ಎಷ್ಟೆಲ್ಲ ಆಗ್ತಾರೋ ಅಷ್ಟು ಇವ್ರ ತಾಯಿ ಮಗುನ ಪ್ರೊಟೆಕ್ಷನ್ ಕೊಡೋಕ್ಕೆ ಮಾಡ್ತಾರೆ ಕಾಪಾಡ್ತಾರೆ. ಆವಾಗ ಆಗದೇ ಇರೋ ಸಂದರ್ಭದಲ್ಲಿ ದೇವತೆ ಕೂತ್ಕೊಬೇಕು. ದೇವ್ರೇನು ಮಾಡ್ತಾರೆ ಒಂದು ನೀವು ದೇವತನ ಕಳಿಸ್ಬಿಟ್ಟು ನೀರಿನ ಬಗ್ಗೆ ಮಾಡ್ತಾರೆ ನೋಡಿಸ್ತಾರೆ. ಆ ನೀರಿನ ಬಗ್ಗೆ ನೀರು ಕುಡಿದ್ಬಿಟ್ಟೇನೋ ಅಂತ ಗೊತ್ತಾ ಇಸ್ಮಾಯಿಲ್ ಒಂದು ದೊಡ್ಡ ಸಂತತಿ ಏನಾಗ್ತಾನೆ ಅಲ್ಲಾಗ್ತಾನೆ ನೋಡಿ. ಇದು ಈ ಕಡೆ ನಡೀತಾ ಇರ್ಬೇಕಾರೆ ಇಲ್ಲಿ ಈ ಕಡೆಗೆ ಏನಾಗ್ತಾರೆ ಒಂದು ಪ್ಯಾರ್ಲಾಗೆ ಇಸಾಕಂಗೆ ಬೆಳಿತಾನೆ. ಬೆಳೀತಾ ಬೆಳಿತಾ ಏನಾಗ್ತಾನೆ ಅಂದರೆ ಇಸಾಕಗೆ ವಯಸ್ಸಾಗ್ತಾರೆ. ಆವಾಗ ಇಸಾಕಗೆ ಏನು ಮಾಡ್ಬೇಕು ನೆಕ್ಸ್ಟು? ಎಸ್, ಇಸಾಕಗೆ ಏನು ಮಾಡ್ತಾರೆ ಮದುವೆ ಮಾಡೋದಕ್ಕೆ ಹುಡುಗಿ ಹುಕ್ಕೋದಕ್ಕೆ ಅಂತಂದ್ಬಿಟ್ಟು ಎಲಿಯಾಸನ್ ಕಳಿಸ್ತಾರೆ. ಎಲಿಯಾಸನ್ ಏನು ಮಾಡ್ತಾರೆ ಹೋಗಿ ಹುಡುಗಿನ ಹುಡ್ಕೊಂಬರ್ತಾರೆ. ಯಾರು ಹುಡುಗಿ? ರೆಬೆಕಾ ಅಲ್ವರ. ರೆಬೆಕಾ ಏನು ಮಾಡ್ತಾರೆ ಆ ಕೊಳದ ಹತ್ರ ನೀರು ಹಿಡಿತಾ ಇರ್ತಾರೆ ನೋಡಿರ್ತೀನಿ ಅಲ್ವರ. ಅದ್ರ ಮುಖಾಂತರ ಯಾರನ್ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ? ರೆಬೆಕಾ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ರೆಬೆಕಾ ಏನು ಮಾಡ್ತಾಳೆ ಒಂಟೆಗೆ ನೀರು ಕೊಡ್ತಾಳೆ. ಎಷ್ಟು ಒಂಟೆ? 10 ಒಂಟೆಗಳಿಗೆ ಅಲ್ವರ. ಎಷ್ಟು ಬಿನಿಗೆ ನೀರು ಕುಡಿತಾರೆ ಒಂದು ಒಂಟೆ? 25 ಬಿನಿಗೆ ಕುಡಿತಾರಂತೆ. ಅವ್ರು 500 ಬಿನಿಗೆ ಯಾರೋ ಹುಡುಗಿ ಸೇರ್ತಾರ? 5 ಬಿನಿಗೆ ಸೇದಮ್ಮ ಅಂದ್ರೆ ಏನು ಮಾಡ್ತಾರೆ ಮನೇಲಿ ನಲ್ಲಿ ಬರ್ತಾರೆ ಕಾಂಪೌಂಡ್ ಒಳಗೆ ನೆತ್ಕೊಂಬಂದು ಏನು ಮಾಡ್ತಾರೆ ಅಯ್ಯೋ ನನ್ನ ಸೊಂಟೆನಾಗಿದೆ ಇದೇ ರೆಬೆಕಾ ಏನು ಮಾಡ್ತಾರಂತೆ ಇದನ್ನು ನೋಡ್ಬಿಟ್ಟು ಏನಂಬಿಡ್ತಾನೆ ಆಶ್ಚರ್ಯ ಆಗ್ಬಿಡ್ತಾನೆ ಎಲಿಯಾಸರ್. ಎಷ್ಟು ಆಶ್ಚರ್ಯ ಆಗ್ತಾನೆ ಅಂತಂದರೆ ಹೋಗ್ಬಿಟ್ಟು ಇಮ್ಮಿಡಿಯೇಟಾಗಿ ಅವ್ರ ಅಣ್ಣ ಹತ್ರ ಮಾತಾಡ್ಬಿಟ್ಟು ರೆಬೆಕಾರ ಏನು ಮಾಡಿ ಇಸ್ಮಾಯಿಲ್ಗೆ ಕೊಡಿ ಅಂತ ಕೇಳ್ಕೊಬೇಕಾರೆ ಏನು ಮಾಡ್ತಾನೆ ಅಂದರೆ ಆವಾಗ ಇಸ್ಮಾಯಿಲ್ಗೂ ಸರಿ ಇಸಾಕಂಗೆ ಕೊಡಿ ಅಂತ ಕೇಳ್ಕೊಬೇಕಾರೆ ಏನು ಮಾಡ್ತಾರೆ ಆವಾಗ ರೆಬೆಕಾ ಅವ್ರ ತಂದೆ ಮನೆ ಬಿಟ್ಬಿಟ್ಟು ಇಸಾಕನ ಬಳಿಗೆ ಬಂದು ಇಬ್ಬರು ಏನಾಗ್ತಾರೆ ಅಲ್ಲಿ ಮದುವೆ ಆಗ್ತಾರಲ್ಲ. ಅಷ್ಟೊತ್ತಿಗೆ ಏನಾಗ್ತಾರೆ ಸಾರ ತೀರ್ಕೊಂಡಿರ್ತಾರೆ ಅದರ. ಆವಾಗ ಇದಾಗಿದ ಮೇಲೆ ನೆಕ್ಸ್ಟ್ ಅಬ್ರಾಮ್ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಬ್ರಾಮ ಯಾರಿಗೆ ಇಸಾಕನಿಗೆ ಮದುವೆ ಆಗೋಯ್ತು. ನೆಕ್ಸ್ಟ್ ಅಬ್ರಾಮ್ ಏನು ಮಾಡ್ತಾರೆ ಆಶ್ವಾದಮ್ಮನ ಅವ್ರೇನಾಗ್ತಾರೆ ಅಬ್ರಾಮ್ ಏನು ಮಾಡ್ತಾರೆ ಅಂತಂದರೆ ಅವ್ರು ಇನ್ನೊಂದು ಮದುವೆ ಆಯ್ತಾರೆ. ಏನೋ ಕೇತುರ ಎಲ್ಲರ ನೋಡಿದ್ರಿ
ಕೇತುರಾಗಿ ಮದುವೆ ಆಗ್ತಾರೆ. ಎಷ್ಟು ಜನ ಮಕ್ಳು ಅವ್ರಿಗೆ? ಆರು ಜನ ಮಕ್ಳಂತೆ. ಹೋದ್ರೆ ಇದ್ರಿ ಆದಿಕಾಂಡ 25 ಒಂದು ಆದಿಕಾಂಡ. ನೋಡ್ರ ಯಾರು ಇಸಾಕನ್ಗೆ ಮದುವೆ ಆಗಿದ ಮೇಲೆ ಇವರಿಂದ ಮದುವೆ ಮಾಡ್ಕೊಡೋ ನೋಡ್ರಿ ಇದ್ರಿ. ಆಮೇಲೆ ಜಿಮ್ರಾನ್, ಜೋಕ್ಷಾನ್, ಮೇದಾನ್, ನಿದ್ಯಾನ್, ಇಶ್ಬಾಕ್, ಶುವಾ, ಹಾ ಆರು ಮಕ್ಳು ಅಂತೆ. ಏನಪ್ಪ ಇಸಾಕ್ ಹುಟ್ಟೋದೇ ಕಷ್ಟ ಆಗಿತ್ತು. ಎರಡು ಜನ ಮಕ್ಳು ಇಟ್ಟಾರಂತೆ. ಆರು ಜನ ಏನು ಮಾಡೋರಂತೆ ಅಲ್ಲಿ ಮಕ್ಳು ಇಟ್ಟಾರಂತೆ. ನೋಡಿದ್ರ ಅದೇ ನೋಡ್ಬೇಕಾದ್ರೆ ಏನ್ರಿ ಇದು ಕೇಳಕ್ ಹೆಂಗೈತೆ? ಏನಪ್ಪ ಇದೆಲ್ಲ ಪಾಸಿಬಿಲಿಟಿನಾ, ಸಾಧ್ಯನಾ? ಎಸ್, ಇದೇ ಬೈಬಲ್ ಇಟ್ಟಿರುತ್ತೆ ಸೀಕ್ರೆಟ್. ಇದೇನು ನೋಡೋದು ಇವತ್ತಪ್ಪ ಅಂದ್ರೆ ಅದೇ ನೋಡ್ಬೇಕಾದ್ರೆ ನೋಡಿ ಎಷ್ಟು ಆಶ್ಚರ್ಯವಾದಂತ ಒಂದು ಸನ್ನಿವೇಶ ಅಂತಂದ್ರೆ ಇದೆಲ್ಲ ಬೈಬಲ್ ಬ್ಯೂಟಿಫುಲ್ ಪಾಠ ಇಟ್ಟವ್ರೆ. ನಾವು ಅದೇ ನೋಡಿದ್ರೆ ಫಸ್ಟು ಛಾಯೆ ಮತ್ತು ನಿಜ ಸ್ವರೂಪ ಅಂದ್ರ ಇವಾಗ ನಾವೇನು ನೋಡಿದ್ರೆ ಅಬ್ರಹಾಮ ತನ್ನ ಒಬ್ಬನೇ ಮಗನೇ ಮಾಡೋದು ಬಲಿ ಕೊಟ್ರು ಅಂದ್ರ ಅದೇನ್ರಿ ಒಂದು ಛಾಯೆ. ಅದು ಯಾರಿಗೆ ಛಾಯೆ? ಅಬ್ರಹಾಮ ಯಾರಿಗೆ ಛಾಯೆ? ಇಸಾಕ್ ಯಾರಿಗೆ ಛಾಯೆ? ಯೇಸು ಕ್ರಿಸ್ತನಿಗೆ ಛಾಯೆ. ಕರೆಕ್ಟಾ? ಅದೇ ನೋಡ್ಬೇಕಾದ್ರೆ ಇಸಾಕನ್ಗಿದ್ದಂಥ ಒಂದು ಹೆಂಡತಿ ಹೆಂಡತಿ ಯಾರ ಇಸಾಕನ್ಗೆ ಒಂದು ಹೆಂಡತಿನ ಹುಡ್ಕೊಂಡ್ಬರ್ತದೆ ದೂರ ದೇಶದಲ್ಲಿ ರೆಬೆಕಾನ. ಆ ಒಂದು ನೀರಿಗೆ ನೀರ್ಮಲ್ಲಿ ಆಸಕ್ತಿ ಇದ್ದು ಆ ಒಂಟೆಗೆಲ್ಲ ನೀರು ಕೊಡೋಂಥ ಒಂದು ಸ್ತ್ರೀ ರೆಬೆಕಾ. ಅದು ಯಾರಿಗೆ ಛಾಯೆ? ಸಭೆ. ಕರೆಕ್ಟಾ? ನೀರನ್ನೇನ್ರಿ ಸತ್ಯ, ಸತ್ಯ ಮೇಲೆ ಏನಾಗಿರ್ಬೇಕು? ಸಭೆಗೆ ಆಸಕ್ತಿ ಇರಬೇಕು. ಅದರ ಏನ್ರಿ ಬೊಗ್ಸಿ ಬೊಗ್ಸಿ ಅಂತೀರಿ, ಸೇದಿ 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 ಮಾಡ್ಕೊಂಡು ನೀರನ್ನ ಆಳವಾಗಿರೋ ಸತ್ಯಗಳು ಸರಿ ಅಂತ ಹುಡುಕಿ ಎತ್ತಿ ಓದೋಂಥ ಒಂದು ಕುತೂಹಲ ಏನಾಗಿರ್ಬೇಕು? ಇರಬೇಕು. ಅದರ ಬೈಬಲ್ ಏನು ಮಾಡ್ಬೇಕು? ಮನೆಗೆ ಹೋಗ್ಬಿಟ್ಟು ಓದ್ಬೇಕು. ಅದರ ಏನಂದ್ರೆ ಕ್ಲಾಸಸ್ಗಳು ಏನು ಮಾಡೋಕ್ಕೆಲ್ಲ ಮನೆಗೆ ಹೋಗ್ಬಿಟ್ಟು ಸ್ಟಡಿ ಮಾಡಬೇಕು. ಆರು ಏಳು ಸ್ಟೆಪ್ ಹೇಳ್ರಿ ಅಂತಂದ್ರೆ ಏನು ಮಾಡ್ತೀರಿ? ಏಳು ಸತಿ ಮುಳುಗಿ ನೋಡ್ತೀರ. ಹಾಂ, ಏಳು ಸತಿ ಮುಳುಗಿ ಎದ್ರು ಕೂಡ ನಮಗೇನಾಗಲ್ಲ, ಒಂದೇ ಒಂದು ಸ್ಟೆಪ್ ಏನಂದ್ರೆ ನಮ್ಗೆ ಅರ್ಥ ಗೊತ್ತಾಗಲ್ಲ. ಅದರ ಏನು ಅದೇನು ಮೀನಿಂಗ್ ರೆಬೆಕ್ಕ ಥರ ಏನಿಲ್ಲ ಚುರುಕು ಇಲ್ಲ. ಅಲ್ಲರ ಅದೇ ನೋಡ್ಬೇಕನ್ರಿ ರೆಬೆಕ್ಕನ ಯಾರು? ಸಭೆ. ಅಲ್ಲರ ಅದೇ ನೋಡ್ಬೇಕನೇನ್ರಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ರೆಬೆಕ್ಕನ ಆಯ್ಕೆ ಮಾಡೋಕ್ಕೆ ಮಾಡ್ತಾರೆ ಎಲಿಯಾಸನ್ ಕಳಿಸ್ತಾರೆ. ಹಾಂ ಹಾಂ, ಅಬ್ರಹಾಮ್ ಅಂತ ಮುಖ್ಯವಾದ ಸೇವಕ ಯಾರು ಅದು? ಅದರ ಅದೇ ನೋಡ್ಬೇಕ್ರೆ ಅದು ಯಾರು ಅಂತಂದರೆ ಪರಿಶುದ್ಧಾತ್ಮ. ಆ ಪರಿಶುದ್ಧಾತ್ಮ ಮುಖಾಂತರನೇ ಆ ಸಹಾಯಕನ ಮುಖಾಂತರನೇ ದೇವ್ರೇನು ಮಾಡ್ತೀವಿ ಸಭೆನ ಇವತ್ತು ಆಯ್ಕೆ ಮಾಡ್ತಾರೆ. ಕರೆಕ್ಟಾ? ನಾ ಇವತ್ತು ನಮ್ಮನ್ನೆಲ್ಲ ಸೆಲೆಕ್ಷನ್ ಮಾಡ್ತಾರೆ ದೇವ್ರಂಗೆ, ದೇವ್ರ ಪವಿತ್ರಾತ್ಮಂದಾನೆ. ಕರೆಕ್ಟಾ? ಅದೇ ನೋಡ್ಬೇಕಾರೆ ನಿಮ್ದೆ ಇದು ಛಾಯೆ ನೋಡ್ರಿ. ಅದಕ್ಕೆ ಅಬ್ರಹಾಮ್ ಒಂದು ಛಾಯೆ ನೋಡ್ಬಿಡ್ರಿ. ಹಾಂ, ಇಷ್ಟೆಲ್ಲ ಛಾಯೆ ಆಗಿರ್ಬೇಕಾದ್ರೆ ಅಬ್ರಹಾಮ್ ಇರೋಂಥ ಮೂರು ಜನ ಹೆಂಡತಿ ಏನಾಗಿರ್ಬೇಕು? ಅದು ಕೂಡ ಏನೋ ಒಂದು ಅರ್ಥ ಏನಾಗಿರ್ಬೇಕು? ಎಸ್, ಇದ್ದೇ ಇದ್ದಿರಬೇಕು. ಅದೇನದು ಅಂತ ನಾವೇನು ಮಾಡೋದು ಓದೋಣ. ಅದರ ಓದಿಂತೀನಿ ಗಲಾತ್ಯ ನಾಲ್ಕನೇ ಅಧ್ಯಾಯದಲ್ಲಿ 22-24 ಎಲ್ಲಿ ಓದ್ಬಿಡಿ. ಗಲಾತ್ಯರು 4:22-24 22-24 ಊಟ. ಹ್ಞೂ, ನೋಡ್ರ ಅಬ್ರಹಾಮ್ ಜನ ಮಕ್ಳಿದ್ದಂತೆ ಇಬ್ರು ಮಕ್ಳಿದ್ದರು. ಹಾ, ಒಬ್ಬನು ಹೆಂಗ ಹುಟ್ಟಿದ್ದಂತೆ? ತೊತ್ತಿನಿಂದ ಹುಟ್ಟಿರೋದಂತೆ. ಹಾ, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿರಂತೆ. ಅದ ಅಬ್ರಹಾಮ್ ಇದಂತೆ ಇಬ್ರು ಜನ ಹೆಂಟಿದಾರ ಫಸ್ಟ್ ಏನೋ ಇಬ್ರು ಜನ ಹೆಂಟಿರ ಸಾರಾ ಮತ್ತೆ ಹಾಗಾರ. ಅದರ ಇದರಲ್ಲಿ ಧರ್ಮಪತ್ನಿ ಯಾರು, ಆಮೇಲೆ ತೊತ್ತಿನ ಒಂದು ಪತ್ನಿ ಯಾರು? ಎಸ್, ಸಾರಾ ಧರ್ಮಪತ್ನಿ. ಅದರ ಆಮೇಲೆ ಇವ್ರ ಏನಂತ ಹಾಗಾರ ಹೆಂಗಂತೆ ತೊತ್ತು ಅದರ ದಾಸಿ ಥರ. ಅದರ ಅಂದ್ರೆ ಇಬ್ರು ಜನ ಹೆಂಟಿದ್ದಂತೆ. ಈ ಇಬ್ರು ಜನ ಹೆಂಟರ್ ಕೇಳಿದ್ರೆ ಇಬ್ರು ಜನ ಮಕ್ಳು ಇವಾಗ ಹುಡ್ತಾರೆ ಅವ್ರು ಯಾರಂತೆ ಮುಂದುವರಿಸ್ತಾರೆ ಇಷ್ಟ. ಹಾ, ನೋಡ್ರ ತೊತ್ತಿನ ಮಗನು ಯಾರು? ಇಸಾಕ್ ಹುಟ್ಟಿದ ಹೆಂಗಂತೆ ಸ್ವಾಭಾವಿಕವಾಗಿ ಅಂದ್ರೆ ಇಸ್ಮಾಯಿಲ್, ಸಾರಿ ಇಸ್ಮಾಯಿಲ್ ಹುಟ್ಟಿದ ಹೆಂಗಂತೆ ಸ್ವಾಭಾವಿಕವಾಗಿ ಅಂದ್ರೆ ಎಲ್ಲಾರ ಮಕ್ಳು ಹೆಂಗೆ ನೋಡ್ತಾರೋ ಅದೇ ತರ ಇವನೇ ಆಗಿದ್ ನ್ಯಾಚುರಲ್ ಆಗಿ ಹುಟ್ಟಿದ್ರು ಅಲ್ವರ. ಆಮೇಲೆ ಹಾ, ಇಸಾಕ್ ಹೆಂಗಂತ ಹುಟ್ಟಿದ್ದೋ ಸಾರಾ ಮುಖಾಂತರ ವಾಗ್ದಾನದ ಫಲ. ಇಲ್ಲ ಅಂದ್ರೆ ಇಸಾಕ್ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟಾ? ಇಸಾಕ್ ಹಂಗೆ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ದೇವ್ರು ವಾಗ್ದಾನ ಮಾಡಿದ್ರಿಂದ ಮಾತ್ರ ಯಾರು ಹುಟ್ಟಿದ್ದೋ? ಯಾಕಂದ್ರೆ ಅವ್ರೇಂತಾರೆ ಅವರು ಹಂಗೆ ಗರ್ಭ ಎಲ್ಲ ಬಂಜಿ ಆಗಿಬಿಟ್ಟಿತ್ತು ಅಂತ ಹೇಳ್ತಾ ಇದಾರ. ಮುಗ್ದೋಯ್ತು ವಯಸ್ಸು ಅವ್ರಿಗೆ, ಆದ್ರೆ ಹುಟ್ಟಿದ್ದು ಯಾರು? ದೇವ್ರ ಕೃಪೆಯಿಂದ ಅಲ್ವರ. ಆಮೇಲೆ ನೆಕ್ಸ್ಟ್ ಇಷ್ಟ. ಹಾ, ಆ ಇಬ್ಬರು ಸ್ತ್ರೀಯರು ನೋಡ್ರ ಈ ಸಂಗತಿಗಳು ಉಪಮಾನವಾಗಿದೆ. ಹಾ, ನೋಡ್ರ ಆ ಒಂದು ಇಬ್ಬರು ಸ್ತ್ರೀಯರು ಏನ್ರಿ ಇವಾಗ ಎರಡು ಒಡಂಬಡಿಕೆಗಳು ಅಲ್ವರ. ಹಾಗಾದ್ರೆ ಏನಂತಾರೆ ಅಬ್ರಹಾಮಿನ ಹೆಂಡ್ತೀರಿ ಅಂತಂದ್ರೆ ಗೊತ್ತಾ ಮೀನಿಗ ಅಬ್ರಹಾಮ್ ಮೂರು ಜನ ಹೆಂಡ್ತೀರಿ ಅಂದ್ರೆ ಅದು ದೇವರು ಮಾಡ್ಕೊಂಡಿರೋಂಥ ಮೂರು ಒಡಂಬಡಿಕೆಗಳು ಏನ್ರಿ ಛಾಯೆ. ಅದರ ಇವಾಗ ನಾವೇನ್ ಮಾಡೋಣ ಯಾವ ಯಾವ ಸ್ತ್ರೀಗಳು
ಯಾವ ಯಾವ ಹೆಂಡತಿಯರೋ ಯಾವ ಯಾವ ಒಡಂಬಡಿಕೆ ಅಂತ ಮಾಡೋಣ ನಾವು ನೋಡೋಣ. ಇವೇ ಸಿಂಪಲ್ ಇದೆಲ್ಲ ನಮ್ಗೆ ಗೊತ್ತಿರೋದೆ ಅದರ ಏನಂದ್ರೆ ಫಸ್ಟೇ ನೋಡ್ಬಿಟ್ಟಿದ್ದೀರಿ ಇವಾಗ ಅದು ಜಸ್ಟ್ ಒಂದು ಏನಂತ ಒಂದು ಅರ್ಥ ಮಾಡ್ಕೊಡಕ್ಕೆ ಒಂದು ಛಾಯೆಗಳು ಅದರ ಓದಿಷ್ಟೆ ಇವಾಗ 24 ಓದಿಷ್ಟೆ ನೋಡೋಣ. ಹಾಂ ಕಂಟಿನ್ಯೂ ಮಾಡ್ತೀರ. ಹಾಂ ಒಂದು ಒಡಂಬಡಿಕೆಯು ನೋಡ್ರಿ ಸಿನಾಯಿ ಪರ್ವತದಲ್ಲಿ ಉತ್ಪನ್ನವಾಗಿ ಇರುವುದು ನೋಡ್ರ. ಇವಾಗ ಸಿನಾಯಿ ಪರ್ವತದಲ್ಲಿ ಅಲ್ಲರ ಸಿನಾಯಿ ಪರ್ವತದಲ್ಲಿ ದೇವ್ರು ಏನ್ ಕೊಟ್ರ ಸಿನಾಯಿ ಪರ್ವತದಲ್ಲಿ ಏನು ಒಡಂಬಡಿಕೆ? ಹಾ ವೆರಿ ಗುಡ್ ಕರೆಕ್ಟಾ. ಹತ್ತು ಒಡಂಬಡಿಕೆ ನೋಡ್ರಿ ಅಂತ ಲಾ ಕಾವನೆಂಟ್ ಕೊಟ್ಟಿದ್ದು ನ್ಯಾಯ ಪ್ರಮಾಣದ ಒಡಂಬಡಿಕೆ ಕೊಟ್ಟಿದ್ದು ಎಲ್ಲಿ ಅಂತಂದ್ರೆ ಸಿನಾಯಿ ಒಂದು ಪರ್ವತದಲ್ಲಿ ಅಲ್ವರ. ಅಂದರೆ ಈ ಸಿನಾಯಿ ಪರ್ವತ ಅಂತಂದ್ರೆ ಯಾರು? ಅದೇ ಮುಂದಕ್ಕೆ ಇಷ್ಟ ನೆಕ್ಸ್ಟ್. ಹಾ ಅದೇ ಆಗಾರ ಅಂದ್ಬಿಟ್ರು ಕರೆಕ್ಟ. ಅಂದ್ರೆ ನೋಡಿ ಸಿನಾಯಿ ಪರ್ವತ ಅಂದ್ರೆ ಬೈಬಲ್ ಹಗಾರ್. ಹಗಾರ್ ಅಂದ್ರೆ ಯಾವುದಕ್ಕೆ ಛಾಯೆ? ಸಿನಾಯಿ ಪರ್ವತಕ್ಕೆ ಛಾಯೆ ಅಲ್ವರ. ಹಂಗಾದ್ರೆ ಏನು ಈ ಒಂದು ಹಗಾರ ಅಂತಂದ್ರೆ ಯಾವ ಒಡಂಬಡಿಕೆ ಛಾಯೆ ಅಂತಂದ್ರೆ ಧರ್ಮಶಾಸ್ತ್ರ ಒಡಂಬಡಿಕೆಗೆ ಛಾಯೆ. ಅರ್ಥ ಆಯ್ತಾ ನೋಡ್ರಿ? ಇತ್ತೇನೆ ದೇವರು ಇಸ್ರೇಲ್ ಜನ ಮಾಡೋ ಒಡಂಬಡಿಕೆ ಮಾಡ್ಕೊಟ್ರೆ ಇಲ್ಲಿ ಆ ಒಂದು ಯಾವುದಲ್ಲಿ ಮೌಂಟ್ ಸಿನಾಯಿ ಹತ್ರ ಕರೆಕ್ಟಾ. ಇಮ್ಮಿಡಿಯೇಟ್ ಆಗಿ ಒಡಂಬಡಿಕೆ ಮಾಡಿದ ತಕ್ಷಣ ಒಡಂಬಡಿಕೆ ಕೇಳ ಒಬ್ರು ಜನಗಳು ಏನ್ಬಿಟ್ರ ಇದ್ರು ಯಾರು ಜನಗಳದ? ಆ ಒಂದು ಧರ್ಮಶಾಸ್ತ್ರ ಕೇಳ ಒಬ್ರು ಜನಾಂಗ ಇದ್ರು. ಯಾರು ಜನಾಂಗ? ಇಸ್ರೇಲ್ ಜನಗಳ ಕರೆಕ್ಟಾ. ಆಯ್ತರ ಹಗಾರ್ ಕೇಳ ಒಂದು ಮಗ ಆಯ್ತಾ ಯಾರದ? ಅದೇ ತರ ಈ ಒಡಂಬಡಿಕೆ ಕೇಳ ಇಸ್ರೇಲ್ ಜನಗಳಿದ್ರು ನೋಡಿ ಮುಂದಕ್ಕೆ ಓದಿಷ್ಟು ಅಲ್ಲಿ ಹೇಳ್ತಾರೆ. ಹ್ಮ್ ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ. ಆಮೇಲೆ ಹಾ ನೋಡ್ರಿ ಅವಳು ಈಗಿನ ಯೆರೂಸಲೇಮ್ ಹಾ ಎಂಬವಳಿಗೆ ಸರಿ ಬಿಡ್ತಾಳೆ ಅಂದ್ಬಿಟ್ರು. ಆಮೇಲೆ ನೋಡ್ರ ಹೇಗೆಂದ್ರೆ ಈಕೆ ಆಕನ ಆತನ ಆಕೆಯ ಒಂದು ಮಕ್ಕಳ ಸಮೇತನ ಇದ್ದಾಳೆ. ಅವ್ರು ಯಾವ ರೀತಿ ಹಗಾರ್ ಮತ್ತೆ ಇಶ್ಮೇಲು ದಾಸತ್ವದಲ್ಲಿದ್ರು ಅದೇ ತರ ನ್ಯಾಯ ಪ್ರಮಾಣ ಆಮೇಲೆ ನ್ಯಾಯ ಪ್ರಮಾಣ ಕೇಳಂತ ಎಲ್ಲ ಈ ಹುದ್ದರು ಏನಾಗಿದ್ರೆ ಎಲ್ಲ ದಾಸತ್ವದಲ್ಲಿದ್ರು ಅಂತ. ಹಾಗಾದ್ರೆ ಬೈಬಲಲ್ಲಿ ಹಾಗಾರ ಅಂತಂದ್ರೆ ಧರ್ಮಶಾಸ್ತ್ರ ಉಡಂಬಡಿಕೆ ಅಲ್ವರ. ಇಶ್ಮೇಲ್ ಅಂತಂದ್ರೆ ಯಾರು? ಯಹುದ್ದರಿಗೆ ಅಂದ್ರೆ ಇವಾಗ ಒಂದು ಛಾಯೆ ಅಲ್ವರ. ಹೆಂಗೆ ಅಬ್ರಹಾಮ್ ಅಂದ್ರೆ ದೇವರು, ಇಸಾಕ್ ಅಂದ್ರೆ ಯೇಸು ಕ್ರಿಸ್ತು, ಅದೇ ತರ ಏನ್ರಿ ಹಾಗಾರ ಅಂದ್ರೆ ನ್ಯಾಯ ಪ್ರಮಾಣದ ಉಡಂಬಡಿಕೆ, ಆಮೇಲೆ ಇಶ್ಮೇಲ್ ಅಂದ್ರೆ ಯಾರ್ರಿ? ಯಹುದ್ದರಿಗೆ ಅಂದ್ರೆ ಇವಾಗ ಛಾಯೆ ಅಲ್ವರ. ಆಮೇಲೆ ನೋಡಿ ಇಷ್ಟ 22ನೇ ವಚನ ಇಷ್ಟ ಇವಾಗ ನೆಕ್ಸ್ಟ್ ನೋಡೋಣ. 22 ದಾಸಿಯಿಂದ ಹುಟ್ಟಿರೋದು ಯಾರೋ ಇಶ್ಮಾಯಿಲ್, ಸ್ವತಂತ್ರವಾಗಿ ಹುಟ್ಟಿರೋದು ಯಾರೋ ಇಸಾಕು ಅದರ. ಅದಕ್ಕೆ ನಾವೇನ್ ನೋಡಿದ್ರಿ ಈ ಹಾಗಾರ ಏನ್ರಿ ಇದು ಒಂದು ನ್ಯಾಯ ಪ್ರಮಾಣ ಒಡಂಬಡಿಕೆ ಕೇಳಿ ಬಂದಿರಂತ ದಾಸಿಯ ಒಂದು ಸ್ತ್ರೀಗೆ ಛಾಯೆ ಕಟ. ಅಂದ್ರೆ ಯಹುದ್ಯರೆಲ್ಲ ಯಾವುದಕ್ಕೆ ಛಾಯೆ ಅಂದ್ರೆ ಒಂದು ಇಶ್ಮೇಲ್ಗೆ ಛಾಯೆ ಕಟ. ಅಂದ್ರೆ ಈ ಸ್ವತಂತ್ರವಾಗಿರೋ ಸಾರ ಅಂದ್ರೆ ಯಾರು? ಇದು ಯಾರಿಗೆ ಛಾಯೆ? 26ನೇ ವಚನ ಒಂದಿಷ್ಟು ನಾನು ಹೇಳ್ತಾ. ನೋಡಿ ಇಲ್ಲಿ ಪಾಯಿಂಟ್ ಹೇಳ್ತಾರೆ, ಸಾರಾ ಹೆಂಗೆ ಸ್ವತಂತ್ರವಾಗಿದ್ಲೋ ಧರ್ಮಪತ್ನಿ ಆಗಿದ್ಲೋ ಅದೇ ತರ ಮೇಲನ ಯೆರೂಸಲೇಮ್ ಇದೆ ಅಂತೆ. ಇದೆಂಗಿದೆ ಅಂತೆ? ಇದು ಸ್ವತಂತ್ರವಾಗಿದೆ, ಇದು ಸಾರಾ ತರ ಇದೆ, ಇದು ದಾಸತ್ವಲ್ಲಿದ ಇವಳು. ಹಾ ಇವಳು ನಮಗೆ ತಾಯಿ ಅಂತ ಬಿಟ್ರೆ ಇವಾಗ ನೀವೇ ಹೇಳ್ರಿ ಮೇಲನ ಯೆರೂಸಲೇಮ್ ಅಂತ ಬೈಬಲ್ ಎಲ್ಲ ಓದಿದ್ರೆ ನಾವು ಐದಾ ಮೇಮ್ ಮೇಲನ ಯೆರೂಸಲೇಮ್ ಅಂತೆಲ್ಲ ಓದಿದ್ದೀರಾ? ಹಾ ಹೆವೆನ್ಲಿ ಜೆರೂಸಲೇಮ್ ಅದರ ಅಂತೆಲ್ಲ ಓದಿದ್ದೀರಾ? ಹಾ ಮೇಲನ ಯೆರೂಸಲೇಮ್ ಅಂತ ಎಲ್ಲ ಓದಿದ್ದೀರಿ? ಪ್ರಕಟಣೆ 21:2 ಓದಿ ಪ್ರಕಟಣೆ. ಹಾ ಎಸ್ ಹೊಸ ಯೆರೂಸಲೇಮ್ ನೋಡಿ ಎಲ್ಲ ಬರ್ತದೆ ಓದಿ ಬರ್ತಾರಂತ ಪ್ರಕಟಣೆ 21:2 ರೆವಲೇಷನ್ 21:2 ಎಲ್ಲಿಂದ ಬರ್ತೈತಿ ಇವಾಗ? ಮೇಲಿಂದ ಬರ್ತೈತಿ ಅದು ಕರೆಕ್ಟ್. ಅದೇನ್ ಹೇಳ್ತಾರೆ ಅಲ್ಲಿ ಅಪೋಸ್ತಲ ಪೌಲ ಮೇಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು ಅಂದ್ಬಿಟ್ರು ಕರೆಕ್ಟ್. ಹಾಗಾದ್ರೆ ಮೇಲನ ಯೆರೂಸಲೇಮ್ ಏನು ಬೈಬಲಲ್ಲಿ? ಹಾ ಇದು ಏನಕ್ಕೆ ಹೇಳ್ತಾರೆ? ಹೀಬ್ರೂಸ್ 11:22 ಓದಿ. ಹೀಬ್ರೂಸ್ 11:22-23 Hebrews 11 Joseph sorry 12
22:23 ಹೀಬ್ರೂಸ್ 12 ಚಾಪ್ಟರ್ 22:23 ಓದಿ ಆದರೆ ನೀವು ಜೀವನ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ನೋಡ್ರ ಅಲ್ಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ರು ಆ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬಳಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ನೋಡ್ರ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಏಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬಿಟ್ರು. ಹಾಗಾದ್ರೆ ಮೇಲನ್ನ ಯೆರೂಸಲೇಮ್ ಅಂತ ಹೇಳ್ತಾರೆ. ಮೇಲನ್ನ ಯೆರೂಸಲೇಮ್ ಅಂತಂದ್ರೆ ಏನ್ರಿ, ಚೊಚ್ಚಲ ಮಕ್ಕಳು ಎಂಬಂತ ಸಭೆ ಕರೆಕ್ಟ. ಹಾಗಾದ್ರೆ ಬೈಬಲ್ ಹೊಸ ಯೆರೂಸಲೇಮ್ ಅಂತ ಹೇಗೆ ಗೊತ್ತಾ ಮೀನಿಗೋ ಅದು ಸಭೆಗೇನ್ರಿ ಕಂಪ್ಯಾರಿಸನ್ ಕಲ್ವರ. ಹಂಗಾರೆ ಏನರ್ಥ ಏನ್ರಿ, ಆ ಒಂದು ಸಾರ ಅಂತಂದ್ರೆ ಆ ಒಂದು ಸಾರ ಒಡಂಬಡಿಕೆ ಏನಂತಂದ್ರೆ ಏನ್ರಿ, ಒಂದು ಮೇಲನ ಯೆರೂಸಲೇಮ್ಗೆ ಇಳಂತದ್ದು. ಅದರ ಮೇಲನ ಯೆರೂಸಲೇಮ್ ಏನ್ರಿ, ಪರಲೋಕದ ಒಂದು ಏನ್ರಿ ಒಂದು ರಕ್ಷಣೆ. ಅದರ ಏನ್ರಿ ಹೆವೆಲ್ಲಿ ಜೆರೂಸಲೇಮ್ ಏನ್ರಿ ಆಕಾಶದಲ್ಲಿರೋದು ಪರಲೋಕದ ಮೇಲಿರೋದು. ಅದರ ಇವಾಗ ನಾವು ಅವಾಗ ಮೂರು ಒಡಂಬಡಿಕೆ ಕೊಡ್ತೀರಿ ಅಲ್ರ, ಆದಾಮ್ ಹತ್ರ ಮಾಡಿರೋದು, ನೋವಾ ಹತ್ರ ಮಾಡಿರೋದು, ಅಬ್ರಹಾಮ್ ಹತ್ರ ಮಾಡಿರೋದು. ಈ ಮೂರು ಒಡಂಬಡಿಕೆಗಳಲ್ಲಿ ಯಾವ ಒಡಂಬಡಿಕೆಯಲ್ಲಿ ಪರಲೋಕದ ರಕ್ಷಣೆ ಬಗ್ಗೆ ನಮ್ಗೆ ಕ್ಲೂ ಕೊಟ್ಟವ್ರೆ, ಪರಲೋಕದ ರಕ್ಷಣೆ ಬಗ್ಗೆ ಎಲ್ಲರೂ ಈ ಮೂರು ಒಡಂಬಡಿಕೆಯಲ್ಲಿ ಯಾವ್ದ್ರ ಒಡಂಬಡಿಕೆಯಲ್ಲಿ ಕ್ಲೂ ಕೊಟ್ಟವ್ರ, ಯಾವ ಒಡಂಬಡಿಕೆಯಲ್ಲಿ? ಹಾ, ಈ ಇದನ್ನ ನೋಡಿ, ಈ ಮೂರು ಒಡಂಬಡಿಕೆ ಓದಲ್ಲ, ಫಸ್ಟ್ ಸೆಕೆಂಡ್ ತರ್ಡ್ ಕವನೆಂಟ್, ಆದಾಮು ನೋವಾ ಅಬ್ರಹಾಮ್, ಈ ಮೂರು ಒಡಂಬಡಿಕೆಯಲ್ಲಿ ಯಾವ ಒಡಂಬಡಿಕೆಯಲ್ಲಿ ದೇವ್ರ ಪರಲೋಕದ ರಕ್ಷಣೆ ಬಗ್ಗೆ ಕ್ಲೂ ಕೊಟ್ಟವ್ರೆ? ಅಲ್ಲಿಟ್ಟಿರಿ ಅಂತ ಹೇಳ್ತಾರ, ಅದರ ಪರಲೋಕದ ರಕ್ಷಣೆ ಬಗ್ಗೆ ಎಲ್ಲ ಕೊಟ್ಟಿದ್ದೆ ಅಲ್ಲಿ. ಹಾ, ಮತ್ತೆ ಯಾವ್ದಲ್ಲಿ? ಆದಾಮ್ಗೆ ಹೇಳಿದ್ರ, ಅಬ್ರಹಾಮ್ಗೆ ಎಲ್ಲಿದೆ ಕ್ಲೂ? ಎಲ್ಲಿದೆ ಅಬ್ರಹಾಮ್ ಎಲ್ಲಿ ಹೇಳಿದ್ರ? ಅದಲ್ಲಿದೆ ಪರಲೋಕ ರಕ್ಷಣೆ. ಹಾ, ಅದೇ ಪರಲೋಕ ರಕ್ಷಣೆ ಅಂತ ಎಲ್ಲಿದೆ ಅಲ್ಲಿ? ಆಕಾಶದ ನಕ್ಷತ್ರ, ಸಮುದ್ರ ತೀರ್ಥ ಉಸುಬು, ಎರಡು ರಕ್ಷಣೆ ಬಂತು ನೋಡಿರ್ತೀನಿ ಅಲ್ವರ. ಹಂಗಂದ್ರೆ ದೇವರು ಪರಲೋಕದ ರಕ್ಷಣೆ ಬಗ್ಗೆ ಕ್ಲೂ ಎಲ್ಲಿ ಕೊಟ್ಟವ್ರೆ? ಅಬ್ರಹಾಮ್ ಹತ್ರ ಮಾಡಂತ ಒಡಂಬಡಿಕೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ಅದೇ ಹೇಳ್ತಲ್ಲ, ನೀನು ಸಂಜೆ ಏನ್ ಮಾಡ್ತೀನಿ, ಆಕಾಶದ ನಕ್ಷತ್ರ ಏನ್ ಮಾಡ್ತೀನಿ, ಆಶೀರ್ವದಿಸುವೆ ಆಶೀರ್ವದಿಸುವೆ ಅಂತ ಹೇಳ್ತಲ್ಲ. ಅಂದ್ರೆ ಸಾರ ಅಂತಂದ್ರೆ ಯಾವ್ದು ಅಂತಂದ್ರೆ, ದೇವರು ಅಬ್ರಹಾಮ್ ಹತ್ರ ಮಾಡಿದಂತ ಒಡಂಬಡಿಕೆಗೇನ್ರಿ ಛಾಯೆ ಕಟ್ಟ ನೋಡಿ. ಇವಾಗ ಏನ್ತಂದ್ರು ಅಬ್ರಹಾಮ್ಗೆ, ನಿನ್ನ ಸಂತತಿ ಮುಖಾಂತರ ಮಾಡ್ತೀನಿ ಎಲ್ಲಾರು ನಿವಾಗ ಆಶೀರ್ವದಿಸ್ತೀನಿ ಅಂತಂದ್ರು ಕರೆಕ್ಟ. ಆ ಕಾಲದಲ್ಲಿ ಅಬ್ರಹಾಮ್ ಹುಟ್ಟಂತ ಸಂತತಿ ಯಾವುದೋ ಇವಾಗ ಕರೆಕ್ಟಾಗಿ ಹೇಳಿ, ಆ ಸಂತತಿ ಬರೀ ಇಸಾಕಾ? ಇಸಾಕ್ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಬರ್ತದಾ? ಯಾರು ಸಂತತಿ? ಹೆಂಗಾರೆ ಈ ಸಂತತಿ ಯಾರೋ, ಈ ಸಂತತಿ ಮುಖಾಂತರ ಎಲ್ಲಾರು ಆಶೀರ್ವಾದ ಮಾಡ್ತೀನಿ ಅಂದ್ರು. ಆ ಸಂತತಿ ಯಾರೋ, ಅಬ್ರಹಾಮಿನ ಸಂತತಿ ಮುಖಾಂತರ ಎಲ್ಲಾರು ಆಶೀರ್ವಾದ ಮಾಡ್ತೀನಿ. ಯಾರದು? ಜೀಸಸ್. ಕರೆಕ್ಟ್. ಯಾರ ಮುಖಾಂತರ ಮಾಡಿದ್ದು? ಕ್ರಿಸ್ತನ ಮುಖಾಂತರ ಓದಿಂತೀನಿ ನೋಡಿರ್ತೀನಿ, ಗಲಾತ್ಯರ 4:28, ಗಲಾತ್ಯರ 4:28 ಓದಿ. ನೋಡ್ರ ನಾವೆಲ್ಲ ಹೆಂಗಿದೆ ಅಂತ ಇವಾಗ, ಇಸಾಕನಂತೆ. ಅಂದ್ರೆ ಯೇಸು ಕ್ರಿಸ್ತು ಅಂತಂದ್ರೆ ಯೇಸು ಕ್ರಿಸ್ತನು ಮತ್ತೆ ಸಭೆ ಇಬ್ರು ಏನಾಗ್ತಾರೆ ಅಲ್ಲಿ ಸೇರ್ತಾರೆ. ಅವಾಗ ನಾವೇನಾಗಿದ್ದೀವಿ ಇವಾಗ, ಇಸಾಕನ ತರ ಇದ್ದೀರಿ. ಹಂಗ ನಾವು ಯಾವ ಒಡಂಬಡಿಕೆಯಲ್ಲಿ ಇಟ್ಟಿರೋದು, ಸಾರ ಎಂಬುವಂತ ಒಡಂಬಡಿಕೆ ಮುಖಾಂತರ ನಾವೇನಾಗಿದ್ದೀವಿ ಇವಾಗ ಹುಟ್ಟಿರೋದು. ಹೆಂಗೆ ನೋಡಿ ಇವಾಗ, ಇವಾಗ ನೋಡೋದಿ ಕ್ಲೀನಾಗಿ ಅರ್ಥ ನೋಡಿರ್ತೀನಿ ನೋಡಿ, ಇಲ್ಲಿ ಎಲ್ಲ ಇದು ನೋಡಿರ್ತೀನಿ ಇವಾಗ, 4 ನೋಡಿರ್ತೀನಿ ನೋಡಿ. ಅಬ್ರಹಾಮ್ ಏನಾಗಿದ್ದ? ದೊಡ್ಡ ಶ್ರೀಮಂತ. ಅದರ ಆಯ್ತರ ಪರಲೋಕದ ತಂದೆ ದೇವ್ರು ಏನಾಗಿದ್ರೆ ಎಲ್ಲ ಸೃಷ್ಟಿಗಳು ಅವ್ರದೇ, ಅವರೇ ದೊಡ್ಡ ಶ್ರೀಮಂತರು. ಅಂದ್ರ ಅಬ್ರಹಾಮ್ ಸಾರ ಏನ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಅದರ ಅದೇ ನೋಡ್ಬೇಕ್ರೆ ಇಬ್ರು ಅನ್ಯನವಾಗಿ ತುಂಬಾ ಪ್ರೀತಿಯಿಂದ ಇರ್ತಾರೆ. ಅದೇ ತರ ದೇವರು ಲೋಕಾನೇ ಪ್ರೀತಿ ಮಾಡಿ ಏನ್ ಮಾಡಿದ್ರು, ತನ್ನ ಮಗನ ಏನ್ ಮಾಡಿದ್ರು ಕೊಟ್ರು, ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ, ಒಡಂಬಡಿಕೆ ಸ್ಥಿರಪಡಿಸ್ತಾರೆ ಕರೆಕ್ಟಾ? ಅಂದ್ರೆ ಎಷ್ಟು ರಿಸ್ತವಂತರ ಅಂದ್ರೆ, ಇವನ್ ತಾನು ತನ್ನ ಇದನ್ನ ಕಳ್ಕೊಳಕ್ ಏನಾಗಿರ್ತಾರೆ, ಸಿದ್ಧವಾಗಿರ್ತಾರೆ. ಏನ್ ಮೀನಿಂಗ್, ಖಂಡಿತವಾಗಿ ಏನ್ ಮಾಡ್ತಾರೆ, ನೆರವೇರಿಸ್ತೀನಿ ಅಂದ್ಬಿಟ್ಟು ಆ ಒಂದು ನಂತರ ಅಷ್ಟೊಂದು ಪ್ರೀತಿ ದೇವ್ರು ಇಷ್ಟು ಮೂರು ಒಡಂಬಡಿಕೆಲಿ ಹೋದ್ರೆ ಯಾವ್ದ ಮೇಲೆ ಅಧಿಕವಾಗಿ ಪ್ರೀತಿ ಇಟ್ಟಿದ್ರು ಅಂತಂದ್ರೆ, ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳುವಂತ ಮಾತನೇ ಆಗಿತ್ತು ಒಂದು ಆ ಪ್ರೀತಿ. ಅದಕ್ಕೆ ಹೇಳ್ತಾರಲ್ಲ ದೇವ್ರ ಲೋಕಾನ ಎಷ್ಟೋ ಪ್ರೀತಿ ಮಾಡಿ ಏನ್ ಮಾಡುದು ತನ್ನ ಮಗನ್ನ, ಹಂಗಾದ್ರೆ ತನ್ನ ಆಣೆ ಇಟ್ಕೊಂಡು ಹೇಳಿದ್ರು ಅಂತಂದ್ಬಿಟ್ಟು ಅಲ್ದರ. ಅದಕ್ಕೆ ನೋಡಿ ವಚನ ಬೇಕಾ ಬರ್ಕೊಳಿಂತೀನಿ, ಯೆಶಾಯ 54:5, ಯೆಶಾಯ 54:5 ಓದ್ತೀನಿ. ಅಬ್ರಹಾಮ್ಗೆ ಯಾವ ರೀತಿ ಸಾರ ಹೆಂಡತಿಯೋ, ದೇವ್ರಿಗೆ ಈ ಒಡಂಬಡಿಕೆನಾಗಿದೆ ಹೆಂಡತಿ ತರ ಇದಂತೆ. ಓದಿ ನೋಡ್ರ, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆಮೇಲೆ
ನೋಡ್ರ ಆದ್ರೆ ದೇವರ ಪತಿ ಅಂದ್ರೆ ದೇವರಿಗೆ ಒಂದು ಹೆಂಡತಿ ಅವ್ರೆ ಯಾವ್ದು ಹೆಂಡತಿ ಅಂತಂದ್ರೆ ದೇವ್ರು ಮಾಡ್ಕೊಂಡ್ರೆ ಒಡಂಬಡಿಕೆನೆ ಏನ್ರಿ ಅವ್ರಿಗೆ ಒಂದು ಒಂದು ಹೆಂಡತಿ ಲೆಕ್ಕ ಅದೆಲ್ಲ ಓದ ನೆಕ್ಸ್ಟ್ ಹೇಳ್ತೀನಿ ಅಂತೀನಿ ಅದ್ರ ಅದು ನೋಡ್ಬೇಕಾರೆ ಏನ್ರಿ ಹಾ ಇದು ಓದಿಂತೀನಿ ಹಾ ಏಷ್ಯಾದಲ್ಲಿ 54:1 ಓದಿ ಅನುಭವಿಸಿದವಳೆ ನೋಡ್ರ ಗಂಡ ಉಳ್ಳವನಿಗಿಂತ ಗಂಡ ಬಿಟ್ಟವಳಿಗಿಂತ ಹೆಚ್ಚು ಮಕ್ಕಳು ಯಾರ ಬಗ್ಗೆ ಹೇಳೋದ್ರೆ ಸಾರಾ ಬಗ್ಗೆ ಹೇಳೋದು ಅಲ್ರ ಏನ್ರೆ ಇಸ್ಮಾಯಿಲ್ಗೆ ಮತ್ತೆ ಆಗಾರ್ ಕಂಪೇರ್ ಮಾಡಿದ್ರೆ ಯಾರಿಗೆ ಅಧಿಕವಾಗಿ ಮಕ್ಕಳು ಅಂತೆ ಸಾರಾಗೆ ಅಧಿಕವಾಗಿ ಮಕ್ಕಳು ಅಂತ ಹೇಳ್ತೀನಿ ಗಲಾತಿಯರ್ 4:27 ಹೇಳ್ತೀನಿ ಗಲಾತಿಯರು 4:27 ಹೇಳ್ತೀನಿ ಅವಾಗ ಓದಲ್ಲ ನಾವು ಗಲಾತಿಯರಲ್ಲಿ ಅದೇ ವಚನ ಓದಿಂತೀನಿ ಗಲಾತಿಯರ್ 4:27 ನೋಡ್ರ ಸೇಮ್ ಇವ್ ನಾವು ಓದ್ತಿರೋದು ಅದೇ ಅದೇ ಅದೇನು ಹೇಳ್ತಾರೆ ಅದು ಅಬ್ರಾಮ್ ಅಂತ ಇಬ್ಬರು ಹೆಂಡತಿ ಬಗ್ಗೆ ಹೇಳೋದು ಅದನ್ನೇನು ಮಾತಾಡ್ತಾ ಇಲ್ವಾರ ಅದಂತ ನೋಡ್ಬೇಕಾರೆ ಏನ್ರಿ ಹಾ ಅಲ್ಲಿ ಏನ್ರಿ ಎಷ್ಟೋ ದಿನ ಮದುವೆ ಆದ್ರೂ ಸರಿ ಇಬ್ಬರಿಗೆ ಏನಾಗಿಲ್ಲ ಮಕ್ಕಳೇ ಹುಟ್ಟಲಿಲ್ಲ ಅದೇ ಥರ ನೋಡ್ಬೇಕಾದ್ರೆ ದೇವರು ಅಬ್ರಾಮ್ ಹತ್ರ ವಾದನ ಮಾಡ್ಬಿಟ್ರು ನೀನು ಸಂತತಿ ಮುಖಾಂತರ ನಾನು ಆಶೀರ್ವಾದ ಮಾಡ್ತೀನಿ ಅಂತಂದ್ಬಿಟ್ರು ಅರೆ ಸಂತತಿ ಬಂದ್ಬಿಡ್ತಾ ಅಂತಂದ್ರೆ ಏನ್ರಿ ಆ ಸಂತತಿ ಸರ್ಪದ ತಲೆ ಜಜ್ಜಂತ ಸಂತತಿ ಬರಲೇ ಇಲ್ಲ ಎಷ್ಟೋ ವರ್ಷಗಳಾಗ್ಬಿಡ್ತು ಅದರ ಹೆಂಗೆ ಆಗ್ಬಿಡ್ತು ಅಂದರೆ ಏನಪ್ಪ ಅಬ್ರಾಮ್ಗೂ ಸಾರಾಗೂ ಏನಂತ ಒಂದು ಪ್ರೀತಿನೇ ಇಲ್ಲ ಅಂತ ಅನ್ಸ್ಬಿಡ್ತು ಅಬ್ರಾಮು ಈಜಿಪ್ಟಲ್ಲಿ ಹೋಗ್ಬೇಕಾರೆ ತನ್ನ ಹೆಂಡತಿ ಏನು ಮಾಡ್ತಾನೆ ಅವರು ನನ್ನ ತಂಗಿ ಅಂತ ಹೇಳ್ಬಿಡ್ತಾನೆ ಅದರ ಈ ಥರ ದೇವರು 2000 ವರ್ಷ ಆದರೂ ಸರಿ ಈ ಸಂತತಿ ಬರ್ತದೆ ಏನಿಲ್ಲ ಕ್ಲೂನೇ ಇಲ್ಲ ಅಲ್ವರ ಅದಕ್ಕೆ ಮಾಡ್ಬೇಕಾರೆ ಏನ್ರಿ ಸಾರ ಏನು ಮಾಡ್ತಾಳೆ ಅಬ್ರಾಮ್ಗೆ ಹಾಗಾರನ್ನ ಕಟ್ಬಿಟ್ಟು ಮದುವೆ ಮಾಡಿಬಿಡ್ತಾನೆ ಅದೇ ಥರ ಏನಾಯ್ತು ಅಂದರೆ ಈ ಸಂತತಿ ಬರೋ ದಿನ ಟೈಮ್ ಇತ್ತು ಅದಕ್ಕೆ ಸೆಂಟ್ರಲ್ ಯಾರ್ದನ್ನ ಸೇರಿಸ್ಬಿಟ್ರು ಬಂದ್ಬಿಟ್ಟು ನ್ಯಾಯ ಪ್ರಮಾಣ ಅಂತ ದೇವ್ರು ಏನು ಮಾಡಿದ್ರು ಅಲ್ಲಿ ಸೇರಿಸ್ಬಿಟ್ರು ಅದರ ನ್ಯಾಯ ಪ್ರಮಾಣ ಏನು ಮಾಡೋದು ತಂದ್ರೆ ಸೆಂಟ್ರಲ್ ಇವಾಗ ಅಲ್ಲಿ ಫಿಟ್ ಮಾಡಿದ್ರು ಅಂದ್ರೆ ಯಾಕೆ ಇನ್ನೂ ಒಂದು ಕಾಲ ಬರೋದು ಹೇಗೆ ಇನ್ನೂ ಇದೆ ಸಂತತಿ ಬರೋಂಥ ಕಾಲ ಇನ್ನ ಅಲ್ಲ ಅದರ ಓದಿಂತೀನಿ ಗಲಾತಿಯರು 3:19 ಹಾಂ ಹಾ ನೋಡ್ರಿ ಹೇಳ್ತಾರೆ ಹಾಗಾದ್ರೆ ಧರ್ಮಶಾಸ್ತ್ರ ಏನಕ್ಕಪ್ಪ ಕಟ್ಟಿದ್ರು ಇಲ್ಲಿ ದೇವ್ರಿಗೆ ಏನಕ್ಕೆ ಹೋಗ್ಬಿಟ್ಟು ಹಾಗಾರನ ಮದುವೆ ಮಾಡಿದ್ರು ಅಲ್ಲಿ ಹೇಳ್ತಾ ಉಂಟು ಧರ್ಮಶಾಸ್ತ್ರ ಕಟ್ಟಿದೇನಂತ ಉದ್ದೇಶ ಹುಟ್ಟಿ ಬರುವ ತನಕ ಇದಿರ್ಬೇಕಾಗಿತ್ತು ಪಾಪ ಅಂತ ಏನಂತ ನೋಡ್ಸೋದಕ್ಕೋಸ ಹುಟ್ಟಿ ಬರುವ ತನಕ ಇದ್ದಂತೆ ಅಲ್ವರ ಅದೇ ನೋಡ್ಬೇಕಾ ಏನ್ರಿ ಅಲ್ಲಿ ಎಂತ ಇಮ್ಮಿಡಿಯೇಟ್ ವಿಶ್ ಮೇಲೆ ಹುಟ್ಬಿಟ್ರಂತೆ ಅಲ್ವರ ಅದೇ ಥರ ಧರ್ಮಶಾಸ್ತ್ರ ಕೊಟ್ಟಿದ ತಕ್ಷಣ ಟಕ್ಕಂತ ಕೇಳಿ ಯಾರು ಬಂದ್ಬಿಟ್ರು ಯಹೂದಿಯರು ಬಂದ್ಬಿಟ್ರು ಅಲ್ವರ ಆದರೆ ದೇವರು ತನ್ನ ವಾಗ್ದಾನ ಮರೀಲಿಲ್ಲ ಸಾರಾ ಮತ್ತು ಅಬ್ರಾಮ್ಗೆ ಹೇಳ್ತಾನೆ ಇದ್ರು ಅದೇ ಥರ ಇಸ್ರೇಲ್ ಜನಗಳ ನಡುವೆ ಪ್ರವಾದಿಗಳ ಮುಖಾಂತರ ದೇವರೇ ಹೇಳಿದ್ರು ಒಂದು ಸಂತತಿ ಬರ್ತಾರೆ ಆ ಸಂತತಿ ಮುಖಾಂತರ ಮಾಡ್ತೀನಿ ಎಲ್ಲ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಅದರ ಅದೇ ಥರ ನೋಡ್ಬೇಕಾರೆ ಒಂದು ಕಾಲದಲ್ಲಿ ಯಾರಿಗೆ ಮಗು ಆಯ್ತು ಹಾಂ ಸಾರಾಗಿ ಒಂದು ಮಗು ಆಯ್ತು ಯಾರೋ ಇಸಾಕಂತ ಮಗು ಹುಡ್ತಾರೆ ಅದೇ ಥರ ಯೇಸು ಕ್ರಿಸ್ತ ಸಂತತಿ ಬುಲೋಕದಲ್ಲೇ ಮಾಡಿದ್ರು ಬಂದ್ಬಿಟ್ಟು ನಮ್ಗೆಲ್ಲರಿಗೂ ಜೀವ ಕೊಡೋಕೆ ಬಂದರು ಅಂದ್ರೆ ಆದ್ರಲ್ಲಿ ಏನಾಗೋಯ್ತು ಇಸಾ ಹುಟ್ಟಿದ ತಕ್ಷಣ ಯಾವ ರೀತಿ ಇಸ್ಮಾಯಿಲ್ ಗೇಲಿ ಮಾಡೋಕೆ ಶುರು ಮಾಡ್ದು ಇದೇ ಥರ ಯೇಸು ಕ್ರಿಸ್ತ ಬಂದಿದ ತಕ್ಷಣ ಯಹೂದಿ ಏನು ಮಾಡಿದ್ರು ಯೇಸು ಕ್ರಿಸ್ತನ ಸಿಲ್ಬೇ ಕೊಡ್ದೆ ಸಾಯಿಸಾಕ್ಬಿಟ್ರು ಅದರ ಅದಕ್ಕೆ ಹಾಂ ನೋಡಿದ್ದೀನಿ ಹೇಳ್ತಲ್ಲ ಹಾಂ ಗಲಾತಿಯರು 4:29 ನೋಡಿ ಗಲಾತಿಯರು 4:29 ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ ನೋಡ್ರ ಆವಾಗ ಹೆಂಗ್ ನಡೀತಾ ಅದೇ ತರ ನೋಡ್ತಾ ಯೇಸು ಕ್ರಿಸ್ತ ಹಿಂಸೆ ಪಡಿಸಿದ ಯಾರು ತನ್ನ ಸ್ವಂತ ಸಹೋದರಗಳು ಇಸಾಕಂಗೆ ಹಿಂಸೆ ಪಡಿಸಿದ್ಯಾರೋ ಇಸ್ಮಾಯಿಲ್ ಅಲ್ವರ ಅದೇ ತರ ಇವಾಗ ಇದೆ ಅಂತ ಬಿಟ್ಟು ಅದಕ್ಕೆ ಅಬ್ರಾಮ್ ಏನ್ ಮಾಡ್ತಾರೆ ಸಾರಾನ ಏನ್ ಮಾಡ್ತಾರೆ ಸಾರಿ ಅಗಾರ್ನ ಏನ್ ಮಾಡ್ತಾರೆ ಅಲ್ಲಿ ಡೈವರ್ಸ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಗಿಡ ಹುಟ್ಟ ಅಂದ್ಬಿಟ್ಟು ಅಂದ್ರೆ ಯಾಕೆ ನೀ ಏನ್ ಮಾಡ್ದೆ ಹಾ ಮಗನ ಮೇಲೆ ರೇಖ್ ಸಕ್ಸು ಮಾಡಿದೆ ಬಿಟ್ಟು ಆ ಥರ ಯಾವಾಗ ಯೇಸು ಕ್ರಿಸ್ತನ ಶಿಲ್ಬೇಗೌಡ ಸಾಯಿಸಾಕಿದ್ರು ಇಸ್ರೇ ಜನಗಳ ದೇವ್ರ ಮುಟ್ರು ಲೋಕದಲ್ಲಿ ಎಲ್ಲ ಕಡೆ ಚಿದರ್ಸ್ಬಿಟ್ರು ಭಯಂಕರ ಮಾಡೋ ಅವ್ರಿಗೆ ದಂಡನೆ ಅವ್ರಿಗೆ ಕೊಟ್ರು ಅದರ ಓದಿಂತೀನಿ ಗಲಾತಿಯರಲ್ಲಿ 4:30 ಹೊರಗೆ ಹಾಕು ದಾಸಿಯನ್ನು ಮತ್ತೆ ಮಗಳನ್ನು ಮಗನನ್ನು ಹೊರಗಡೆ ಹಾಕು ನೋಡ್ರ ಎಷ್ಟು ಮಾತ್ರಕ್ಕೆ ನಂಗೆ ಅದಕ್ಕೆ ಸಾಧ್ಯ ಇಲ್ಲ ಬಾಧ್ಯ ನಂಗೆ ಸಾಧ್ಯ ಇಲ್ಲ ಅದೇ ಹೇಳ್ಬೇಕು ಇಬ್ಬರು ದೇವ್ರೇ ಮಾಡ್ತಾರೆ ಡೈವರ್ಸ್ ಕೊಟ್ಬಿಡ್ತಾರಂತೆ ಐಸಾ ಚಾಪ್ಟರ್ 50:1 ಐಸಾ 51 ಏಷ್ಯಾದಲ್ಲಿ 50:1 ನೋಡ್ರ ಡೈವರ್ಸ್ ಕೊಟ್ಟಿರೋ ಡಾಕ್ಯುಮೆಂಟ್ ತಗೊಂಬಂತ ಹೇಳ್ತಾರೆ ಯಾರಿಗೆ ಇಸ್ರೇಲ್ ಜನಗಳಿಗೆ
ಅದರ ಇಸ್ರೇಲ್ ಜನಗಳಿಗೆ ಒಂದು ತಾಯಿ ತಂದೆ ಯಾರು ಅಂದರೆ ಅದೇ ಧರ್ಮಶಾಸ್ತ್ರ ದೇವ ಧರ್ಮಶಾಸ್ತ್ರ ಮಾಡಿದ್ರೆ ಬಿಟ್ಬಿಡ್ತಾರೆ ಯಾಕೆ ಅಂದರೆ ಧರ್ಮಶಾಸ್ತ್ರ ಕೇಳಿದ್ದಾನೆ ಯಾರಿಗೆ ಹಿಂಸೆ ಬಂದಿದ್ದೋ ಯೇಸು ಕ್ರಿಸ್ತನ ಹಿಂಸೆ ಬಂದಿದ್ದ ಅದೇ ನೋಡ್ಬೇಕಾದ್ರೆ ದೇವ್ರು ಮಾಡ್ತಾರೆ ಅದನ್ನು ಬಿಟ್ಬಿಡ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಇಷ್ಟು ಏನ್ರಿ ಯಾವ ಥರ ಅಲ್ಲಿ ಏನ್ತಾರೆ ಅಲ್ಲಿ ಆಗಾರನ ರಿಜೆಕ್ಟ್ ಮಾಡಿದ ಮೇಲೆ ಆಗ ಯಾವ ರೀತಿ ಹಿಂಸೆ ಪಟ್ಲೋ ಅದೇ ಥರ ಯೇಸು ಕ್ರಿಸ್ತನ ಶಿಲ್ವೆ ಮೇಲೆ ಹಾಕಿದ ಮೇಲೆ ಯಹೂದರುಗಳಿಗೆ ಭಯಂಕರ ಭಯಂಕರ ದಂಡನೆ ಬರೋಕ್ಕೆ ಶುರು ಆಯಿತು ದೇವ್ರ ಕಡೆಯಿಂದ ಅದರ ಇನ್ನೇನು ಸಾಯ ಅಂತ ಲೆವೆಲ್ಗೆ ಹೋಗ್ಬೇಕಾಯ್ತು ಅದರ ಆಗಾರ ಹತ್ರ ಇರೋಂಥ ರೊಟ್ಟಿ ನೀರು ಎಲ್ಲ ಖಾಲಿ ಆಗಿಬಿಡ್ತು ಅದರ ಖಾಲಿ ಆಯ್ತು ಎಕ್ಸ್ಟ್ ಏನು ಮಾಡ್ತಲ್ಲ ಹಾಗಾರ ದೇವತೆ ಕೊಡೋಕ್ಕೆ ಶುರು ಮಾಡ್ತಲ್ಲ ಇವತ್ತು ಕೂಡ ಯಹೂದ್ಯರು ಇದರಲ್ಲಿ ಹೋಗ್ತಲ್ಲಿ ಇಸ್ರೇಲ್ ಆಸ್ ನೇಷನ್ ಇವತ್ತು ಇದೆ ಅದು ತುಂಬ ಕಷ್ಟದಲ್ಲಿ ಇವತ್ತು ಬಾಳ್ತಾ ಇದ್ದಾರೆ ಅದರ ಇನ್ನೇನು ಮುಂದೆ ಯಾವತ್ತು ಯಾವತ್ತು ಸಿಚುವೇಶನ್ ಬರ್ತದೆ ಅಂದರೆ ಅವ್ರ ಮುಖಾಂತರ ಹೋಗ್ತಲ್ಲ ಎಲ್ಲ ಕಡೆ ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಸಿಚುವೇಶನ್ ಬರ್ತದೆ ಎಲ್ಲ ಬೈಬಲ್ ಪ್ರಾಫೆಸೀಸ್ ಇದೆ ದೇವ್ರ ಚಿತ್ತ ಇದ್ರೆ ಮುಂದಕ್ಕೆ ಬಂದ್ರೆ ಆವಾಗ ಆ ಜನಗಳು ಹೆಂಗಂತ ಕೇಳ್ಕೊತಾರೆ ತನ್ನ ಹತ್ರ ಇರೋಂಥ ರೊಟ್ಟಿ ತನ್ನ ಹತ್ರ ಇರೋಂಥ ನೀರು ಏನಾಗ್ತಾರೆ ಖಾಲಿ ಆಗ್ಬಿಟ್ಟು ಕೊನೆಗೆ ಇರೋದು ಅವ್ರು ಒಂದೇ ಗೊತ್ತಿ ಯಾರ ಕಡೆ ತಿರ್ತಾರೆ ಗೊತ್ತಾ ದೇವರೇ ಅಂತ ಮಾಡೋದು ದೇವ್ರ ಕಡೆ ತಿರುಗಬೇಕಾದ್ರೆ ದೇವರೇ ಮಾಡ್ತಾರೆ ಅವ್ರಿಗೆ ಕೃಪೆ ಕೊಟ್ಟು ಕರುಣೆ ಕೊಟ್ಟು ನಡೆಸ್ತಾರಂತೆ ನೋಡಿ ಜಕರಿಯಾ 14:2 ಜಕರಿಯಾ 14 ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿಂತೀನಿ ಹಾಂ ಜಕರಿಯಾ 14ನೇ ಅಧ್ಯಾಯದಲ್ಲಿ 2ನೇ ವಚನ ಓದಿ ಹಾಂ ಸಕಲ ಜನಾಂಗದವ್ರನ್ನ ಯಾರ ವಿರುದ್ಧ ಕೊಡಿಸ್ತಾರೆ ಇವಾಗ ಯೆರೂಸಲೇಮ್ ವಿರುದ್ಧವಾಗಿ ಕೊಡಿಸ್ತಾರಂತೆ ಅದರ ವ್ಯವಸ್ಥೆ ಮಾಡಿದ್ದೀನಿ ಸರ್ ಎಲ್ಲಾ ನೇಷನ್ಸ್ ಇಸ್ರೇಲ್ ಅಟ್ಯಾಕ್ ಮಾಡಕ್ ಬಂದ್ರೆ ಹೆಂಗಿರ್ತಾರೆ ಆ ತರ ಸಿಚುವೇಶನ್ ಅಂತೆ ಆಮೇಲೆ ನೋಡಿ ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನ ಸೂರೆ ಮಾಡಿಬಿಟ್ಟು ಪಟ್ಟಣದ ಅರವಾಸಿ ಜನಗಳೆಲ್ಲ ಹೋಗ್ಬಿಡ್ತಂತೆ ಸೆರೆಗೆ ಹೋಗ್ಬಿಡ್ತಾರೆ ಇವತ್ತು ಈ ಥರ ಎಲ್ಲ ನಡೀತಾ ಇದೆ ಇವತ್ತು ಹಾಂ ನೋಡಿ ಫುಲ್ ಸಿಟಿನೇ ಬಿಡ್ತಾರಂತೆ ಮುದುಕೆ ಹಾಕ್ಬಿಡ್ತಾರಂತೆ ಏನಂತಾರೆ ಮನೆಯನ್ನೆಲ್ಲ ಧ್ವಂಸ ಮಾಡಾಕ್ಬಿಡ್ತಾರೆ ಬಿಲ್ಡಿಂಗ್ ಎಲ್ಲ ಕಡೆ ಡೆಮಾಲೇಷ್ ಫೋಟಲ್ ಟೋಟಲ್ ಡಿಸ್ಟ್ರಕ್ಷನು ಅದರ ಎಲ್ಲರನ್ನೂ ಕೆಡಿಸ್ಬಿಡ್ತಾರಂತೆ ಆಮೇಲೆ ಅರ್ಧ ಜನಗಳು ಊರನ್ನೇ ಬಿಟ್ಟು ಓಡೋಗ್ಬಿಡ್ತಾರಂತೆ ನೀವು ಊರಲ್ಲಿ ಅರ್ಧ ಜನ ಇರಲ್ವಂತೆ ಈ ಥರ ಎಲ್ಲಿ ನಡೀತಿದೆ ಈ ಥರ ನಡೀತ ಎರಸನ್ ಬಿಟ್ಟು ಹೋಗ್ಬಿಟ್ರ ಹಾಂ ವ್ಯವಸ್ಥೆ ಮಾಡ್ರಿ ಎಲ್ಲಿ ನಡೀತಿದೆ ಇವತ್ತು ಟಿ ವಿಯಲ್ಲಿ ಇರೋಂಥ ಹಾಟ್ ನ್ಯೂಸೇ ಇವ್ರ ಬಗ್ಗೆ ಯಾವ ರಾಜ್ಯ ಅದು ಯಾರು ಘಟನೆ ಮಾಡ್ತಾರೆ ಲೋಕ ಎಲ್ಲ ಕಡೆ ಬಂದ ಪಾಕಿಸ್ತಾನ ಹಾಂ ಸಿರಿಯಾದಲ್ಲಿ ಯಾರು ಅದು ಐ ಎಸ್ ಕರೆಕ್ಟ್ ಮಾಡ್ತಾ ಇಲ್ಲ ಹಾಂ ನೋಡಿ ಅದೇ ಮಾಡ್ತಾರೆ ನೋಡಿ ಅದೇ ಬೈಬಲ್ ಪ್ರಾಫೆಸಿ ಅದರ ಇವರೆಲ್ಲ ಎಲ್ಲಿಗೆ ಬರಬೇಕು ಅಂತ ಕಾಯಂಗೆ ಗೊತ್ತಾರೆ ಇಸ್ರೇಲ್ಗೆ ಬರಬೇಕು ಅಂತಾರೆ ಇವರೆಲ್ಲ ಮೇನ್ ನೇಮ್ ಅದರ ಅದಕ್ಕೆ ಇರಾಕು ಸಿರಿಯಾ ಅಲ್ಲೇ ನಿಂತವ್ರೆ ದೇವ್ರು ಇನ್ನೂ ಅಲ್ಲಿ ಬಿಟ್ಟಿಲ್ಲ ಯಾಕೆ ಅದಕ್ಕೊಂದು ಟೈಮ್ ಇಟ್ಟವ್ರೆ ನೆಕ್ಸ್ಟು ಇದು ಎಲ್ಲಿ ಬರ್ತದೆ ಇಸ್ರೇಲ್ಗೆ ಬರ್ತಾವಣ್ಣ ಇಸ್ರೇಲ್ಗೆ ಬಂದರೆ ಆವಾಗ ತಿಳ್ಕೊಬೇಕು ಓಹೋ ನಮ್ಮ ಕತೆ ಮುಗೀತು ಅಂತ ಅರ್ಥ ಅಲ್ಲ ನಾನು ಹೇಳ್ತೇನೆ ಅಲ್ಲಿ ಏನು ಮಾಡಿದಾಗ ಆಗಾರೋ ತುಂಬ ಹಿಂಸೆ ಅನುಭವಿಸ್ದಂಗೆ ಅದರ ಅರ್ಧ ನಿವಾಸಿ ಜನಗಳು ಸೆರೆ ಹೋಗ್ಬಿಟ್ರೆ ಇದು ಮಿಗ್ದವ್ರು ಏನು ಕೇಳ್ಕೊತಾರೆ ಯಾರ ಹತ್ರ ಯಾರ ಕಡೆ ತಿರುತ್ತಾರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅದು ಯಾರ ಹತ್ರ ತಿರುತ್ತಾರೆ ಅಂದರೆ ಜಕರಿಯಾ 12 ಚಾಪ್ಟರ್ 10th ವರ್ಸ್ ಓದಿ ಅಂತೀನಿ ನೋಡೋಣ ಹೇಳ್ತೀನಿ ಹೇಳ್ತಾರೆ ಜಕರಿಯಾ 12 ಹಾಂ ಬೇಡುವಂತ ಭಾವವನ್ನು ಸುರಿಸುವೇನು ನೋಡ್ರ ತಾವು ತನ್ನ ಹಿರಿದವನ್ನೇ ಮಾಡ್ತಾರೆ ದುಟ್ಟಿಸಿ ನೋಡ್ತಾರಂತೆ ಅವ್ರು ಅವಾಗ ಅಯ್ಯೋ ನಾವ್ ಯೇಸು ಕ್ರಿಸ್ತನ ಸಾಯಿಸಾಕ್ಬಿಟ್ರಲ್ಲ ಅಯ್ಯೋ ನಮ್ಗೆ ಗೊತ್ತೇ ಇಲ್ವಲ್ಲ ಇವ್ರ ರಕ್ಷಕ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಮನೆ ಕಣ್ಗಳನ್ನ ಅವಾಗ ತೆರೀತಾರೆ ಅವಾಗ ರಿಯಲೈಸ್ ಮಾಡ್ಕೊತ ಯಾರು ಯಹೂದ್ಯರು ಮಾಡಿದ್ರೆ ಮಿಸ್ಟೇಕ್ ಮಾಡ್ತಾರೆ ರಿಲೀಸ್ ಮಾಡ್ಕೊತಾರೆ ಅದೇ ಥರ ಯಾವ ಥರ ಹಾಗಾರು ಅಂದ್ಬಿಟ್ಟು ಮಿಸ್ಟೇಕ್ ರಿಲೀಸ್ ಮಾಡ್ಕೊಂಡು ದೇವತೆ ಕಣ್ಣೀರಿಟ್ಟು ದೇವತೆ ಬೇಡ್ಕೊಂಡ್ಲು ಅದೇ ಥರ ಇಸ್ರೇಲ್ ಜನಗಳು ಏನು ಮಾಡ್ತಾರೆ ಕಣ್ಣೀರಿಟ್ಟು ದೇವತೆ ಬೇಡ್ಕೊಂತಾರೆ ಆಮೇಲೆ ಮತ್ತೆ ಮುಂದಕ್ಕೆ ಹೇಳ್ತಾರೆ ಆಮೇಲೆ ಹಾಂ ನೋಡ್ರ ಇದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವ್ರಿಗಾಗಿ ಏನ್ ಮಾಡ್ತಂತೆ ಗೋಳಾಡ್ತಂತೆ ಯಾವ ರೀತಿ ಅಲ್ಲಿ ಹಾಗಾರು ಗೋಳಾಡೋದು ಈ ತರ ಏನಂತಾರೆ ಇಸ್ರೇಲ್ ಜನಗಳು ಗೋಳಾಡ್ಬೇಕಾರೆ ದೇವ್ರ ಹೆಂಗ ಗೊತ್ತ ಮಾಡಿದ್ರು ನೀರಿನ ಬುಗ್ಗೆ ಹತ್ರ ತೊಡೋದು ದೂತನ ಮುಖಾಂತರ ನೀರಿನ ಬುಗ್ಗೆ ಹತ್ರ ಮಾಡಿದ್ರು ತೊಡೋದು ಅವರ ಅದೇನು ನೀರಿನ ಬುಗ್ಗೆ ಓದಿಂತೀನಿ ಜೆರೆಮಿಯಾ 17:13 ಜೆರೆಮಿಯಾ 17 ನೋಡ್ರ ಜೀವ ಜಲದ ಬುಗ್ಗೆನ ತೊರೆದ್ಬಿಟ್ಟಂತೆ ನಾನು ಜೀವ ಜಲದ ಬುಗ್ಗೆ ಸಿಕ್ಬಿಡ್ತಾವ ನಿಮ್ಮ ಈಗ ವಾಪಸ್ ದೇವ್ರ ಏನಾದ್ರು ಇವ್ರಿಗೆ ಸಿಕ್ಕಿದ್ರು ಅಂತ ಅಲ್ವ ನೋಡಿ ದೇವ್ರು ಸಿಕ್ಕರೆ ಹೆಂಗ್ ಮಾಡ್ತಾರೆ ರಿಯಾಕ್ಷನ್ ಜಕರಿಯಾ 14:3 ಓದಿ ಜಕರಿಯಾ 14:3 ಇಸ್ರೇಲ್ ಜನಗಳಿಗೆ ದೇವ್ರು ಸಿಕ್ಕರೆ ಏನಾಗ್ತದೆ ಅಂತ ನೆಕ್ಸ್ಟ್ ಶ್ರೀಮಂತರು ಜಕರಿಯಾ 14:3
ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸಿದನು. ನೋಡ್ರ ಯಾವ ತರ ಹಾಗಾದ್ರೆ ದೇವ್ರ ಕೈ ಬಿಡ್ಲಿಲ್ಲ ಸಹಾಯ ಮಾಡೋದು. ಆ ಥರ ಏನ್ ಮಾಡ್ತಾರೆ ದೇವ್ರು ಸುತ್ತಲೂ ಬಂದಿರಂತೆ ಎಲ್ಲ ಜನಗಳಿಗೆ ವಿರುದ್ಧವಾಗಿ ದೇವ್ರಿಗೆ ಫೈಟ್ ಮಾಡ್ತಾರಂತೆ. ಅದರ ಯಾವ ತರ ಯುದ್ಧ ದಿನದಲ್ಲಿ ದೇವ್ರ ಹೆಂಗ್ ಫೈಟ್ ಮಾಡ್ತಾ ಇದ್ರು, ಗಿಡಿಯೋನ್ ಕಾಲದಲ್ಲಿ ದೇವ್ರ ಹೆಂಗ್ ಫೈಟ್ ಮಾಡಿದ್ರು, 300 ಜನ ಇಟ್ಕೊಂಡು 120,000 ಜನ ಸೋಲ್ಸಿದ್ರು. ಅದೇ ಥರ ಫ್ಯೂಚರ್ಲಿ ಏನು ಮಾಡ್ತಾರೆ, ಇಸ್ರೇಲ್ ನಿಮ್ಗೆ ಯಾರ ಮುಖಾಂತರ ರಕ್ಷಣೆ ಅಂದರೆ ದೇವ್ರು ಏನು ಮಾಡ್ತಾರೆ ರಕ್ಷಣೆ ಕೊಡ್ತಾ ಇದ್ರ. ನೋಡಿ ಇದು ಇದು ಪ್ಯಾರಲ್ ನಡೀತಾ ಇರ್ಬೇಕಾದ್ರೆ ಈ ಕಡೆ ಏನಾಯ್ತಂತಲ್ಲಿ ಯಾರಿಗೆ ಮದುವೆ ಆಗ್ತಿರ್ತಲ್ಲಿ, ಇಸಾಕನ್ಗೆ ಮದುವೆ ಪ್ಲಾನ್ಗಳು ಹೊರಕೊಂಡು ಆಯ್ತು ಕರೆಕ್ಟಾ. ಆದರೆ ಇಸಾಕನ್ ಯಾರು ನೋಡಿದ್ರಿ ಸಭೆ ಅಲ್ಲ ನೋಡಿದ್ದೀನಿ. ಇವಾಗ ಇಸ್ರೇಲ್ ಈ ಕಡೆ ಟ್ರಬಲ್ ನಡೀತಾನೆ ಇದೆ ಲೋಕದಲ್ಲಿ, ಈ ಕಡೆ ಏನು ಮಾಡ್ತಾರೆ ದೇವ್ರಿಗೆ ಪ್ಯಾರಲಾಗೆ ಸಭೆ ಸೆಲೆಕ್ಷನ್ ಮಾಡ್ತಾನೆ ಅವರೇ. ಯಾವಾಗ ಕರೆಕ್ಟಾಗಿ ಸಭೆ ಸೆಲೆಕ್ಷನ್ ಮುಗೀತಾರೋ ನೆಕ್ಸ್ಟ್ ಅಬ್ರಾಮ್ ಇನ್ನೊಂದು ಕೆಲಸ ಮಾಡಿದ್ರು. ಏನು ಮಾಡಿದ್ರು ರೆಬೆಕಾ ಅಂದ್ರೆ ಸಭೆ, ಅದೇ ರೆಬೆಕಾ ಅಂದ್ರೆ ಸಭೆನೇ ಅಲ್ಲರ ನೋಡಿದ್ದೀನಿ. ರೆಬೆಕಾ ಯಾರೋ ಸಭೆ ಅಲ್ಲರ. ಇವಾಗ ರೆಬೆಕಾ ಅಂತ ಆಯ್ಕೆ ಮಾಡ್ತಿರೋದು ಕರೆಕ್ಟ್. ರೆಬೆಕಾ ಏನಕ್ಕೆ ಆಯ್ಕೆ ಮಾಡ್ತಾರೆ, ಯಾರ ಜೊತೆ ಮದುವೆ ಮಾಡ್ಕೊಳಕ್ಕೆ? ಈಸಾಕ್. ಈಸಾಕನ್ ಯಾರೋ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತನಿಗೆ ಸಭೆಗೆ ಅಂತಾರೆ. ಇವಾಗ ಮದುವೆ ದೈತ ಪ್ರಕಟಣೆ ಎಲ್ಲ ಇದೆ ಅದರ ಇಂದ ಮೊದಲಿನ ಒಂದು ಏನಂತಾರೆ ಒಂದು ಮದುವೆ ಟೈಮ್ ಬಂದಿದೆ, ಮೊದಲಿಗಿತ್ತು ಏನು ಮಾಡ್ತಾರೆ ತನ್ನನ್ನು ತಾನೇ ಸಿದ್ಧ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರಲ್ಲ ಕರೆಕ್ಟಾ. ಹಂಗಾರೆ ಯಾವಾಗ ಸಭೆ ಕಂಪ್ಲೀಟ್ ಆಗ್ತದೋ ಅವಾಗೇ ಸಭೆ ಮತ್ತು ಯೇಸು ಕ್ರಿಸ್ತನ ಆಗೋದು ಸೇರೋದು. ಇವಾಗ ಇದೇ ಪ್ರಿಪ್ರೇಷನ್ ನಡೀತಾ ಇರೋದು ಮದುವೆಗೆ ಅಂತ ಏರ್ಪಾಡು ನಡೀತೈತೆ. ರೆಬೆಕಾ ಏನು ಮಾಡ್ತಾ ಇದ್ದಾರೆ ಕರ್ಕೊಂಡು ಬರ್ತಾವ್ರೆ ಕರೆಕ್ಟಾ. ಇದು ನಡೀತಾ ಇರ್ಬೇಕಾರೆ ಇದೆಲ್ಲ ಆಗಿದ ತಕ್ಷಣ ಮದುವೆ ಆಗಿದ ತಕ್ಷಣ ಅಬ್ರಾಮ್ ಇನ್ನೊಂದು ಮದುವೆ ಮಾಡ್ಕೊತಾರೆ ಕರೆಕ್ಟಾ. ಮದುವೆ ಮಾಡ್ಕೊಂಡು 8 ಜನ ಮಕ್ಕಳು ಕೊಡ್ತಾರೆ, 6 ಜನ ಮಕ್ಕಳು. ಇದು ಕೇಳಕ್ಕೆ ಹೆಂಗೈತೆ, ಇದು ಕೇಳಕ್ಕೆ ಹೆಂಗೈತೆ? ಆಶ್ಚರ್ಯವಾಗಿದೆ ಅದರ ಏನಂತ ನಂಬ ಅಂತ ವಿಚಾರನ. ಈಸ್ ಇಟ್ ಪಾಸಿಬಲ್? ಎಸ್, ಇದ್ರಲ್ಲೇ ದೇವ್ರ ಪ್ಲಾನ್ ಇಟ್ಟವ್ರೆ. ಎಸ್, ವಚನ ಇದೆಲ್ಲ ಡೌಟ್ ಅಲ್ಲ, ಆಗಲ್ಲ ಅಂದ್ಬಿಟ್ಟು ವಚನ ಇದೆ ಬೈಬಲ್ ಓದಿದ್ರಾ? ರೋಮಾಪುರದಲ್ಲಿ 4 ತೆಗಿರಿ. ರೋಮಾಪುರದಲ್ಲಿ 4 ಅಧ್ಯಾಯದಲ್ಲಿ ಹತ್ತೊಂಬತ್ತು ಬುದರ್ ಓದಿ ಬುದರ್ 19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃದು ಪ್ರಾಯವಾಯಿತೆಂದು ನೋಡ್ರ ಆಮೇಲೆ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ನೋಡ್ರ ಬಾಡಿ ಟೋಟಲ್ ಡೆಡ್. ಅದರ ಇವಾಗ ಅದಕ್ಕೆ ನೋಡ್ಬೇಕಾದ್ರೆ ಅಂತಾರೆ ಕೇತುರ ಕರೆಕ್ಟಾ. ಕೇತುರ ಇರ್ತಾವಣಿತೀನಿ ಕೇತುರಾಗೆ ಏನ್ ಛಾಯೆ ನೋಡಿ. ಇವಾಗ ಇಬ್ರು ಏನಂತಾರೆ ಹೆಂಗಸ್ ನೋಡಿದ್ರಿ, ಯಾರು? ಸಾರಾ, ಹಾಗಾರ್. ಹಾಗಾರ್ ಅಂತಂದ್ರೆ ಧರ್ಮಶಾಸ್ತ್ರ ಒಡಂಬಡಿಕೆ, ಸಾರಾ ಅಂದ್ರೆ ಅಬ್ರಾಹ್ಮ ದೇವ್ರು ಮಾಡಿದಂತ ಒಂದು ಆಣೆಯಿಂದ ಸ್ಥಿರಪಡಿಸಿದ ಒಡಂಬಡಿಕೆ. ಈ ಕೆಡೆ ಹುಟ್ಟಿರಂತ ಇಬ್ರು ಜನ ಮಕ್ಳು ಅಂದ್ರೆ ಇಬ್ರು ಗ್ರೂಪ್ ಇಸ್ರೇಲ್ ಜನಗಳು ಸಭೆ. ಇಷ್ಟೇ ಛಾಯೆ, ಸಿಂಪಲ್ ಅದರ. ಹಂಗಾದ್ರೆ ಕೇತುರ ಅಂದ್ರೆ ಕೇತುರ ಅಂದ್ರೆ ಏನಾಗಿರ್ಬೇಕು, ಯಾರಿಗೋ ಛಾಯೆ ಆಗಿರ್ಬೇಕು ಅದರ. ಕೇತುರ ಅಂದ್ರೆ ಯಾರಿಗೆ ಛಾಯೆ ಅಂತಂದ್ರೆ ಏನ್ರೆ ದೇವರು ಸಾರ್ವಸ್ಥರ್ ಮಾಡ್ಕೊಳ್ಳೋ ಅಂತ ಹೊಸ ಒಡಂಬಡಿಕೆ ಅದರ. ಕ್ರಿಸ್ತನ ಎರಡಂಬಡಿಕೆ ಬರ್ಬೇಕಾದ್ರೆ ದೇವರು ಸಾರ್ವಸ್ಥರ ಏನ್ ಮಾಡ್ತಾರೆ, ಎಲ್ಲರ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ ಅದರ. ಆ ಒಡಂಬಡಿಕೆ ಹೆಂಗಿರ್ತ ಅಂತ ಓದಿಂತೀನಿ. ಯೆರೆಮೀಯ 31 ಓದಿ. ಯೆರೆಮೀಯ 31 ಅಧ್ಯಾಯದಲ್ಲಿ 31 ಓದಿಂತೀನಿ. ನೋಡಿ, ಹೊಸದಾಗಿ ಒಡಂಬಡಿಕೆ ಮಾಡ್ಕೊಂಡಂತ ದಿನಗಳು ಬರುವುದು. ಅದು ಹೆಂಗಿರ್ತಂತೆ ಹೊಸ ಒಡಂಬಡಿಕೆ. ಇವಾಗ ನೋಡಿ, ಇದು ಹಳೆ ಒಡಂಬಡಿಕೆ ಅಲ್ವಂತ ಇದೆ ಅಂತಿರೋ ಹೊಸ. ಹಂಗಾದ್ರೆ ಇವ್ರು ಎಂತ ಹೆಂಡತಿ, ಇವರು ಹಳೆ ಹೆಂಡತಿ ಅಲ್ಲ, ಹೊಸ ಕೇತುರ ಒಂದು ಹೊಸ ಹೆಂಡತಿ ಹೆಂಗಿದೆ ಆಯ್ತು, ಹೊಸ ಒಡಂಬಡಿಕೆ ಅಂತ. ಆಮೇಲೆ ನೆಕ್ಸ್ಟ್, ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತ. ಆತರ ಅಲ್ವಂತೆ ಇದು ಒಡಂಬಡಿಕೆ, ಹಾಗಾದಂತೆ ಮದುವೆ ಮಾಡ್ಕೊಂಡ್ರಲ್ಲ, ಆತರ ಅಲ್ವಂತೆ ಇದು ಮದುವೆ. ಇದು ಇದು ಹೆಂಗಿರ್ತಾರಂತೆ, ನಾನು ಅವರಿಗೆ ಪತಿಯಾಗಿದ್ದೆ. ನೋಡ್ರಿ, ಹೇಳ್ತಾರೆ ನಾನು ಅವ್ರಿಗೆ ಹಸ್ಬೆಂಡ್ ಆಗಿದ್ರು. ಸರಿ, ಇವ್ರು ಏನ್ ಮಾಡ್ಬಿಟ್ರ ಹೆಂಡತಿರು ಹೇಳಿ ಮತ್ತು ಸರಿ ಕೇಳಲ್ಲ, ನಾನು ಆತರ ಡೈವರ್ಸ್ ಕೊಟ್ಬಿಟ್ಟು. ಆ ಥರ ಅಲ್ವಂತ ಇವರು, ಇವ್ರು ಹೆಂಡತಿ ಹೇಗಿರ್ತಾರೆ ಅಂದ್ರೆ ಇವರು ಹಾಗಾಡ್ತಾರೆ ಇಲ್ವಂತ ಅದೇ ಹೇಳೋದು ನೋಡಿದ ಪಾಯಿಂಟ್. ನಾನು ಪತಿಯಾಗಿದ್ದರು ಸರಿ, ಮೀರಿದಾರಷ್ಟೇ ಭಂಗ ಪಟ್ಬಿಟ್ರು ಧರ್ಮಶಾಸ್ತ್ರನ. ಯಾರ ಒಬ್ಬರ ಕೈಕೊಂಡ್ರ ಅಲ್ಲರ ಆಯ್ತು ನೋಡ್ಬೇಕಾರೆ ಹಾಗಾರೆ ಅಂತಾರೆ. ಫೇತ್ಫುಲ್ ಇಲ್ಲ, ಅನ್ಫೇತ್ಫುಲ್ ಆಗ್ಬಿಟ್ರು ಆಯ್ತಾರ ಧರ್ಮಶಾಸ್ತ್ರ ಏನು ಪ್ರಯೋಜನ ಆಗಿಲ್ಲ. ಆಮೇಲೆ ನೆಕ್ಸ್ಟ್, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಈಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆ. ಫಸ್ಟ್ ಧರ್ಮಶಾಸ್ತ್ರ ಕೊಟ್ರು, ಯಾರ ಮೇಲೆ ಕೊಟ್ರು, ಏನ್ ಮೇಲೆ ಕೆಟ್ಬಿಟ್ಟು ಕೊಟ್ರ? ಇವಾಗ ನೆಕ್ಸ್ಟ್ ಹೇಳಿ ಕೊಡ್ತಾರಂತೆ,
ಕಾಲ ಮೇಲೆ ಕೊಟ್ಟರೆ ಪ್ರವೇಶ ಅಲ್ಲ ಎಲ್ಲಿ ಬರಿಸ್ಬೇಕು ಹಂಗಾರೆ ಅಂತರಂಗದಲ್ಲಿ ಅದೇ ಸ್ಕೂಲ್ ಹೇಳ್ತಾರೆ ಬೈ ಆತ್ಮ ಬಿಡಪ್ಪ ಅನ್ನೇ ಮೀನಿಂಗು ಬೈ ಹಾರ್ಟ್ ಅಂದ್ರೇನು ಬೈ ಹಾರ್ಟ್ ಬಾಯ್ ಆಟ ಅಲ್ಲ ಆಮೇಲೆ ಅದು ಬಿಡ್ತೇವೆ ಬೈ ಆಟ ಅಂದ್ರೆ ಓ ಬಾಯ್ನಲ್ಲಿ ಹೇಳ್ಬೇಕು ಅಂತ ಬೈ ಅಂದ್ರ ಬೈ ಹಾರ್ಟ್ ಇಂಗ್ಲೀಷ್ ಅದು ಅರ್ಥ ಮನಸ್ಸಿಂದ ಹೇಳು ಅಂತಂದ್ಬಿಟ್ಟು ನಾವೇನು ಮಾಡ್ತೀರಿ ಬೈ ಆಟ ಮಾಡ್ಬಿಡೋ ಅಂದ್ರೆ ಅವನು ಸುಮ್ಮನೆ ಎರಡೆಡ್ಲ ಒಂದು ಎರಡೆಡ್ಲ ಹೇಳ್ಬೋದಾಡ್ತಾನೆ ಅದು ಅರ್ಥನೇ ಇರೋದಿಲ್ಲ ಗೊತ್ತಿರಲ್ಲ ಅದರ ಮನಸ್ಸಿಂದ ಅದೇ ಹೇಳ್ದೊಣತೀನಿ ಎಲ್ಲ ಮನಸ್ಸಲ್ಲಿ ಬರ್ಸ್ಬಿಡ್ತಾರಂತೆ ನೆಕ್ಸ್ಟ್ ಆಮೇಲೆ ಎಲ್ಲಿ ಬರೀತಂತೆ ಮನಸ್ಸಲ್ಲಿ ಬರೆದ್ಬಿಟ್ರೆ ಇನ್ನೇನಪ್ಪ ಬೈಬಲ್ ಇನ್ನು ಹೋಗಿ ಯಾರೋ ಒಬ್ರಿಗೆ ಹೇಳಬೇಕಾಗಿದೆಯಾ ಹಾ ಇದೇ ದೇವ್ರ ಸಾರ್ವಸ್ತ್ರ ಮಾಡ್ತಾ ಹೊಸ ಒಡಂಬಡಿಕೆ ಅದ್ರ ಅದೇ ಹೇಳ್ಬೇಕು ಎಷ್ಟು ಜನ ಮಕ್ಕಳು ಆರು ಜನ ಮಕ್ಕಳು ಈ ಆರು ಅಂದೇನು ಆರು ಸಾವಿರ ವರ್ಷದಲ್ಲಿ ಹುಟ್ಟಿರಂತ ಎಲ್ಲ ಲೋಕದ ಜನಗಳಿಗೆ ಏನ್ರಿ ಒಂದು ರಕ್ಷಣೆ ಇದನ್ನು ಹೇಳಿದ್ರೆ ಯಾರೋ ನಂಬ್ತಾರ ಸಾವಿರ ವರ್ಷ ಎಲ್ಲರಿಗೂ ನಮ್ಮ ನಮ್ಮ ಎಂತ ರಕ್ಷಣೆ ಇದೆ ಅಂತ ಹೇಳ್ತಾರ ಏ ಇಲ್ಲೆಲ್ಲ ಮುಗ್ದೋಯ್ತು ಅಷ್ಟೇ ಅಬ್ರಾಹಮು ಈಸಾಕನ ಬಲಿ ಕೊಟ್ಬಿಟ್ರು ಮುಗ್ದೋಯ್ತು ಕತೆ ಅದರ ಈಸಾಕು ದೇವ್ರ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತಾರೆ ಎಂತ ದೇವರು ಬರ್ತಾರೆ ಯೇಸು ಕ್ರಿಸ್ತನ ಸಭೆನ ಎಂತಾರೆ ಸೆಲೆಕ್ಷನ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಭೂಮಿನೇ ಮಾಡ್ಬಿಡ್ತಾರೆ ನಾಶ ಮಾಡಾಕ್ಬಿಡ್ತಾರೆ ಅಬ್ರಾಹಮ್ ಇನ್ನೊಂದು ಮದುವೆ ಮಾಡ್ಕೊಂಡು ಅವ್ರಿಗೆ ಇನ್ನೊಂದು ಆರು ಜನ ಮಕ್ಳು ಹುಟ್ಟರೆ ಅಂದ್ರೆ ಇದು ಅರ್ಥ ಯಾರಿಗೂ ಇಲ್ಲ ಗೊತ್ತಿಲ್ಲ ಇದನ್ನ ಹೇಳಿದ್ ಕೇಳ್ತಾರ ಹೋಗ್ಲಿ ಹಾ ಅದಂಗೆ ಮನುಷ್ಯ ನಂಬಿದ್ರೆ ಅವನಿಗೆ ರಕ್ಷಣೆ ನಂಬಿಲ್ಲ ಅಂದ್ರೆ ಎಲ್ಗೋಬೇಕು ಹಾ ಇಷ್ಟೇ ಗೊತ್ತಿರೋದು ನಮ್ಮ ಕ್ರೈಸ್ತವ್ರು ಗೊತ್ತಿರೋದು ಎಲ್ಲ ಒಂದೇ ಡೈಲಾಗು ನಂಬಿದ್ರೆ ಪರಲೋಕ ನಮ್ದೇ ಇದ್ರೆ ನರಕ ಇವೆರಡೇ ಇವೆರಡು ಬಿಟ್ಟು ಎಲ್ಲ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ಲಿ ನೋಡ್ತೀನಿ ಯಾರೋ ಒಬ್ಬರು ಒಂದು ಗೇಣು ಉದ್ದ ಏನಾಗಲ್ಲ ಒಂದೇ ಒಂದು ಇಂಚು ಬೆಳೆಯೋದಿಲ್ಲ ಯಾಕೆ ಅಂದರೆ ಇದು ಗೊತ್ತಿರೋದು ಇಷ್ಟೇ ಅದರ ಈಗೇನಪ್ಪ ಸ್ಪೆಷಲ್ ಲೋಕದಲ್ಲಿ ಎಲ್ಲ ಧರ್ಮದವ್ರು ಹೇಳೋದು ಹಿಂಗೆ ಅದೇ ಹೇಳ್ತಲ್ಲ ಪ್ರೀತಿ ಅನ್ಯಾಯದಲ್ಲಿ ಸಂತೋಷ ಪಡುವುದಿಲ್ಲ ಏನ್ರಿ ಸತ್ಯಕ್ಕೆ ಜಯವಾಗೋದಲ್ಲೇ ಅಂತಾರೆ ಬೈಬಲ್ ಎಷ್ಟೈತೆ ನೋಡ್ರಿ ಹೆಂಗೈತೆ ಬೈತಾರೆ ಏನಂತಾರೆ ಸಾವಿರ ರಸ್ತೆಯಲ್ಲಿ ಮಾಡೋಂಥ ಒಡಂಬಡಿಕೆ ಆ ಥರ ಇರಲ್ವಂತೆ ಮನಸ್ಸಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ ಎರೆ ಮೇಲೆ ಹಂಗೆ ಇಟ್ಕೊಂಡಿದ್ದಿಲ್ಲ ಓಪನ್ ಮಾಡಿದಿಲ್ಲ ಹಂಗೆ ಮುಂದೆ ಓದಿ ಓದಿ ಮುಂದಕ್ಕೆ ಹಾಂ ಹಾಂ ನೋಡ್ರಿ ಅವಾಗ ಹೇಳ್ತಾರೆ ಇವಾಗೆಲ್ಲ ದೇವ್ರು ದೇವ್ರಲ್ವಂತೆ ಅದೇ ಹೇಳ್ತಾರೆ ಕಲ್ಲು ಮಣ್ಣು ಅದರಿಂದ ಎಲ್ಲ ಬೊಮ್ಮೆ ಇಟ್ಕೊಂಡು ಪೂಜೆ ಮಾಡೋದು ದೇವರು ಸಾವಿರ ಸಿಂಗತ್ತೆ ನಾನು ಅವಾಗ ದೇವರಾಗಿರ್ತೀನಂತೆ ಆಮೇಲೆ ಹಾಂ ಅವಾಗ ಹೆಂಗಿರ್ತಂತೆ ಅವಾಗ ಅವಾಗ ಲೋಕ ಜನಗಳು ದೇವ್ರ ಮಕ್ಕಳಾಗೋರು ಅಂದ್ರೆ ಇವಾಗ ಹೋಗಿ ದೇವ್ರ ಮಕ್ಕಳಾಗಿ ದೇವ್ರ ಮಕ್ಕಳಿಗೆ ಕೇಳ್ತಾರ ಯಾಕೆ ಕೇಳ್ತಾರಲ್ಲಿ ಅವ್ರ ಸಾರ್ವಜನ ದೇವ್ರನ್ನ ಇಟ್ಕೊಂಡವ್ರೆ ಅದರ ಇವ್ರನ್ನೇ ಅವರ ಅವ್ರನ್ನೆಲ್ಲ ಬಂದ್ಬಿಟ್ಟು ಇವ್ರ ಪೇರೆಂಟ್ಸ್ ಮಾಡ್ಕೊಂಡ್ಬಿಟ್ಟು ತಂದೆ ತಾಯಿ ಎಲ್ಲ ಮಾಡ್ಕೊಂಡ್ಬಿಟ್ಟರೆ ನಿಜವಾದ ದೇವ್ರ ಕಡೆ ಯಾರು ಬಿಡ್ತಾರೆ ಯಾರೂ ಬರಲ್ಲ ಆ ದೇವರೇ ಮಾಡಬೇಕು ಅಂದರೆ ಫಸ್ಟ್ ತಿಳಿಸ್ಕೊಡ್ಬೇಕು ಕಲಿಸ್ಬೇಕು ಹೆಂಗೆ ಕಲಿಸೋದು ಮಕ್ಳು ಕೇಳ್ತಲ್ಲ ಓದು ಅರ್ಥ ಆಗಿಲ್ಲ ಕಂದ ಓದು ಬ್ಯಾಟ್ ಮಾಡು ಅಂತ ಹೇಳ್ತಾರಲ್ಲ ಆ ಥರ ಬೈಹಾಟಲ್ಲಿ ಬರೆಸ್ತಾರೆ ಅವಾಗ ಏನು ಮಾಡ್ತಾರೆ ಓಹೋ ಮನ್ಸಾರೆ ಒಪ್ಕೊಂತಾರೆ ಹೌದಪ್ಪ ಇವರೇ ದೇವರು ಇವ್ರು ಬಿಟ್ಟರೆ ಯಾರಿಲ್ಲ ದೇವರಿಲ್ಲ ಅಂತ ಎಲ್ಲಿ ಬರ್ಬೇಕು ಇವಾಗ ಮನಸ್ಸಲ್ಲಿ ಬರ್ಬೇಕು ಅದನ್ನೇ ದೇವ್ರು ಮಾಡೋದು ಸಾರ್ವಸ್ಥಲ್ಲಿ ಆಮೇಲೆ ನೆಕ್ಸ್ಟ್ ಆಮೇಲೆ ಹೆಂಗಿರ್ತಾರಂತೆ ಹಾಂ ನೋಡಿ ನೆರೆಯವರು ಅಣ್ಣ ತಮ್ಮಂದಿರು ಅಂದ್ರೆ ಯಾರೋ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಏನೋಡ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ ಇತ್ರಿ ಇನ್ನ ಮೇಲೆ ಬೈಬಲ್ ಕ್ಲಾಸೇ ಬೇಕಾಗಿಲ್ಲ ಅಲ್ಲ ಹೆಂಗಿರ್ತಾರೆ ಅವಾಗ ಯೋಚನೆ ಮಾಡ್ರಿ ಇತ್ರಿ ಎಲ್ಲಾರ್ಗೇನಾಗಿರ್ತಾರೆ ಸತ್ಯ ಗೊತ್ತಿರ್ತಾರೆ ಅಂದ್ರೆ ಏನ್ರಿ ಚಿಕ್ಕವರಿಂದ ದೊಡ್ಡವರವರೆಗೂ ದೇವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದ್ರೆ ಇದೇ ಸಾವಿರ ಹೆಂಗಿದೆ ಸುವಾಸನೆ ಹೆಂಗಿದೆ ವಾಸನೆ ಹೆಂಗಿದೆ ಕೇಳಕ್ಕೆ ಕೇಳಕ್ಕೆ ಹೆಂಗಿದೆ ಕಿವಿಗೆ ತುಂಬ ಕೆರಿತದ ಅಯ್ಯೋ ಏನಪ್ಪ ವಾಸನೆ ಹೆಂಗಿರ್ತದೆ ದುರ್ವಾಸನೆ ಹಂಗಿದೆಯಾ ಹೆಂಗಿದೆ ಕೇಳಿದ್ರೆ ಮನ್ಸಿಗೆ ಏನಾಗ್ತದೆ ಅದೇ ಕೇತೂರ ಅಂದ್ರೆ ಆ ಪದದ ಹೆಸರು ಹೆಂಗ ಗೊತ್ತಾ ಸುವಾಸನೆ ಅಂತ ಇದು ಕೇಳಿದ್ರೆ ಹೆಂಗಿರ್ತಾರೆ ಅಲ್ವರ ಏನಪ್ಪ ಸಾವಿರ ವರ್ಷದಲ್ಲಿ ಏನ್ರಿ ಎಲ್ಲ ಮನುಷ್ಯರು ಸತ್ತೋಗಿರ್ತಾರೆ ಟಕ 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 ಅಂತ ಭೂಮಿ ಹೆಂಗೆ ಎದ್ದು ಬರ್ತಾರೆ ಅಂತಂದ್ರೆ ಇದು ಕೇಳಕ್ಕೆ ಹೆಂಗೈತೆ ಹಾ ಆಶ್ಚರ್ಯ ಅಯ್ಯೋ ಇನ್ನು ನಾವು ಲೈಫಲ್ಲೇ ಕೇಳಿಲ್ವಲ್ಲ ಹೌದು ಅಬ್ರಾಹಮ್ಗೆ ಒಂದು ಮದುವೆ ಆಗಿ ಆರು ಜನ ಮುಕ್ಕಳೋದು ಹೆಂಗೆ ಆಶ್ಚರ್ಯನೋ ಅದೇ ಥರ ಲೋಕದಂತೆ ಎಲ್ಲ ಜನಗಳಿಗೆ ಏನ್ರಿ ರಕ್ಷಣೆ ಅಂತಂದು ಹೇಳೋದು ಕೂಡ ಹೆಂಗಿದೆ ಇವಾಗ ಆಶ್ಚರ್ಯ ಅರ್ಥ ಆಯ್ತಾ ನೋಡ್ಬೇಕಾ ಸಿಂಪಲ್ ಏನ್ರಿ ಆಗ ಅಬ್ರಾಹಮ್ಗಿರಂತ ಮೂರು ಜನ ಹೆಂಡ್ತೀರ ಅಂತಂದರೆ ಏನ್ರಿ ಸಾರ ಆಗ ಕೇತುರ ಅದೇನು ಅಂತಂದರೆ ಅವ್ರ ಮುಖಾಂತರ ಬಂದಿರೋಂಥ ಮೂರು ಜನ ಮಕ್ಕಳುಗಳು ಯಾರೋ ಯಾರು ಮೂರು ಜನ ಮಕ್ಕಳುಗಳದ ಐಸಾಕ್ ಅಂದರೆ ಯಾರೋ ಸಭೆ ಅದರ ಸಾರ ಮುಖಾಂತರ ಹುಟ್ಟಿರೋಂಥ ಐಸಾಕ್ ಅಂದರೆ ಸಭೆಗೆ ಛಾಯೆ ಅದರ ಆಮೇಲೆ ಹಾಗಾರ ಮುಖಾಂತರ ಹುಟ್ಟಿರೋಂಥ ಇಶ್ಮಾಯೀಲ್ ಅಂದರೆ ಇಸ್ರೇಲ್ ಜನಗಳಿಗೆ ಛಾಯೆ ಕೇತುರ ಮುಖಾಂತರ ಹುಟ್ಟಿರೋಂಥ ಆರು ಜನ ಮಕ್ಕಳು ಅಂದರೆ ಈ ಆರು ಸಾವಿರ ವರ್ಷದಲ್ಲಿ ಹುಟ್ಟಿರೋಂಥ ಎಲ್ಲ ಜನಗಳು ಹಂಗಾರೆ ಯಾರಿಗೆ ರಕ್ಷಣೆ ಬಂತು ಸಭೆಗೆ ರಕ್ಷಣೆ ಬಂತು ಇಸ್ರೇಲ್ ಜನಗಳ ರಕ್ಷಣೆ ಬಂತು ಒಟ್ಟಾರೆ ಲೋಕ ಜನಗಳು ಎಲ್ಲರಿಗೇನ ಬಿಡ್ತು ರಕ್ಷಣೆ ಬಂದ್ಬಿಡ್ತು ಯಾರ ಮುಖಾಂತರ ಒಬ್ಬೇ ಮನುಷ್ಯನ ಮುಖಾಂತರ ಒಬ್ಬ ಮನುಷ್ಯ ಯಾರು ಎಸ್ ಅಬ್ರಾಹಮ್ ಅಬ್ರಾಹಮ್ ಯಾರಿಗೆ ಛಾಯೆ ತಂದೆಯ ದೇವರು ತಂದೆಯ ದೇವ್ರ ಮುಖಾಂತರ ದೇವ್ರೇನು ಮಾಡ್ತಾರೆ ಈ ಮೂರು ಒಡಂಬಡಿಕೆಗಳ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನು ಮಾಡ್ತಾರೆ ಆಶೀರ್ವಾದ ಉಂಟು ಮಾಡ್ತಾರೆ ಅಂದ್ಬಿಟ್ಟು ಒಂದು ಪಾಯಿಂಟ್ ಏನು ಮಾಡಿದ್ರೆ ಸಿಂಪಲಾಗಿ ಕೊಟ್ಟಾರೆ ಮಾಡ್ತಾ ಇದ್ರಾ ಅಷ್ಟೇ ಏನಿಲ್ಲ ಇದೇನಿಲ್ಲ ಅಬ್ರಾಹಮ್ ಹೆಂಡತಿರಿ ಅಂದ್ರೆ ಯಾರು ಮೂರು ಒಡಂಬಡಿಕೆಗಳು ಆ ಮೂರು ಒಡಂಬಡಿಕೆಗಳ ಮುಖಾಂತರ ಅವರು ಮಕ್ಕಳ ಯಾವ ರೀತಿ ಬಂತು ಆ ಮಕ್ಕಳಿಗೆ ದೇವ್ರು ಯಾವ ಥರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋ ಪಾಯಿಂಟ್ಸ್ ಅಷ್ಟೇ ಅರ್ಥ ಆಯ್ತಾ
ಈ ತರ ಬೈಬಲ್ ಅಲ್ಲಿ ಟೈಪ್ ಅಡಿಟೇ ಬೇಜಾರ ಇದೆ ದೇವರ ಚಿತ್ರ ಮುಂದೆ ಬರೋ ಕ್ಲಾಸಸ್ ನಾನು ಈಗ ನಾವು ಓದೋಣ ಓಕೆನಾ ಇವಾಗ ಇದರಲ್ಲಿ ಏನು ಡೌಟ್ಸ್ ಇದೆಯಾ ಹಾಂ ಏನು ಡೌಟ್ಸ್ ಇದೆಯಾ ಹಾಂ ಹಾಗಾದ್ರೆ ಮತ್ತೆ ಕೇತುವಾಗಿರಲ್ಲ ಹಾಂ ಅವರಿಬ್ರು ಒಂದೇ ಕೇಟಗರಿ ಬಿಟ್ಟುತ್ತಂದ್ರೆ 1000 ಇಯರ್ ಪೂರಕ ರಕ್ಷಣೆ ಎಸ್ ಅವರಿಬ್ರು ಪೂರಕ ರಕ್ಷಣೆನೆ ಅಷ್ಟೇ ಇದರ ರಕ್ಷಣೆ ಅಂದ್ರೆ ಇವರಿಬ್ರು ಅದಕ್ಕೆ ಹೋಗ್ತಾರೆ ಅರಿಬ್ರು ಇಸ್ರಾಯೇಲ್ ಮತ್ತೆ ಇದು ಲಾಸ್ಟ್ ಕೇತುವಾಗಿರಲ್ಲ ಲೋಕ ಜನಗಳು ಭೂಲೋಕ ರಕ್ಷಣೆಗೆ ಬರೋದು ಇಸ್ರೇಲ್ ಜನಗಳಲ್ಲಿ ಯೇಸು ಕ್ರಿಸ್ತ ನಂಬದಿರೋರು ಕೂಡ ಭೂಲೋಕ ರಕ್ಷಣೆಗೆ ಬರ್ತಾರೆ ಇದ್ದಾರೆ ಅವ್ರು ಬರ್ತಾರೆ ಅದೇ ಹೇಳಿದ್ರ ಯೇಸು ಕ್ರಿಸ್ತ ನಂಬಿಟ್ರೆ ಸಭೆನೇ ಮುಗಿದೋಯ್ತು ಅದು ಯಾವ ಜನಾಂಗದವರೇ ಇರಲಿ ಅವನು ಇವನ್ನ ಯಹೂದ್ಯನಾಗಿದ್ರು ಸರಿ ಬರಕ್ಕೆ ಯಾಕೆ ಅಪೋಸ್ಟಲ್ಸ್ ಎಲ್ಲ ಎಲ್ಲ ಯಹೂದ್ ಇರ್ತಾನೆ ಯೇಸು ಕ್ರಿಸ್ತನ ಯಹೂದ್ಯರ ಅಲ್ವರ ಹ್ಞೂ ಆಯ್ತಾ ಸರಿ ಬೇರೆ ನೋಟ್ಸ್ ಇಲ್ಲ ಸರಿ ಮುಗಿಸ್ಬಿಡೋಣ ಹ್ಞೂ ಸರಿ ಅವನು ಪ್ರಾರ್ಥನೆ ಮುಗಿಸ್ಬಿಡೋಣ